ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. బాబు రెడీ బాబు, స్టార్ట్ కెమెరా, యాక్షన్. ಮುಹೂರ್ತ ಫಿಕ್ಸ್ ಮಾಡಿ ನಮಗೆ ತಿಳಿಸಿ. ಹಾಗೆ ಆಗ್ಲಿ. ಅಲ್ಲ, ಹೆಣ್ಣೋಡಕ್ ಬಂದಾಗ್ಲೂ ಏನಿದೆಲ್ಲ? ನಿಮ್ಮ ಪ್ರಾಂತದಲ್ಲಿ ಒಳ್ಳೆಯವನಾದ್ರೂ ಓಟ್ ಹಾಕ್ತಾರೆ, ನಮ್ಮಲ್ಲಿ ಬಲಶಾಲಿಗಳಿಗೂ ಓಟ್ ಹಾಕ್ತಾರೆ. ಅಣ್ಣ, ಅದಕ್ಕೆ ತುಂಬಾ ಚೆನ್ನಾಗಿದ್ದಾರಣ. ಆದ್ರೆ ನಿಮ್ಮ ಮಾವನೇ ಅಷ್ಟು ಮೆತ್ತಿಗೆ ಹಾಕಿದಾರಣ. ಎಲ್ರು ನಮ್ ತರ ಯಾಕೋ ಇರ್ತಾರೆ. ಈ ಪ್ರಾಂತ್ಯದಲ್ಲಿ ಯಾರಿಗೆ ಏನೇ ಅನ್ಯಾಯ ನಡೆದ್ರೂ ಜನರಿಗೆ ನ್ಯಾಯ ಕೊಡಿಸೋ ಕುಟುಂಬ ಒಂದಿದೆ. ತಗೋ ಪುಟ್ಟ. ಅಮ್ಮ, ದೊಡ್ಡ ಗ್ಲಾಸ್ನ ಬಾವನ್ ಕೊಡ್ಬೋದಿತ್ತು. ನನ್ನ ಮಗನ್ಗೆ ಏನ್ ಕೊಡ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ನೀನ್ ತಗೊಳ್ಳಿ ಸೊಸೆ. ಎಲ್ಲಿ ಏನೇ ನಡೆದ್ರು ಈ ಮನೆ ಮೇಲೆ ಬರುತ್ತೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲಮ್ಮ. ನಾನು ಹೋಗಿ ಚಿಕ್ಕ ಮಗುಗೆ ಹಾಲು ಕೊಟ್ ಬರ್ತೀನಿ ಅತ್ತೆ. ಅಷ್ಟಕ್ಕೂ ಯಾವ ಊರ್ ನಿಮ್ದು? ಹೌಸನ. ಈ ಊರಿಗೆ ಯಾಕೆ ಬಂದ್ರಿ? ಏನೋ ಸರ್, 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 ನಮ್ಮ ಮನೆಗೆ ಹೆಣ್ಣೋಡಕ್ ಬಂದಿದ್ರು ಸರ್. ನಿಲ್ಸೋ. ಅಷ್ಟಕ್ಕೂ ಈ ಪಂಚಾಯತಿ ಏನೋ, ನಾವಿಲ್ಲಿ ನಿಂತ್ಕೊಳ್ಳೋ ಕಾರಣ ಏನೋ? ಇಲ್ಲಿ ನೀನು ಯಾರು ಅನ್ನೋ ನನಗೆ ಬೇಕಾಗಿಲ್ಲ. ನನ್ನ ಪ್ರಾಂತ್ಯದಲ್ಲಿ ನಾನು ಯಾರು ಅಂತ ಗೊತ್ತಾ? 25 MLAಗಳು ನನ್ನ ಕಣ್ಸನ್ನಲ್ಲಿ ಗೆಲ್ತಾರೆ. 4 MPಯಾಗಿ ಗೆದ್ದಿದ್ದೀನಿ. 2 ಕ್ಯಾಬಿನೆಟ್ ಮಿನಿಸ್ಟರ್ ಕರೆದು ಕೊಟ್ಟಿದ್ದಾರೆ. ನಾವೇನು ಕೇಳಲ್ಲ, ಓಟ್ನ ಆಗ್ಲಿ ಸೀಟ್ನ ಆಗ್ಲಿ. ಅಷ್ಟಕ್ಕೂ ಇವನು ಯಾರು ಗೊತ್ತಾ? ನಮ್ಮ ಊರಿಗೆ ಮಾತ್ರ ಅಲ್ಲ, ಈ ಸ್ಟೇಟ್ಗೆ ಲೀಡರ್ ಆಗುವಂತ ಅವನು. ಮುಂದೆ ಲೀಡರ್ ಆಗೋರು ಅಂತೀರಾ? ಜನಗಳ ಹತ್ರ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಬೇಕಲ್ಲವನ್ರಿ. ಸರಿ, ಏನೋ ಆಗಿದ್ದಾಗೋಯ್ತು. ಗಾಯ ಆದವರಿಗೆ ನಷ್ಟ ಪರಿಹಾರನ ಕೊಟ್ಬಿಡಿ. ನಡೆದ ಘಟನೆಗೆ ಜನಗಳು ಸ್ವಲ್ಪ ಕೋಪದಲ್ಲಿದ್ದಾರೆ, ಕ್ಷಮೆ ಕೇಳಿ ಹೊರಟುಬಿಡಿ. ಏನೋ
ನಮ್ಗೋಸ್ಕರ ಸಾವಿರಾರು ಜನ ಸಾಯ್ತಾ ಇರ್ತಾರ ಅಲ್ಲಿ. ಎಣಕ್ಕೊಂದು ಹಾರ, ಅವನ ಹೆಂಡತಿಗೊಂದು ಸಾವಿರ ಕೊಡ್ತೀವಿ ಅಂತದ್ರಲ್ಲಿ ಈ ಕೀಳು ಜನದ ಹತ್ರ ಕ್ಷಮಾಪಣೆ ಕೇಳ್ಬೇಕಾ? ನಮಸ್ಕಾರ ಅಮ್ಮ. ನಮಸ್ಕಾರ. ಈ ಕ್ಯಾಂಪಸ್ ಒಂದು ಉದ್ದೇಶದಿಂದ ನಡೆಸ್ತಾ ಇರೋದು. ಫ್ಯೂಚರ್ ಕಂಟ್ರಿ ಅವರು, ಅವ್ರು ಚೆನ್ನಾಗಿದ್ರೇನೆ ಎಲ್ಲಾನು. ನಮ್ ರಿಸಲ್ಟ್ಸ್ ಇನ್ನೂ ಇಂಪ್ರೂವ್ ಆಗ್ಬೇಕು. ಓಕೆ ಮೇಡಂ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಕೇಳಿ. ಸರಿ ಮೇಡಂ. ಬಾ ಕಂದ. ನಮಸ್ತೆ ಸರ್. ನಮಸ್ತೆ. ನಿನ್ನ ಗಂಡನಿಗೆ ಅದು ಗೊತ್ತು, ನನಗೆ ಇದು ಗೊತ್ತು. ಮಾವ ಅಲ್ಲಿ ಟೆನ್ಷನ್ ಅಲ್ಲಿದ್ದಾರೆ, ಬೇಲ್ ಸಿಕ್ಕಿದೆ ಭಾವ. ಹಾಗೆ ಇಬ್ಬರನ್ನು ಸೇರಿಸಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ವಿ ಅಣ್ಣ. ನಿನ್ನ ಜನಗಳ ಮುಂದೆ ನನ್ನ ಮಗನ ಕೈಯಿಂದ ಚಪ್ಪಲಿ ಹಿಡ್ತಿಂದು ಅವನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮಾ ಪಡೆ ಕೇಳಿದ್ರೆ ಬಿಟ್ಬಿಡ್ತೀನಿ. ಬರ ಕೇಳು ನಿನ್ ಗಂಡನ್ನ. ನಮ್ಮ ತಂಟೆಗೇನಾದ್ರೂ ಬಂದ್ರೆ ಹಣೆ ಬರಹನೆ ಬದಲಾಗ್ಬಿಡುತ್ತೆ. ಅವ್ರ ಹತ್ರ ಇಟ್ಕೊಂಡ್ರೆ ತಲೆನೇ ಎಗರೋಗುತ್ತಲ್ಲ. ನಿಮಗೆ ಈ ಊರು ಹೊಸ್ದು, ಆ ವಂಶ ಹೊಸ್ದು, ಅವ್ರಿಗೊಂಥರ ಹುಚ್ಚಿದೆ. ಜನ ಅನ್ನೋ ಪದ ಕೇಳಿದ್ರೆ ನಮ್ಮದು ಅನ್ನೋದನ್ನ ಮರ್ತು ಹೋಗ್ತಾರೆ. ಅವನ ಮನೆ ಆಸ್ತಿಗೆ ಅಲ್ಲ, ಅವ್ರ ಆಸೆಗೂ ವಾರಿಸ್ತಾರ. ಕಣ್ಣೀರ್ ನೋಡಿ ಕರಗ ಹೋಗ್ತಾನೆ ಹೊರತು ಕತ್ತಿ ನೋಡಿ ಹೆದರ್ಕೊಳ್ಳಲ್ಲ. ನೂರ್ ಜನಕ್ಕೋಸ್ಕರ ಸಾಯ್ತೀಯಾ ಇಲ್ಲ ನೂರ್ ವರ್ಷ ಬದುಕ್ತೀಯಾ ಅಂತ ಕೇಳಿದ್ರೆ ಮೊದಲನೇದೇ ಆರಿಸ್ಕೋತಾನೆ ನನ್ ಮಗ. ಅವನನ್ನ ಹೆದರ್ಸೋಕೆ ನಿಮ್ಮಿಂದ ಆಗಲ್ಲ. ಬಾಡಿಲಿರೋದು ರಕ್ತನ ಆಸಿಡ್ ಒಂದು ಗೊತ್ತಾಗ್ಲಿಲ್ಲ ಅಣ್ಣ. ಅವನ್ ಮಾತಾಡಕ್ ಮುಂಚೆನೆ ಸಾಯ್ಸಾಕ್ಬಿಟ್ಟ ಅಣ್ಣ. ಭಾವ ಮಾವ ಸತ್ತೋಗಿದ್ದಾರೆ. ನೀನ್ ನೋಡಿದ್ರೆ ಒಂದು ಗಂಟೆ ಅಳ್ತೀನಿ ಬದುಕ್ತಾರ, ಒಂದು ದಿನ ಅಳ್ತೀನಿ ಬದುಕ್ತಾರ. ಅಣ್ಣ ಇಲ್ಲಿರೋದು ಒಳ್ಳೇದಲ್ಲ ಅಣ್ಣ. ಹೆಣಗಳನ್ನ ತಗೊಂಡು ಊರ್ಗೆ ಹೊಂಟೋಗೋಣ. ಈ ಊರಿಗೆ ಅಳಿ ಆಗ್ಬೇಕು ಅಂತ ಬಂದೆ, ಆದ್ರೆ ಈ ಊರಿಗೆ ಗಂಡಾಗ್ಬೇಕಾಗಿದೆ. ಇನ್ಮೇಲೆ ಈ ಊರು ನಮ್ದು, ಇಲ್ಲೇ ಸುಟ್ಟಾಕ್ಬಿಡಿ. ಏನು ಏನಿದೆಲ್ಲ, ಏನ್ ನಡೀತಿದೆ ಇಲ್ಲಿ? ಜನ ಜನ ಅಂತ ಏನ್ ಉಳಿಸಿದೀರ ನೀವು? ನಿಮ್ ತಾತ, ನಿಮ್ಮಪ್ಪ, ನಿಮ್ಮಣ್ಣ, ಇವತ್ತು ನಿನ್ ಹೆಂಡತಿ, ಇನ್ನೆಷ್ಟು ಜನರ ಸಾವು ನೋಡ್ಬೇಕು ಈ ಮನೆ. ನೀವು ಬದ್ಲಾಗ್ಲಿಲ್ಲ ಅಂದ್ರೆ ನಿಮ್ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ಉಳಿಯಲ್ಲ, ಊಟ ಹುಟ್ಟಿದ ತಂಗಿಯರು ಉಳಿಯಲ್ಲ.
ಪ್ರತಿ ಸಾರಿ ಒಬ್ಬೊಬ್ರು ಪ್ರಾಣ ಹೋದಾಗ್ಲೂ ನೀನ್ ಬದ್ಲಾಗ್ತೀಯೇನೋ ಅಂತ ಆಸೆ ಪಟ್ಟಿದ್ದೆ ಕಣೋ. ನೀನ್ ಬದ್ಲಾಗಲ್ಲ ನೋಡು ಅವನನ್ನ. ಈ ವಯಸ್ಸಲ್ಲಿ ಅಷ್ಟು ಜನರ ಸಾಯಿಸಿ ಅವನು ನಿನ್ನ ದಾರಿನ ಹಿಡಿತಿದ್ದಾರೆ. ಹೆತ್ತ ತಾಯಿ ಸತ್ತಿದ್ರು, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದಿಲ್ಲ ಅವನ್ಗೆ. ದಯವಿಟ್ಟು ಅವನನ್ನ ನಿನ್ನ ದಾರಿಗೆ ಬರ್ತೇ ಇರೋ ಹಾಗೆ ನೋಡ್ಕೊಳ್ಳಪ್ಪ. ಅಮ್ಮ, ಅವನು ನಿನಗೆ ಪ್ರಶ್ನೆ ತರ ಕಾಣಿಸ್ತಾ ಇದ್ದಾನೆ, ನನಗವನು ಉತ್ತರ ತರ ಕಾಣಿಸ್ತಾ ಇದ್ದಾನೆ. ಜನರಿಗೆ ಯಾವುದೇ ಸಮಸ್ಯೆ ಬಂದರೂ ನೋಡೋದು ನಮ್ಮನೆ ಕಡೆ ಅಮ್ಮ. ಇಲ್ಲಿವರೆಗೂ ಈ ಮನೆಯಲ್ಲಿ ಲೀಡರ್ಗಳು ಹುಟ್ಟಿದ್ದಾರೆ, ರೂಲರ್ಗಳು ಹುಟ್ಟಿದ್ದಾರೆ. ಫಸ್ಟ್ ಟೈಮ್ ಚರಿತ್ರೆ ಸೃಷ್ಟಿ ಮಾಡೋನೊಬ್ಬ ಹುಟ್ಟಿದ್ದಾನೆ, ಒಬ್ಬ ಲೆಜೆಂಡ್ ಹುಟ್ಟಿದ್ದಾನೆ. ಅವನು ಹಾಗೆ ಬೆಳಿಬೇಕು, ಹಾಗೆ ಇರಬೇಕು. ಇನ್ನೊಂದ್ ಕಡೆ ಅವನಿಗಾಗಿರೋ ಅವಮಾನಕ್ಕೆ ಜಿತೇಂದ್ರ ಕೋಪದಿಂದ ಉರಿದೋಗ್ತಾ ಇದ್ದಾನೆ. ಅವನು ತನ್ನ ಬಲ ಮತ್ತು ಬಳಗನ ಊರು ಕರೆಸ್ಕೊಂಡಿದ್ದಾನೆ. ಅವತ್ತಿಂದ ಮಂಗಳೂರಿನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಯಾವುದೇ ಒಂದು ಅವಕಾಶನೂ ಬಿಡಲಿಲ್ಲ. ನೋಡ್ರಿ, ಅವನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟೋ ಸಲ ಅವನಿಗೆ ಹೇಳಿದ್ದೀನಿ, ತಲೆನೇ ಕೆಡಿಸ್ಕೋತಿಲ್ಲ ಅವನು. ಬುದ್ಧಿ ಹೇಳಿ ಅವನಿಗೆ. ನೀವು ಮಾಡ್ತಿರೋದು ಸರಿ ಇಲ್ಲ ಅನ್ಸುತ್ತೆ ಹೇಳಿ ಅಂತ. ಅಡ್ಡ ಬಂದ ಮಾವನ್ನು ಕೂಡ ಉಳಿಸ್ಲಿಲ್ಲ. ಈ ಘಟನೆ ನಡೆದ ಮರುಕ್ಷಣ ಪರಿಸ್ಥಿತಿ ಕೈಮೀರೋಗುತ್ತೆ ಅಂತ ತಿಳ್ಕೊಂಡ ಅವ್ರ ತಾಯಿ ಮಗನ್ನ ಒಪ್ಪಿಸಿ ಮೊಮ್ಮಗನ್ನ ಲಂಡನ್ ಅಲ್ಲಿ ಓದಿಸೋದಕ್ಕೆ ಏರ್ಪಾಟ್ ಮಾಡಿ ಕಳಿಸಿದ್ಲು. ಎಲ್ರೂ ಅದನ್ನ ಆಕ್ಸಿಡೆಂಟ್ ಅನ್ಕೊಂಡ್ರು, ಆದ್ರೆ ಅದು ಕೊಲೆ ಅಂತ ಇವರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ತಾನ್ ಸತ್ರು ಸರಿ, ತನ್ನ ಮೊಮ್ಮಗ ಯಾವುದೇ ಕಾರಣಕ್ಕೂ ಇಂಡಿಯಾಗೆ ಬರಬಾರದು ಅಂತ ತೀರ್ಮಾನ ಮಾಡಿದ್ಲು. ತನ್ನ ಶಕ್ತಿ ಮತ್ತು ಜನಬಲದಿಂದ ಬೆಳೀತಾ ಇದ್ದ ಜಿತೇಂದ್ರಗೆ ತಂದೆಗಿದ್ದ ರಾಜಕೀಯ ಬಲನು ನೆರವಾಯಿತು. ಜಿತೇಂದ್ರ ಅನ್ಕೊಂಡ ಹಾಗೆ ಮಂಗಳೂರಿನಲ್ಲೇ ನೆಲೆಯೂರ್ದ. ದೇಶ ಬಿಟ್ಟು ದೇಶಕ್ಕೆ ಬಂದಿದ್ದೀರಾ, ಒಳ್ಳೆ ಕೆಲಸದಲ್ಲೇ ಇದ್ದೀರಾ, ಅದನ್ನೆಲ್ಲ ಬಿಟ್ಟು ಕನ್ನಡಿಗರು ಪಾಸ್ಪೋರ್ಟ್ ಕಳುವಾಗ್ತಿದೆ, ಜೈಲ್ ಸೇರ್ತಿದ್ದಾರೆ, ಅದಕ್ಕೆಲ್ಲ ಕಾರಣ ಸಲಾಲ್, ಹಾಗಂತ ಎಂಬಾಸಿಲಿ ನನ್ನ ಮೇಲೆ ಕೇಸ್ ಹಾಕ್ತೀರಾ? ಅದ್ ನಮ್ ರೆಸ್ಪಾನ್ಸಿಬಿಲಿಟಿ ಸರ್. ಯಾರಿಗೂ ಆಗಿರೋದಕ್ಕೆ ನೀವ್ ರೆಸ್ಪಾಂಡ್ ಮಾಡಿದ್ದೀರಾ, ನಿಮಗೇನಾದ್ರೂ ಆದ್ರೆ ಯಾವನ್ ಬರ್ತಾನೋ ನೋಡ್ತೀನಿ. ಇವರೆಲ್ಲರನ್ನು ಇಲ್ಲೇ ಹೂತಾಕ್ರೋ. ಸಲಾಲ್ ಬಾಯ್ ಓಡಿ, ರಶೀದ್ ಬಾಯ್ ಓಡೋಗಿ. ಏನಾಯ್ತು ಕ್ಯಾವರೆ? ಓಡೋಗಿ. ಓಡ್ ಹೋಗದ? ಯಾರೋ ನಿನ್ ಮೇಲೆ ಕೈ ಮಾಡಿತ್ತು. ಅದು ಕೈ ಅಲ್ಲ, ಪಂಜಾ ಪಂಜಾ. With roaring command.
Kill him. Go! Is coming like an army of our land. ಜಾಗಕ್ಕೆ ಬಂದು ನಮ್ಮವ್ರನ್ನ ಹೊಡಿತಿದ್ಯಾ? ಊರು ಬದಲಾದ್ರೆ ತಿನ್ನೋ ಫುಡ್ ಬದಲಾಗುತ್ತೆ, ಮಲಗೋ ಜಾಗ ಬದಲಾಗುತ್ತೆ, ಬ್ಲಡ್ ಆಗೋ ಬದಲಾಗುತ್ತೆ. ಬ್ಲಡ್ ಈ ಫೋಲ್ ಸೇಮ್ ಕಲರ್ ಸೇಮ್ ಪವರ್. ಕೆಲಸ ಕೊಡಿಸ್ತೀನಿ ಅಂತ ಕರ್ಸ್ಬಿಟ್ಟು ಕಣ್ಮುಂದೆಯವರಿಗೆಲ್ಲ ಬಣ್ಣ ಬಣ್ಣದ ಲೋಕ ತೋರಿಸ್ತೀರಾ? ಅದನ್ನ ನಂಬಿ ಹೊಟ್ಟೆ ಪಾಡಿಗೆ ಅಂತ ಇಲ್ಲಿಗೆ ಬಂದ್ರೆ ಮನೆ ಕೆಲ್ಸಕ್ಕೆ ಯೂಸ್ ಮಾಡ್ಕೋತೀರಾ? ಯಾಕೆ ಅಂತ ಕೇಳಿದ್ರೆ ಪಾಸ್ಪೋರ್ಟ್ ಕಿತ್ಕೊಂಡು ರೋಡ್ ಮೇಲೆ ಬಿಸಾಕ್ತೀರಾ? ನಿಮ್ಮಂತವರಿಂದ ತಿನ್ನಕ್ಕಿಟ್ಟಿಲ್ದೆ ಮಲಗಕ್ ಜಾಗನೂ ಇಲ್ಲದೆ 3,000 ಜನ ಕನ್ನಡಿಗರು ಜೈಲಿನಲ್ಲಿ ಕೊಳಿತಾ ಬಿದ್ದಿದ್ದಾರೆ. ಅವ್ರು ಸತ್ತಾಗ ಅವ್ರ ಹೆಣನ ನಮ್ಮ ದೇಶಕ್ಕೆ ಸಾಕ್ಸಕ್ಕೂ ಆಗದೆ ಅನಾಥ ಶವಗಳಾಗ್ತಿದ್ದಾರೆ. ಸಂಜಯಸ್ಟಲ್ಲಿ ಪಾಸ್ಪೋರ್ಟ್ಸ್ ಎಲ್ಲ ಇಂಡಿಯನ್ ಎಂಬೆಸಿಲಿ ಇರಬೇಕು. ಅವ್ರಿಗೆ ಕೊಡ್ಬೇಕಾದ ಕೊಟ್ಟು ಇಂಡಿಯಾಗ ಕಳಿಸ್ಬೇಕು ನೀನು. ಇಲ್ಲ ಅಂತಂದ್ರೆ ನಾನು ನಮ್ಮವರು ಚೆನ್ನಾಗಿರ್ಬೇಕು ಅನ್ನೋ ನಿನ್ ಗುಣ ನನಗೆ ತುಂಬಾ ಇಷ್ಟ ಆಯ್ತು ಕಣಮ್ಮ. ಕೀಪ್ ಇಟ್ ಅಪ್. ಬನ್ನಿ. ಏನ್ ಮಗನೇ, ಬರ್ಡೇ ವಿಶಸ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ, ಲೈನ್ಗೆ ಸಿಗ್ತಾ ಇಲ್ವಲ್ಲ. ಪೂಜೆ ಮುಗಿಯೋ ಹೊತ್ತಿಗೆ ಲೇಟ್ ಆಯ್ತು ಮಾವಯ್ಯ. ಲ್ಯಾಪ್ಟಾಪ್ ಕೊಡಿಲಿ. ಬಾವ ಫೋನ್ ಮಾಡಿದಾನೆ, ನಿಮ್ ಬಾವ ಫೋನ್ ಮಾಡಿದಾನೆ, ಕೃಷ್ಣ ಫೋನ್ ಮಾಡಿದಾನೆ. ಅತ್ತೆ ಅವರೇ, ಒಂದ್ ನಿಮಿಷ ಇರು, ಎಲ್ಲರ ಜೊತೆ ಮಾತಾಡಿ ಬಂದೆ. ಹುಟ್ಟು ಹಬ್ಬದ ಶುಭಾಶಯಗಳು ಕೃಷ್ಣ. ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಈ ವರ್ಷನಾದ್ರೂ ಮದ್ವೆ ಮಾಡ್ಕೊಳ್ತೀನೋ? ನಾನೇ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ಇದ್ದೇನೆ ಅಜ್ಜಿ. ಇಲ್ಲೊಂದು ಹುಡುಗಿಗೆ ನಾನಂದ್ರೆ ತುಂಬಾ ಇಷ್ಟ, ಅವಳು ಅಂದ್ರೆ ನಂಗೂ ತುಂಬಾ ಇಷ್ಟ ಇದೆ. ಆದ್ರೆ ನಿಮ್ಗೆ ಇಷ್ಟ ಆಗ್ಬೇಕಲ್ಲ. ಮತ್ತೆ ನಮ್ ಕನ್ನಡದವಳಿನಾ? ಹಾ, ಅಚ್ಚ ಕನ್ನಡತಿ. ಬಟ್ಟೆ ಕುಂಕುಮ ನಮ್ ಸಂಪ್ರದಾಯ ಎಲ್ಲ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ಇಲ್ಲಿನ ಕಲ್ಚರ್ ಸ್ವಲ್ಪ ಮಿಕ್ಸ್ ಆಗಿದೆ ಅಷ್ಟೇ. ಮತ್ತೆ ಪೂಜೆ ಪುನಸ್ಕಾರ ಎಲ್ಲ? ಶನಿವಾರ ಭಾನುವಾರ ಬಂದ್ರೆ ಡೇ ನೈಟ್ ಅದೇ ಕೆಲಸ ಎಲ್ಲ ಇರ್ತಾಳೆ. ಮತ್ತ್ಯಾಕೆ ಲೇಟ್ ಮಾಡ್ತಾ ಇದೀಯಾ, ಕರ್ಕೊಂಡ್ ಬಂದ್ಬಿಡು. ಆ ಹೊಡೆದಾಟ ಊರು ಎಲ್ಲ ಬಿಟ್ಟು ಇಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದೀವಿ ನಾವು.
ಬೇಡ ಕಂದ, ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ. ಟಿಕೆಟ್ಸ್ ಬುಕ್ ಮಾಡು. ಹಾಗೆ ಆಗ್ಲಿ ಜಿ, ಒಂದ್ ವೀಕಲ್ಲೇ ಬುಕ್ ಮಾಡ್ತೀನಿ. ಏನೇ ಸೆಕ್ಸಿ, ಶೀಸ್ ಪಕ್ಕ ಟ್ರೆಡಿಷನಲ್. ಏನೇ ಟ್ರೆಡಿಷನಲ್, ನೋಡಕ್ ಮಾತ್ರ ಹೀಗಿದ್ದಾಳ ಅಷ್ಟೇ. ಇವರಿಬ್ರು ಏನಾದ್ರೂ ಸೇರಿದ್ರೆ ನನಗ್ ಗೊತ್ತಿರೋ ಹಾಗೆ ದಬಡಿ ದಿಬ್ಡು. ಕೊಂಡು ನನ್ನ ಕಣ್ಣಲ್ಲೇ ಕೊಲ್ಲ ಬೇಡವೇ. ಸಾಕ್ಸೋಫೋನ್ ಸೊಬಗನ್ನೆಲ್ಲ ಮುಂದೆ ಇಟ್ಟು ಮಿಕ್ಸಿಲಿ ರುಬ್ಬ ಬೇಡವೇ. ನಿಂಬಾಡಿ ಸೋಂಪಾ ಪುಡಿ ಇರುವೆ ಅಂತ ನಾನಿರುವ ಹಿಂದೆ ಎಲ್ಲೆಡಿ ನಿನ್ನೆಯ ಮೋಡಿ ನನ್ನ ಮೇಲೆ ದಾಳಿ ಮಾಡೈತೆ. ಟೈಮ್ ಬಾಂಬ್ ಸಿಡಿದೈತೆ ಹುಡುಗಿ ನನ್ನ ಎದೆಯಲ್ಲಿ, ಟೈಮ್ ಬಾಂಬ್ ಸಿಡಿದೈತೆ ಹುಡುಗಿ. ಸೈಕ್ಲೋನ್ ಬಂದೈತೆ ಹುಡುಗಿ ನನ್ನ ಎದೆಯಲ್ಲಿ, ಸೈಕ್ಲೋನ್ ಬಂದೈತೆ ಹುಡುಗಿ. ಹಾಕಿರುವೆ ಹುಡುಗ ನಿಂತಲ್ಲಿ, ಹೆಡ್ ಲೈಟ್ ಹಾಕಿರುವೆ ಹುಡುಗ, ಹೆಡ್ ಲೈಟ್ ತಾರಿಸುವ ಹುಡುಗ ನಿಂತಿಯಲ್ಲಿ, ಹೆಡ್ ಲೈಟ್ ತಾರಿಸುವ ಹುಡುಗ. ಚಿಚ್ಚಿದರು ಏನಂತೆ ಪ್ರೀತಿ ಬಾಣವು ನನ್ನ, ನಿನ್ನ ಜೊತೆಯಲ್ಲಿ ಮಾಡುವೆ ಚಾಲೆ ಜಣೆ. ಸಂಕ್ ಬಾಟಲಿನಂತ ಗೋಲಿ ಸೋಡಾ ನೀನೆ, ಕಿಸು ಕಿಸ್ ಎಂದು ನಿನ ಮತ್ತು ಯಾರಲ್ಲಿ. ಕಿಲೋಮೀಟರ್ ಇರದ ಕಿಲೋಮೀಟರ್ ನೀನೆ, ನನ್ನ ಬ್ಯಾಟರೆಲ್ಲ ನಿನ್ನೆ ತಾನೆ. ಪುಟ್ಟ ಪುಟ್ಟ ಬಟ್ಟೆಯಲ್ಲಿ ಹುಚ್ಚು ಬಿಡಿಸೋ ಮತ್ತಲ್ಲಿ, ಕಣ್ಣ ನೋಟದಲ್ಲೇ ನನ್ನ ಹಿಡಿದಿಟ್ಟವಳೆ. ಲಾರಿ ಗುದ್ದೈತೆ ಹುಡುಗಿ ನನ್ನೆದ್ದೆ ಕೊಂದು, ಲಾರಿ ಗುದ್ದೈತೆ ಹುಡುಗಿ. ಮ್ಯಾರೇಜ್ ಮಾಡ್ಕೊಳ್ಳೋ ಹುಡುಗ ನನ್ ಸೊಗಸನ್ನ, ಮ್ಯಾರೇಜ್ ಮಾಡ್ಕೊಳ್ಳೋ ಹುಡುಗ. ಡ್ಯೂಟಿ ಮಾಡಿ ಮೈಂಡ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ನಾನೇ ಕಾಟನ್ ಪಿಲ್ಲೋ ನಲಗಿ ಹೋಗುವೆನಲ್ಲೋ, ಚಲೋ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಅಲ್ಲೋ ಚಂದದ ಮಾಲೋ ನೀನೆ ಕ್ರಿಕೆಟ್ ಬಾಲೋ, ಭಲೆ ನನ್ನ ಹಾಟು ವಿಕೆಟ್ ತಗೆ ದುಡ್ಡಾಲೋ. ಮೈದಾನದಲ್ಲಿ ರಾತ್ರಿ ಜಾಗರಣೆ ಪ್ರತಿ ಬಾಲ್ ಸಿಕ್ಸ್ ಕೊಡಿಸುವೆನಲ್ಲೋ. ಜಗ ಜಗ ಬೆಳ್ಕಲ್ಲಿ ದಗ ದಗ ಉರಿಯಲಿ, ಪಗ ಪಗ ಮದ ಗಜ ನಾನಲ್ಲವೇ. ರೇನ್ ಡಾನ್ಸ್ ಶುರುವಾಯ್ತು ಬೆಡಗಿ ನನ್ನ ದೇಹದಲ್ಲಿ, ರೇನ್ ಡಾನ್ಸ್ ಶುರುವಾಯ್ತು ಬೆಡಗಿ. ಕರ್ರಂ ತಾಯಿ ಕೊಡುವೆ ಬಾ ಹುಡುಗ ನನ್ ಕೈಯಾರೆ, ಕರ್ರಂ ತಾಯಿ ಕೊಡುವೆ ಬಾ ಹುಡುಗ. Sorry sir, your family tickets are cancelled. Cancelled?
Who did it? It's me. Manikyam. Thrills Manikyam. Where we are? Ivaga navu ellidivi? Dubai nalli gurugale. Hello. ನಾನು ಕೇಳ್ತಾ ಇರೋದು ನಾವಿರೋ ಲೊಕೇಶನ್ ಬಗ್ಗೆ ಅಲ್ಲ, ನಾವಿರೋ ಸಿಚುವೇಶನ್ ಬಗ್ಗೆ. ಮುಂದಾಲೋಚನೆಯಿಂದ ನಿಮ್ ಬಿಸ್ನೆಸ್ನ ಮುಂದಕ್ಕೆ ತಗೊಂಡೋಗ್ತಾ ಹಿಂದೆ ಉದ್ರೋಗಿದ್ರ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತ ಗೊತ್ತಾ? ನಿಮ್ ಫ್ಯಾಮಿಲಿ ಕಲ್ಚರ್ ನನ್ಗೆ ಇಷ್ಟ ಆಯ್ತು. ಅದಕ್ಕೆ ಅಷ್ಟು ಕಲ್ಚರ್ ಇರೋ ಫ್ಯಾಮಿಲಿಲಿ ಯಾವುದೇ ಥ್ರಿಲ್ ಇಲ್ದೆ ಮದುವೆನ? ನೋ 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 ನೋ. ತಿಂಡಿ ಇಲ್ದೆ ಬದುಕ್ತಾನೆ ಬೇಕಿದ್ರೆ ಈ ಮಾಣಿಕ್ಯಂ ಥ್ರಿಲ್ ಇಲ್ದೆ ಬದುಕೋಲ್ಲ. ಅಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ ಮದುವೆ ಒಂದೇ ತಾನೇ ಗುರುಗಳೆ? ಅದೇಗಾಗತ್ತೆ ಕೃಷ್ಣ, ಅಲ್ಲೇನೋ ಅರಿಶಿನ ಕುಂಕುಮ ಪನ್ನೀರು ತೋರಣ, ಈ ಕಡೆ ಮರಳು ಈ ಚಿಲ್ಕಾಯಿ ಕೀಮ ಖರ್ಜೂರುಗಳು. ಹೌ ಕ್ಯಾನ್ ಇಟ್ ಬಿ ಸೇಮ್? ಅಲ್ಲಿ ಪೂಜೆ ಮಾಡೋದಕ್ಕೆ ಗೋಮಾತೆ ಇದೆ, ಇಲ್ಲೇ ಯಾವ ಮಾತೆ ಇದೆ ಪೂಜೆ ಮಾಡೋದಕ್ಕೆ? ಒಂಟೆ ಮಾತ ಅಂತೇನೋ ಅಂದ್ರೆ, ನಾವ್ ಎಲ್ಲಿರ್ತೀವೋ ಆ ಸಂಸ್ಕೃತಿನ ಗೌರವಿಸ್ಬೇಕಾನೆ. ಬಿ ಎ ರೋಮನ್ ಇನ್ ರೋಮನ್ ಹಾಗೆ ಹೆಚ್ಚು ಫಿಲಾಸಫಿಗಳು ಹೇಳಿದ್ರೆ ನನಗೆ ಥ್ರಿಲ್ ಹೋಗುತ್ತೆ. ಪ್ಲೀಸ್, ಹೇಗೋ ಆ ಹುಡುಗಿ ನಮ್ ಪದ್ಧತಿಲಿ ಇಲ್ವಲ್ಲ, ಮದುವೆನಾದ್ರೂ ನಮ್ ಪದ್ಧತಿಲಿ ಮಾಡ್ಕೊಳ್ಳೋಣಯ್ಯ. ಹಾಯ್ ಹಾಯ್. ಓ ಹಾಯ್ ಕೃಷ್ಣ. All my friends are coming. One crore ಖರ್ಚ್ ಮಾಡಿ ಗ್ರಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡಿದೀನಿ. ನಿಮ್ ಮನೆಯವ್ರಿಗೆಲ್ಲ ಅಟ್ಲಾಂಟಿಸ್ ಅಲ್ಲಿ ರೂಮ್ ಬುಕ್ ಮಾಡಿದೀನಿ. ಅವರೆಲ್ಲ ಯಾವಾಗ ಬರ್ತಾರೆ? ಅವ್ರು ಬರ್ತಾ ಇಲ್ಲ, ನಾವೇ ಅಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ಮ್ಯಾರೇಜ್ ಇಲ್ಲ ಅಲ್ವಾ? ಇಂಡಿಯಾ ಅಲ್ಲ. ಯಸ್, ನಾನೇ ಫಿಕ್ಸ್ ಮಾಡಿರೋದು. ಏಯ್, ನಿಂಗೇನಾದ್ರೂ ಹುಚ್ಚ ತಿಕ್ಲ ಕೋತಿ ಮುಗ್ದವನೆ, ಬಾಣ್ಲಿ ತಡೆಯವನೆ, ಓವರ್ ಆಕ್ಟಿಂಗ್ ಮಾಡೋನೆ. ತಲೆ ಕೆಡಿಸ್ಕೊಬಿಡಿ. ಅವ್ಳು ನೋಡಿದ್ರೆ ಬಾಯಿಗೆ ಬಂದಾಗ ಬೈತಾ ಇದ್ರೆ ಕಂಟ್ರೋಲ್ ಮಾಡೋದ್ಬಿಟ್ಟು ಅಂತೀಯಲ್ಲ ಕೃಷ್ಣ. ಸ್ನೇಹ, ಗುರುಗಳಿಗೆ ಹಾಗಂತಾರ? ಬೆಂಕಿಗೆ ಹಾಕು ನಿನ್ ಗುರು. ಕೃಷ್ಣ, ಇವಳಿಗೆ ಭಾಷೆಗಿಂತ ಜಾಸ್ತಿ ಬಯೋದ್ನೆ ಕಲಿಸಿದೀಯ ನೀನು. ನಾಳೆ ಮದುವೆಲಿ ಪುರೋಹಿತರು ಮಮ ಅಂತಂದ್ರೆ ಯಮ ಅಂತಾಳೋ ಏನೋ. ಹುಡುಗಿ ತಾನೇ, ಹೋಗ್ಲಿ ಬಿಡಿ ಗುರುಗಳೇ. ಏನೇ ನೀ ಮಾತಾಡೋದು? ಏನ್ ಮಾತಾಡ್ತಾ ಇದ್ದೀ? ಹೇಳ್ಬೇಕು ಅಂದ್ರೆ ಹುಡುಗಿರಷ್ಟು ಕೆಟ್ಟ ಮಾತು ಆಡ್ಲೇಬಾರ್ದು ಕೃಷ್ಣ. ಏಯ್, ನನ್ ಫ್ರೆಂಡ್ಸ್ಗೆ ಏನು ಹೇಳ್ಬೇಕು? ಮದ್ವೆನ್ ಯಾಕೆ ಇಂಡಿಯಾಗೆ ಶಿಫ್ಟ್ ಮಾಡ್ದೆ? ಬಿಕಾಸ್ ಆಫ್ ಯು. ಇಲ್ಲಿ ಮದುವೆ ಆದ ನೆಕ್ಸ್ಟ್ ಸೆಕೆಂಡ್ ಡೇ ಬಿಕಿನಿ ಹಾಕೊಂಡು ಬೀಚ್ ಅಲ್ಲಿ ಇರ್ತೀಯ, ಅಲ್ಲಾದ್ರೆ ಅಟ್ ಲೀಸ್ಟ್ ಸಾಯಂಕಾಲದವರೆಗೆ ಸೀರೆ ಹಾಕೊಂಡಿರ್ತೀಯ, ಇಲ್ಲಾದ್ರೆ ಸೈನ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಬಾರದೇ ಇರೋ ಜನ ಜೊತೆ ಸೇರ್ಕೊಂಡು ಎಣ್ಣೆ ಹೊಡಿತೀಯ, ಅಲ್ಲಾದ್ರೆ ಯಕ್ಷತೆ ಕಾಳಾಕ್ಸ್ಕೊಂಡು 10 ಜನ ಜೊತೆ ಕೂತ್ಕೊಂಡು ಊಟ ಮಾಡ್ತೀಯ. ಕಲ್ಚರ್ನ ಕಾಪಾಡೋದಕ್ಕೋಸ್ಕರ ಈ ಡಿಸಿಷನ್ ತಗೊಂಡೆ. ಸ್ನೇಹ, ಗುರುಗಳು ಹೇಳ್ತಿರೋದು ನಮ್ಮಳ್ಳದಕ್ಕೆ ತಾನೆ? ರಿಯಲಿ? ಓಕೆ. ಆ ಮಾತನ್ನ ಬಯೋದಕ್ಕಿಂತ ಮುಂಚೆ ಹೇಳ್ಬೋದಿತ್ತಲ್ಲ ಕೃಷ್ಣ. ಅವಳು ಫ್ಲೋನಲ್ಲಿ ಇದ್ಲು, ಹೇಗ್ ಕಟ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅಂದ್ರೆ ನೀವ್ ಹೇಳ್ದಾಗೆ ಆಗ್ಲಿ ಬಿಡಿ ಗುರುಗಳೇ. ಆಯ್ತು. ಏನ್ ಸಿಂಹಾಚಲ, ಚೆನ್ನಾಗಿದ್ಯಾ? ಏನೋ ಹುಡುಗ್ರ, ಚೆನ್ನಾಗಿದ್ದೀರಾ? ಅರರರೇ, ಎಂತ ಒಳ್ಳೆ ಮೀನುಗಳನ್ನ ಇಟ್ಟಿದ್ಯಪ್ಪ. ಅಲ್ಲ ಕಣಯ್ಯ, ಸಮುದ್ರದಲ್ಲಿ ಅಲೆಗಳು ಜೋರಾಗಿದ್ಯಂತೆ, ಹೊತ್ತಿಲ್ದ ಹೊತ್ತಲ್ಲಿ ಹೋಗ್ತಾ ಇರ್ತೀರಾ, ಹುಷಾರು ಕಣಯ್ಯ. ಇದೆಲ್ಲ ನಮ್ಗೆ ಅಭ್ಯಾಸ ಆಗೋಗಿದೆ, ಇಲ್ಲೇನಕ್ ಬಂದ್ರಿ ಎಂ ಪಿ ಅವ್ರೆ? ನಿಮ್ಗೋಸ್ಕರ ಡೆಲ್ಲಿಯಿಂದ ಹಾರ್ಕೊಂಡ್ ಬಂದಿದ್ದಾರೆ ನಮ್ ಸೆಂಟ್ರಲ್ ಮಿನಿಸ್ಟರ್ ಅಜಿತ್ ಸಾಹೇಬ್ರು. ನಮಸ್ತೆ ಸಿಂಹಾಚಲ ಅವರೇ. ನಮಸ್ತೆ. ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಬಂದಿದ್ದಕ್ಕೆ ನಿಮ್ಮ ಜಿತೇಂದ್ರ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ನಾಯಕನಾಗೋ ಅವಕಾಶ ಸಿಕ್ಕಿದೆ, ನಿಮಗೆ ಸಂತೋಷ ತಾನೇ? ಅದಕ್ಕೆ ಅಡ್ಡ ಬರ್ತಾ ಇರೋದು ನಿಮಗೂ ಅವ್ರಿಗೂ ನಡೀತಾ ಇರೋ ಆ ಹಳೆ ಕೋರ್ಟ್ ಕೇಸೇ. ಈಗ ಆ ಕೋರ್ಟ್ ನಲ್ಲಿ ಈ ಕೇಸ್ಗೂ ಜಿತೇಂದ್ರ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂತ ಒಂದು ಮಾತು ಹೇಳ್ಬಿಟ್ರೆ ನಮ್ಮವರೇ ಸಿಎಂ ಆಗ್ಬಿಡ್ತಾರೆ. ಅಲ್ಲಿ ನೋಡು, ಅಲ್ಲಿ ನೋಡು, ಅವ್ರ ಮಕ್ಕಳೆಲ್ಲ ಬಂದು ಹೇಗ್ ನಿಂತ್ಕೊಂಡಿದಾರೆ. ಬಾಯ್ ಬಿಡಯ್ಯ, ನೀನು ಕೂಡ 5 ಸರಿ MLA ಆಗಿದ್ಯಾ, ಪೊಲಿಟಿಕಲಿ ಬೆಳೆಯೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತು. ಅಲ್ಲ, ಒಂದು ವಿಷಯ ಹೇಳ್ತೀನಿ ನಾನು, ಇವರಾದ್ರೆ ನೀನು ಆದಂಗೆ ತಾನೆ? ಎದುರುಗಡೆ ಅಂತ ದೊಡ್ಡ ಮನುಷ್ಯ ನಿಂತ್ಕೊಂಡಿದ್ದಾರೆ, ಕೆಳಗಡೆ ಹೋಗಿತಾ ಇದೆಯಲ್ಲ, ಮುಖದ ಮೇಲೆ ಹೋಗಿ ಅವ್ರಿಗೆ, ಅವಾಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಈ ಕೇಸ್ ನಾನು ವಾಪಸ್ ತಗೊಳ್ಳೋದಿಲ್ಲ. ನಿಮ್ ನಿಮ್ ಕೆಲಸ ನೀವು ನೋಡ್ಕೊಳ್ರ, ಹೋಗ್ರ. ಇಲ್ಲಿಂದ ಬಂದ್ರೆ ಏನು, ಎಲ್ಲಿಂದ ಬಂದ್ರೆ ಏನು? ಆ
ಸಾಯಿಸ್ಬಿಡು. ಜಿತೇಂದ್ರ, ಏನಕ್ಕೆ ಇಷ್ಟೊಂದು ಅವಸರ? ಮಾತಲ್ಲೇ ಮುಗಿಸೋದಕ್ಕೆ ಇದೆಲ್ಲ ಬೇಕಾಗಿತ್ತಾ? ಕೇಳಲಿಲ್ವಲ್ಲ, ಸೆಂಟ್ರಲ್ ನಿಂದ ಇವ್ರು ಬಂದಿದ್ದಾರೆ, ಕಾಂಪ್ರಮೈಸ್ ಮಾಡೋದಕ್ಕೆ ನೀನ್ ಬಂದಿದೀಯ, ಅದಕ್ಕೆ ಒಂದ್ ಚಾನ್ಸ್ ಕೊಟ್ಟಿದ್ದೀನಿ. ಆದ್ರೆ ಇದೇ ನಡೆಯುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ನೋಡು, ಪಾಲಿಟಿಕ್ಸ್ ನಲ್ಲಿ ಇವೆಲ್ಲ ಕಾಮನ್. ನಾನು ನೋಡ್ಕೋತೀನಿ ಸರ್, ಬಾಡಿಗಳನ್ನ ಸಮುದ್ರ ತಲುಪಿ ಸಾಕ್ತೀನಿ, ಎವಿಡೆನ್ಸ್ ನ ಮೀನ್ಗಳು ತಿನ್ಕೋತಾರೆ. ಗುಡ್, ಎಲ್ರು ಎತ್ಬಿಟ್ಟಿದೀವಿ, ಇನ್ ಯಾವ ಸಾಕ್ಷಿನೂ ಉಳಿದಿಲ್ಲ. ಆದ್ರೆ ಅವನು ಜಲ್ದಿ ನಡಿ, ಫಿನಿಶ್ ಮಾಡು. ನೀವು ಗಿಫ್ಟ್ ತಗೊಳ್ಳೋ ಪ್ರೋಗ್ರಾಮ್ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಾಗಲೇ ನಾವು ರೀಚ್ ಆಗ್ಬಿಡ್ತಿದ್ವಿ. ನೀವೇನಪ್ಪ, ಒಂದೇ ಕುಟುಂಬದವರು, ಬೆಳ್ಳಿ ತಟ್ಟೆ ಇದ್ದಾಗೆ ಊಟ ಆದ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಭದ್ರವಾಗಿ ಬೀರುವನ್ನೆಲ್ಲ ಹಾಕಿಡ್ತೀರಾ? ಆದ್ರೆ ನಮ್ ಕತೆ ಹಂಗಲ್ವಲ್ಲ, ಅತಿಥಿಗಳು ಬಾಳೆ ಎಲೆ ತರ ತಿಂದ್ಬಿಟ್ಟು ಮಡಚ್ಬಿಟ್ಟು ಎಸ್ತ್ ಬಿಡ್ತಾರೆ. ಹಾಗಲ್ದೇನೆ ನಿಮ್ಮ ಮನೆಯವರ ಹೃದಯದಲ್ಲಿ ಸೆಟ್ಲ್ ಆಗೋದಕ್ಕೆ ಈ ಗಿಫ್ಟ್ಸ್. ಮತ್ತೆ ದುಬೈಯಲ್ಲಿ ತಗೊಳ್ದೆ ಇಲ್ಲಿ ಯಾಕೆ ತಗೊಂಡ್ರಿ? ತಗೊಂಡ್ರಿ ಅಣ್ಣ. ಕೃಷ್ಣ ಕೃಷ್ಣ ಮರ್ಯಾದೆ ಕೊಡ್ತಾ ಇದ್ದಾಳೆ. ನಮ್ಮ ಭಾರತ ದೇಶದಲ್ಲಿ ಕಾಲಿಟ್ಟ ತಕ್ಷಣ ಎಷ್ಟು ಬದಲಾಗಿದ್ದಾಳೆ ನೋಡ್ದ್ಯಾ? ಕೆಟ್ಟ ಮಾತ್ ಬಿಟ್ಟು ಬೇರೆ ಏನೂ ಬರ್ದೇ ಇರೋ ಈ ಹುಡುಗಿ ಬಾಯಲ್ಲಿ ರೀ ಅಂತವಳೆ ನೋಡ್ದ? ಮರ್ಯಾದೆ ಅನ್ನೋದು ಹುಟ್ಟಿದ್ದು ನಮ್ಮ ಭೂಮಿಲೆ ತಾನೆ ಗುರು. ಕರೆಕ್ಟ್, ಬಿ ಇಂಡಿಯನ್ ಬೈ ಇಂಡಿಯನ್ ಅಂತಾರಲ್ಲಮ್ಮ, ಅದಕ್ಕೆ ಇಲ್ಲಿ ತಗೊಂಡೆ. ಮತ್ತೆ ಅಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಯಾಕೆ ಕಳಿಸ್ತಿದ್ದೀರಾ ನೀವು? ನೋಡಮ್ಮ, ನಾಸಾದಲ್ಲಿ ಕೆಲಸ ಮಾಡ್ತಿದೀವಿ ಅಂತೇಳಿ ಅಬ್ದುಲ್ ಕಲಾಂ ರಾಕೆಟ್ ತಗೊಂಡ್ ಬಂದ್ರ? ನಾಲೆಡ್ಜ್ ತಗೊಂಡ್ಬಂದ್ರಮ್ಮ. ನಾನು ಅಷ್ಟೇನಮ್ಮ. ಲೂಸ್ ನನ್ ಮಗನೆ, ನಿಂಗೂ ಕಲಾಂಗೂ ಕಂಪಾರಿಸನ್ ಮಾಡ್ಕೋತಿಯಾ? ಬುದ್ಧಿ ಇಲ್ದಿರೋ ನಾಯಿ, ತಿರ್ಪೆ ಎತ್ತು ಭಿಕ್ಷುಕ, ಕಲಾಸಿ ಪಳ್ಳಿದ ಪೊರ್ಕಿ, ಬಾಂಡ್ಲಿ. ಮರ್ಯಾದೆಗೆ ಆಯಸ್ಸು ಇಷ್ಟು ಕಡಿಮೆನಾ? ಸ್ನೇಹ, ಗುರುಗಳಿಗೆ ಹಾಗಂತಾರ? ಕೃಷ್ಣ, ನಿಂದು ಬಾಳ ಲೇಟ್ ರಿಯಾಕ್ಷನ್ ಕೃಷ್ಣ, ಎಲ್ಲ ಬೈದಾದ್ಮೇಲೆ ತಡಿತೀಯಲ್ಲ. ಸಿಡ್ಲು ಹೊಡೆಯೋದನ್ನ ನೋಡ್ಬೋದೇ ಹೊರತು ಅದನ್ನ ತಡೆಯಕ್ಕಾಗತ್ತ ಗುರುಗಳೇ? ಕೆಟ್ಟ ಮಾತುಗಳನ್ನೂ ಅಷ್ಟೇ, ಅದ್ರ ಫ್ಲೋ ತಡೆಯಕ್ಕಾಗೋದಿಲ್ಲ. ಓಹೋ, ಕರೆಕ್ಟ್. ಇವಳಿಗೆ ಎಷ್ಟು ಲ್ಯಾಂಗ್ವೇಜಸ್ ಗೊತ್ತು? ಏರ್ ಹೋಸ್ಟಸ್ ತಾನೆ, ಸೀಟ್ಕೊಂಡು ಲ್ಯಾಂಗ್ವೇಜ್ ಗೊತ್ತು. ಓ, ಮದರ್ ಲ್ಯಾಂಗ್ವೇಜ್ ಅನ್ನ ಅದರ್ ಲ್ಯಾಂಗ್ವೇಜ್ ಡಾಮಿನೇಟ್ ಮಾಡ್ತಾ ಇದೆ ಅಂತ ಆಯ್ತು. ಕೃಷ್ಣ, ಒಂದ್ ಕೆಲಸ ಮಾಡೋಣಪ್ಪ, ಅವಳು ಬೈಯೋದು, ನಾನು ಬೈಸ್ಕೊಳ್ಳೋದು, ನೀನ್ ತಡಿಯೋದು ಏನೋ ಬೇಡಪ್ಪ. ನನ್ನ ಹತ್ರ ಹತ್ತಿ ಇದೆ, ಇದನ್ನ ಕಿವಿಗೆ ಹಾಕೊಂಡು ಹಾಯಾಗಿ ಮಲ್ಕೋತೀನಪ್ಪ. ಕೃಷ್ಣ, ಇವನು ಭೂಮಿಗೆ ಭಾರ, ಇವನ್ ಹೇಗ್ ನಿನ್ ಗುರು ಅದ? ಕೆಲ್ಸಕ್ ಬರ್ದಿರೋ ಗೂಬೆ. ಕೃಷ್ಣ, ನೀನೇ ಅಲ್ಲ ಆ ಬೈಗುಳನ ಈ ಹತ್ತಿ ಕೈಯಲ್ಲಿ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಗುರುಗಳೇ, ನೀವು ಹತ್ತಿನ ನನ್ ಕಿವಿಲಿ ಇಟ್ಟಿದ್ದೀರಾ? ಓಹೋ, ಆ ಬೈಗುಳನ ತಡಿಯಕ್ಕಾಗದೆ ಯಾವ್ದನ್ನ ಎಲ್ಲಾಗ್ತಾ ಇದೀನಿ ಗೊತ್ತಾಗ್ತಾ ಇಲ್ಲ. ಈ ಸರಿ ನನ್ನ ಹತ್ತಿನ ನನ್ ಕಿವಿಲೆ ಇಟ್ಕೊಂಡು ಮಲ್ಕೋತೀನಿ. ನನಗೆ ಕೆಟ್ಟ ಮಾತು ಬರ್ತಾ ಇದೆಯಲ್ಲಪ್ಪ. ಎಲ್ಲಿ ಗೂಡೋಗ್ತೀಯೋ? ನೀನೆಲ್ಲೇ ಓಡೋದ್ರು ಮತ್ತೆ ನಮ್ಮ ಹತ್ರನೇ ಬರಬೇಕು. ಈ ಮಂಗಳೂರು ಫೋರ್ ಸೈಡ್ಸ್ ನಮ್ ಹಿಡ್ತದಲ್ಲೇ ಇದೆ, ಜಸ್ಟ್ ಪ್ಲೇಸ್ ಚೇಂಜ್ ಆಗುತ್ತೆ ಅಷ್ಟೇ. ನಿನ್ನ ಸಾವು ನಿಶ್ಚಿತ. Hey! Shh!
ಈಗಲೇ ಆಸ್ಪತ್ರೆ ಕರ್ಕೊಂಡು ಹೋಗಿ. ನಿನ್ ಕಾರ್ ಒಳಗಡೆ ಹೋಗಿ ಕೂತ್ಕೋ. ಊರ್ ಮಧ್ಯೆ ನನ್ಗೆ ಹೊಡಿತ್ಯಾ? ಕೊಡು ನಿನ್ ಅಡ್ರೆಸ್, ಮನೆಗೆ ಬಂದೆ ಹೊಡಿತೀನಿ. ನನಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಲೈಫಲ್ಲಿ ಕೆಲವನ್ನ ಕೇಳಬಾರ್ದು ನೋಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಅಕಸ್ಮಾತ್ ಅವು ಮಿಸ್ ಆಗಿ ನನ್ ಕಣ್ಣಿಗೆ ಕಾಣಿಸಿದ್ರೆ, ಕಿವಿ ಕೇಳಿಸಿದ್ರೆ ಟೆಂಪರ್ ರೈಸ್ ಆಗುತ್ತೆ. ಯಾದವ್ ಭಾಸ್ಕರ್ ಗೌಡ? ಹೌದಪ್ಪ. ಕೃಷ್ಣ ಅವರೇ, ನೀವಿಲ್ಲಿರೋದು ಒಳ್ಳೇದಲ್ಲ, ಹೊರಟ್ಬಿಡಿ, ಬೇಗ ಹೊರಟ್ಬಿಡಿ. ಏನೂ ಆಗೋದಿಲ್ಲ ಇವರು. ತೋಟ ರಾಘವೇಂದ್ರ ಹೇಗಿದ್ದಾರೆ? ನಮ್ಮ ಕೃಷ್ಣರಾವು, ಆನಂದು ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರಪ್ಪ. ನಾಡಿದ್ ರಾತ್ರಿನೇ ರಾಘವೇಂದ್ರ ಮಗಳ ಮದುವೆ. ನೀವು ಬಂದಿದ್ದೀರ ಅಂತ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ನಾನು ಬಂದಿರೋದು ಗೊತ್ತಾಗೋದೇನು? ಮದುವೆಗೆ ಬರ್ತೀನಿ ಅಂತ ಹೇಳ್ಬಿಡಿ. ಹಾಗೆ ಆಗ್ಲಿ ಕೃಷ್ಣ ಅವರೇ, ನೀವು ಒಂದ್ 5 ನಿಮಿಷ ವೇಟ್ ಮಾಡಿ, ಟೈರ್ ಪಂಚರ್ ಆಗಿದೆಯಲ್ಲ, ನಾವು ರೆಡಿ ಮಾಡ್ಕೊಡ್ತೀವಿ. ಹಾಗೆ ಆಗ್ಲಿ. ಗುರುಗಳು ಎಲ್ಲಿ ಹೋದ್ರು? ನೀನ್ ಮಾಡಿದ ಸ್ಕಿಡ್ಗೆ ಸ್ಕಿಡ್ ಆಗಿ ಅಲ್ಲಿ ಬಿದ್ದಿದ್ದಾನೆ. ಕೃಷ್ಣ, ನಮ್ಗೆ ಎಕ್ಸ್ಟ್ರಾ ಲಗೇಜ್ ಬೇಕಾ? ಅವ್ನ್ ಹೀಗೆ ರೋಡ್ ಅಲ್ಲಿ ಬಿದ್ದಿರ್ಲಿ, ಯಾವ್ದಾದ್ರು ಲಾರಿ ಹತ್ಕೊಂಡು ಹೋಗ್ಲಿ. ಪಾಪ ವಯಸ್ಸಾಗಿದೆ, ತಡ್ಕೊಳ್ಳಲ್ಲ ಅನ್ಸುತ್ತೆ. ಹೋಗ್ಲಿ, ಇನ್ನೊಂದು ಆಪ್ಷನ್ ಹೇಳು. ನೇಲ್ ಪಾಲಿಶ್ ನ ಕೋಕಲ್ ಮಿಕ್ಸ್ ಮಾಡ್ಕೊಡ್ಲಾ? ಓಲ್ಡ್ ಬಾಡಿ ತಾನೆ, ವರ್ಕ್ ಆಗುತ್ತಾ? ಇನ್ನೊಂದು ಆಪ್ಷನ್ ಹೇಳು. ನನ್ನ ಬಗ್ಗೆ ನೀವೇ ಆಪ್ಷನ್ಸ್ ಮಾತಾಡ್ಕೊತಾ ಇದ್ದೀರಾ, ವೆರಿ ಗುಡ್. ನೀನು ಗಟ್ಟಿಯಾಗಿ ಹೇಳ್ಕೋ, ನಾನು ನೈಫಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಫಿಂಗರ್ ಪ್ರಿಂಟ್ಸ್ ಕೇಸ್ ಆಗುತ್ತೋ ಏನೋ. ಹೋಗ್ಲಿ, ಕೈಗೆ ಗ್ಲೌಸ್ ಹಾಕು ಅಂತ ಹೇಳು, ಕಂಫರ್ಟಬಲ್ ಆಗಿ ಸಾಯಿಸ್ಬಿಡ್ತಾಳೆ. ಈ ಐಡಿಯಾ ಚೆನ್ನಾಗಿದೆ. ಗುರುಗಳೇ, ತಾವು ಏನ್ ನಡೀತಾ ಇದೆ ಇಲ್ಲಿ? ವಾಟ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್? ಈ ಹುಡುಗಿ ನಿಮ್ಮನ್ ಸಾಯಿಸ್ಬಿಡ್ತೀರಿ ಅಂತ ಹೇಳ್ತಾ ಇದ್ಲು, ನಾನ್ ಬೇಡ ಅಂತ ತಡಿತಾ ಇದ್ದೆ. ತಡಿತಾ ಇರೋಂಗಿಲ್ಲ ಕೃಷ್ಣ, ಐಡಿಯಾ ಕೊಡ್ತಾ ಇರೋಂಗಿದೆ. ಅಂದ್ರೆ ನಿಮ್ ಕಿವಿಲಿ ಹತ್ತಿ ಇಟ್ಕೊಂಡಿದ್ದೀರಾ ಅಂತ? ಹಾ, ಮೂಗಿಗೆ ಹತ್ತಿ ಇಟ್ಟು ನನ್ ಚಟ್ಟ ಕಟ್ಟಿ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗೋಣ ಅಂತಿದ್ಯಾ ಅಲ್ವಾ? ಏನ್ ಟೈಮಿಂಗ್ ಡೆವಲಪ್ ಮಾಡ್ತಾ ಇದೀಯ ಕೃಷ್ಣ. ಕೃಷ್ಣ ಅವರೇ, ಗಾಡಿ ರೆಡಿ. ಓಕೆ, ಅದು ಗುಡ್. ಭಾಸ್ಕರ್ ಕೂಡ ಒಳ್ಳೇದಾಗ್ಲಿ. ಕೃಷ್ಣ ಅವರೇ, ನೀವಿಲ್ಲಿ ಬಂದಿದ್ದಾಗ್ಲಿ, ಇಲ್ಲಿ ಗಲಾಟೆ ಆಗಿದ್ದಾಗ್ಲಿ, ರಾಘವರ ಮಗಳು ಮದುವೆಗೆ ಬರೋದಾಗ್ಲಿ, ಅಜ್ಜಿಗೆ ಹೇಳಕ್ ಹೋಗ್ಬಿಡಿ. ಯಾಕೆ? ಊರ್ ಬಿಟ್ಟು ಹೋಗಿ ಅಲ್ಲೆಲ್ಲೋ ನೆಮ್ಮದಿಯಾಗಿದ್ದಾರೆ, ಈ ವಯಸ್ಸಲ್ಲಿ ಅವ್ರಿಗೆ ಯಾಕೆ ನೋವು ಕೊಡೋದು ಅಂತ. ಸರ್, ಯಾರವನು? ಮಂಗಳೂರಿನಲ್ಲಿ ನಿಮ್ಮಲ್ಲಿ ಕೈ ಮಾಡೋ ಧೈರ್ಯ ಯಾರಿಗಿದೆ ಸರ್? ಯಾರೋ ಹೊರಗಡೆನೆ ಇರಬೇಕು. ಖಂಡಿತ ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಈ ವಿಷಯ ನಾನು ನೋಡ್ಕೋತೀನಿ ಸರ್.
ತುಂಬಾನೇ ಏಟಾಗಿದೆ ಸರ್. ಟ್ರೀಟ್ಮೆಂಟ್ಗೆ ಒಪ್ಕೊಂತಾನೆ ಇಲ್ಲ. ಬಿಪಿನೂ ತುಂಬಾ ಹೈಯಲ್ಲೇ ಇದೆ. ತಪ್ಪಿಲ್ಲ, ಮಂಗಳೂರಲ್ಲಿ ನಮ್ಮ ಮೇಲೆ ಕೈ ಹಾಕದ್ಮೇಲೆ ಬಿಪಿ ಕಂಟ್ರೋಲ್ ಆದ್ರೆ ಅವನ್ ನನ್ನ ಮಗ ಹೆಂಗಾಗ್ತಾನೆ? ಎರಡು ದಿನ ಹೀಗೆ ಇರಕ್ಕಾಗತ್ತಾ? ಟೈಮ್ ಸಾಕಾಗತ್ತಾ? ಸಾಕು ಸರ್. ಎಕ್ಸ್ ಎಂ ಎಲ್ ಎ ಏನಾದ? ಇನ್ನೂ ಸಿಕ್ಕಿಲ್ಲ ಸರ್. ಅವನು ಮಂಗಳೂರು ಬಿಟ್ಟು ಹೋಗ್ಕೂಡ್ದು ಸರ್. ಹೊಡೆದಿರೋನ್ ಬದುಕಬಾರ್ದು. ಆಯ್ತು ಸರ್. ನೀನೇ ಬಂದ್ಬಿಟ್ಟಿಯಲ್ಲ ಅಜ್ಜಿ, ನಿಮಗ್ ನೋವು ಕೊಡ್ಬೇಕು ಅಂತಲ್ಲ. ನನ್ನ ಮದ್ವೆ ಅಂದ್ರೆ ನಮ್ಮ ಕುಟುಂಬದವರಷ್ಟೇ ಅಲ್ಲ, ಈ ಹುಡುಗಿಗೂ ಒಂದು ಕುಟುಂಬ ಅಂತ ಇದೆ. ಅವ್ರ ಹತ್ರ ಮಾತಾಡಿ ಎಲ್ಲರ ಸಮಕ್ಷಮದಲ್ಲಿ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೇನೋ ಗಡಿಬಿಡಿ ಮಾಡಿಬಿಟ್ವಿ. ಅಳಿ ಅಂದ್ರೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆಯಲ್ಲ ಅತ್ತಿಯವರೇ. ಸರಿ ಕಂದ, ಮದ್ವೆಗೆ ಬಂದಿದ್ಯಾ? ಮದ್ವೆ ಮುಗಿಯೋವರೆಗೂ ನನಗೆ ಗೊತ್ತಿಲ್ಲದಿರೋ ಹಾಗೆ ಯಾವ ಕೆಲಸನೂ ಇಟ್ಕೋಬೇಡ. ಒಳ್ಳೇದಾಗ್ಲಮ್ಮ. ಸೀತಾರಾಮರ ಜೋಡಿ ಹಾಕಿದ್ದೀರಾ? ಡೈಲಾಗ್ ಓಲ್ಡ್ ಆದ್ರೂ ಕಲ್ಚರ್ ಟಕ್ ಆಗಿದೆ. ಇವ್ರು ಯಾರು? ಅಜಯ್, ಇವರು ಗುಂಡು ಮಾಣಿಕ್ಯಂ, ಗುರು ಆಫ್ ಕೃಷ್ಣ. ಮೀಟರ್ ಕೂಡ ಇಲ್ಲ, ಇವ್ರ ಗುರುನ? ಗುರುಗಿರಬೇಕಾಗಿರೋದು ಮೀಟರ್ ಅಲ್ಲಮ್ಮ, ಮ್ಯಾಟ್ರು. ಈಗ ಇವರೆಲ್ಲ ದುಬೈಗೆ ಹೋಗ್ಬೇಕು ಅಂತಾನೆ ತಾನೆ ಈ ತರ ಎಲ್ಲ ಡ್ರೆಸ್ ಮಾಡ್ಕೊಂಡು ನಿಂತಿರೋದು? ಅದ್ರ ಬದಲು ಈಗ ಇವರೆಲ್ಲ ಈ ಡ್ರೆಸ್ ನ ಚೇಂಜ್ ಮಾಡ್ಕೊಂಡು ನಮ್ಮ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ರೆ ನೋಡೋಕೆ. ಸೀತಾರಾಮರ ಚೆಲುವಂತೆ, ರಾಧಾ ಕೃಷ್ಣರ ಒಲವಂತೆ, ಗೌರಿ ಶಂಕರರಂತೆ ನೀವು ಜೊತೆಗಿರಬೇಕು. ಭೂಮಿ ಗಗನದ ರಂಗಂತೆ, ದೀಪ ಬೆಳಕಿನ ಸೊಬಗಂತೆ, ಹಾಲು ಜೇನು ಒಂದಾದಂತೆ ಬೆರೆತಿರಬೇಕು. ಪುಟ್ಟ ಸೀರೆ ಹೇಳೈತೆ, ಒಟ್ಟು ಹಣೆಗೆ ಮೆರುಗೈತೆ, ಸುತ್ತಮುತ್ತ ಕನ್ನಡತನದ ಆಯಾಸ್ಕಾಂತ ಸೆಳೆದೈತೆ. ಹೋಯ್, ಹೊಸ ಸೆರಗು ಸೆಳೆದೈತೆ, ನೆರಿಗೆ ಕರೆಯ ನೀಡೈತೆ, ಬಳುಕುತ್ತಿರುವ ಸೊಂಟವ ಕಂಡು ಗುಂಡಿಗೆ ಜಾರೈತೆ. ನಿನಗೋಸ್ಕರವೇ ಹುಟ್ಟಿದ ಅಂದ, ನಿನಗೆ ಇದು ಸ್ವಂತ, ನಿನ್ನನ್ನು ನೋಡುತ್ತ ಬೆಳೆದಿರು ಚಂದ ತಂದೆ ನಿನಗಂತ. ನೀ ಕೊಡುವಂತ ಆಹ್ವಾನವನು ಪಡೆಯದೆ ಹೇಗಿರಲಿ, ನಿನ್ನ ಮಲ್ಲಿಗೆ ಅಂದ ಆಸ್ವಾದಿಸದೆ ಸುಮ್ಮನೆ ಹೇಗಿರಲಿ. ತಂಜಾವೂರು ಬೊಂಬೆಯ ನೀ ಸವಿ ಬಲು ಮುದ್ದಾಗಿರುವೆ, ಕನಸೇ ನನಸಾಗೋ ಮಾಯಾ ಜಾಲವ ಮಾಡಿರುವೆ. ಕಾಗದ ದೋಣಿಯು ಹರಿದು ಬರುವಂತೆ ಬಂದೆ ನಿನ್ನೆಡೆಗೆ. ಚಲಿ ಗುರುವ ಗಡಿಗೆ ಹಾಗೆ ನೀ ಬಂದೆ ಎದೆ ಗೂಡೊಳಗೆ. ಮನಸ್ಸು ಒಂದು ಕುದುರೆಯ ಹಾಗೆ ಹಾರಿ ಬರುತ್ತಿದೆ ನಿನ್ನನ್ನು ಸೇರಲು, ಬಿಟ್ಟೆನೆ ಲಗಾಮು ನಾನು ನಿನ್ನ ಸೇರಲು. ಹಾಯ್ ಜಾವೂರು ಬೊಂಬೆಯ ನೀ ಸವಿ ಬಲು ಮುದ್ದಾಗಿರುವೆ, ಕನಸೇ ನನಸಾಗೋ ಮಾಯಾ ಜಾಲವ ಮಾಡಿರುವೆ.
ಹೀಗೆ ಸುಡೋ ಉರಿ ಬಿಸಿಲಲಿ ಕಾಲ ನೀಡಬೇಡ ಎಂದು ಸುಕುಮಾರಿ. ನೇರಳಿನಲ್ಲಿ ನಿನ್ನ ಸವಿ ನೇರಳಲಿ ನಾನು ಅಡಗಿರುವೆ ಮರಕ್ಕೆ ಭಯಬೇಕು. ಅರೆ ಇರುಳಿನ ಕಣ್ಣಿನ ಬಟ್ಟೆ ನಾ ಕಟ್ಟಿ ಕಪ್ಪನು ತಂದು ಕಾಡಿಗೆ ನಾ ಹಚ್ಚುವೆನೆ ನಿನ್ನ ಕಣ್ಣಿಗೆ. ಸೂರ್ಯನಿಗೆ ಮುಸುಗ ತಡಿಸಿ ಬಹುದು ಊರು ಬೊಂಬೆಯಲ್ಲಿ ಸವಿ ಬಲು ಮುದ್ದಾಗಿರುವೆ ಕನಸೆ ನನಸಾಗೋ ಮಾಯ ಜಾಲವ ಮಾಡಿರುವೆ. ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎವ್ರಿ ಮೂಮೆಂಟ್ ಶುಡ್ ಬಿ ಎ ಮೆಮೊರಿ. ಪ್ರತಿ ಭೇಟಿನೂ ಒಂದು ಸುಂದರವಾದ ನೆನಪಾಗಿ ಉಳಿಬೇಕು. ಏನೋ ಈ ಮಾಣಿಕ್ಯ ಮದುವೆಗೆ ಬಂದ ಹೋದ ಅಂತಂದ್ರೆ ಹೇಗೆ, ನಾನು ಇಲ್ಲಿಂದ ಹೋದ್ಮೇಲೂ ನಿಮ್ಮ ಹೃದಯದಲ್ಲಿ ಆ ಥ್ರಿಲ್ ಹಾಗೆ ಉಳಿಬೇಕು. ಲೋ ದೊಡ್ಡವನೇ, ನೀನೇ ಕಣ, ಟೇಕ್ ದಿಸ್. ಓಪನ್ ಓಪನ್ ಇಟ್ ಯಾರ್. ಏನಿದು? ನೈಟಿ. ನಾನು ಹಾಕೊಳಕ? ನೋ, ಎತ್ತಿಟ್ಕೊಳ್ಳ. ಅರ್ಥ ಆಗ್ಲಿಲ್ಲ. ನಾನ್ ನಿನ್ಗೇನಾದ್ರೂ ವೈನ್ ಬಾಟ್ಲೋ ಶೇವಿಂಗ್ ಕಿಟ್ಟು ಕೊಟ್ಟೆ ಅನ್ಕೋ, ಒಂದನ್ ಕುಡಿತೀಯ ಇನ್ನೊಂದನ್ ಬಳಸ್ತೀಯ, ಬಟ್ ಇದು ಜೋಪಾನವಾಗಿ ಅಲ್ಮೆರದಲ್ಲಿ ಎತ್ತಿಡ್ತೀಯ. ಇದನ್ ನೋಡ್ದಾಗ್ಲೆಲ್ಲ ನಾನು ಅಲಾರಾಮ್ ತರ ನೆನಪಾಗ್ತೀನಿ. ಥ್ರಿಲ್, ಫೀಲ್ ದ ಥ್ರಿಲ್ ಐಸೆ. ಇದನ್ ತಗೊಂಡ್ ನಾನೇನ್ ಮಾಡ್ಲಿ? ನನ್ ನೆನಪಂತ ಎತ್ತಿಟ್ಕೊಳ್ಳಿ. ಈ ಲಿಪ್ಸ್ಟಿಕ್ಕೋ ನೈಲ್ ಪಾಲಿಶೋ ಕೊಟ್ಟೆ ಅನ್ಕೊಳ್ಳಿ, ಯೂಸ್ ಮಾಡ್ತೀರಿ, ಬಟ್ ಇದನ್ನಾದ್ರೆ ಸೇದೋದು ಇಲ್ಲ, ಕುಡಿಯೋದು ಇಲ್ಲ. ಇದು ಆರೋಗ್ಯನ ಹಾಳು ಮಾಡುತ್ತೆ, ಡೈಲಿ ಗುಂಡು ಮಾಣಿಕೆನ್ ನೆನಪು ಮಾಡುತ್ತೆ. ಏನಿದು? ಟೀ ಶರ್ಟ್ ಕಣೋ, ಕಾಣಿಸ್ತಿಲ್ಲ? ನನಗ್ ಚಿಕ್ಕದಾಗ್ಬಿಡುತ್ತೆ. ಯಾವ್ದಾದ್ರು ಚಾಕ್ಲೇಟ್ ಐಸ್ ಕ್ರೀಮ್ ಕೊಟ್ಟೆ ಅನ್ಕೋ, ನೀನ್ ಇನ್ನೂ ದಪ್ಪ ಆಗ್ಬಿಡ್ತೀಯ. ಏ, ಟಿವಿ ಮತ್ತು ಪುಸ್ತಕನೇ ಅಲ್ಲ ಕಣೋ, ಮಾಣಿಕ್ಯಂ ಕೊಟ್ಟಿರೋ ಯಾವುದೇ ಆರ್ಟಿಕಲ್ ಆದ್ರೂ ಮನುಷ್ಯನ ಮೋಟಿವೇಟ್ ಮಾಡುತ್ತೆ. ಯಾವತ್ತಿಗಾದ್ರೂ ಇದನ್ನ ಹಾಕೊಳ್ಳೇಬೇಕು ಅನ್ನೋ ಚಲದಲ್ಲಿ ಕಾಡಂದಿ ತರ ಇರೋ ನೀನು, ಮುದ್ದು ಕರು ತರ ಆಗ್ತೀಯ. ಹುಡುಗಿಯರು ಹುಡುಗರಿಗೆ ಬೀಳೋದು ಕಣೋ, ಕಾಡಂದಿಗಳಿಗಲ್ಲ. ತಗೋ, ಒಂದ್ಸರಿ ಥ್ರಿಲ್ ಫೀಲ್ ಆದ್ರೆ ಬಾಡಿಲಿರೋ 500 ನರಗಳು ಸ್ಪಂದಿಸ್ತವೆ. ಇಟ್ಸ್ ಲೈಕ್ ಯೋಗ. ಹಲೋ, ಗುಡ್ ಕಲ್ಚರ್. ಭೂಮಿ ಮೇಲೆ 3 ಬೆಳೆದೆ ಇದ್ರು ಕಲ್ಚರ್ ಚೆನ್ನಾಗಿ ಬೆಳೆದಿದೆ. ಏನಿದು? ಕಲ್ಗಚ್ಚ ಅಂಕಲ್. ಕಲ್ಗಚ್ಚ? ಕಾಫಿ ಅಲ್ವಾ ಕೊಡೋದು? ಮಾಮೂಲಾಗಾದ್ರೆ ಎಲ್ರಿಗೂ ಕಾಫಿ ಕೊಡ್ತಾರ ಅಂಕಲ್, ಆದ್ರೆ ನಿಮಗ್ ಥ್ರಿಲ್ ಬೇಕಲ್ಲ, ಅದಕ್ಕೆ ಕಲ್ಗಚ್ಚ ಕೊಟ್ವಿ. ಕಲ್ಗಚ್ಚ ಅದಕ್ಕೆ ಕೊಟ್ರಿ ಅಂಕಲ್? ಫೀಲ್ ಅದ್ರಿ. ಹಾಯ್ ಆಂಟಿ. ಏನೋ ಬಿಸಿ ಬಿಸಿಯಾಗಿ ಏನ್ ಕೊಡ್ತೀರಾ? ಇಡ್ಲಿ ದೋಸೆ. ಇದೇನೆ ಬಾಯಲ್ಲೇ ಹೇಳ್ಬೋದಿತ್ತಲ್ಲ, ಯಾಕೆ ಸುಟ್ಟೆ? ಅಮ್ಮ ಅಪ್ಪ, ನನ್ನ ಕಾನ್ಸೆಪ್ಟ್ ಇವ್ರಿಗೆ ತುಂಬಾನೇ ತಲೆಗತ್ತಂಗಿದೆಯಪ್ಪ. ಅಮ್ಮ, ಹಲೋ ಜಂಗಲ್ ಪಿಗ್, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಹೊರಗಡೆ ದೊಡ್ಡ ಬಾವಿ ಇದೆ. ವಾವ್, ವಿಲೇಜ್ ಸ್ವಿಮ್ಮಿಂಗ್ ಪೂಲಾ? ಐ ಲೈಕ್ ಇಟ್ ಕಣ. ಬರ ಹೋಗೋಣ, ನೀರ್ ಸೇದು. ಸಿಎಂ ಹತ್ರ ಕೆಲಸ ಇದ್ರೆ ಸಿಎಂ ಹತ್ರ ನೀನ್ ಹೋಗ್ತೀಯಾ, ಅಲ್ಲ ಸಿಎಂ ನೀ ಹತ್ರ ಬರ್ತಾರ? ಬಾಡಿ ಇರೋನ್ಗೆ ಬ್ರೈನ್ ಇಲ್ಲ ಅನ್ನೋದು ಇದೇನೆ ಕಣ. ಅಯ್ಯೋ ಪೆತ್ಕೊಂಡ, ನಾವೇ ಸಿಎಂ ಹತ್ರ ಹೋಗ್ತೀವಿ ಕಣ. ಹಾಗಾದ್ರೆ ನೀರೊಳಗ್ ನೀನು ಹೋಗ್ಬೇಕು ತಾನ? ವಾಟ್ ಡು ಯು ಮೀನ್? ಬಾವಿಲ್ಯಾಕೋ ಬಿಸಾಕ್ದಲೆ ಕಾಡಂದಿತ್ತಂದು ಏನಾಯ್ತು? ಅಂಕಲ್ ಬಾವಿ ಒಳಗೆ ಥ್ರಿಲ್ ಎಂಜಾಯ್ ಮಾಡ್ತಿದಾರೆ. ಏನ್ ಗುರುಗಳೆ, ನಿಮ್ ಥ್ರಿಲ್ಗೆ ಇತಿಮಿತಿನ ಇಲ್ದಾಗಾಯ್ತು. ಸ್ನಾನ ಮಾಡ್ಬೇಕು ಅಂದ್ರೆ ನೀರ್ ಸೇದ್ಬೇಕು, ಬಾವಿಗೆ ಹೋಗ್ಬಿಡ್ತಾರಾ? ನಾನೆಲ್ಲಪ್ಪ ಬಿದ್ದೆ ತಂದೆ, ಆ ಬುಲ್ಡೋಸರೇ ತಳ್ಬಿಟ್ಟಾಕಡೋ ಅಪ್ಪ, ನಿಮ್ ಕೈ ಮುಗಿತೀನಿ ಮೇಲಕ್ಕೆತ್ರಪ್ಪ ತಂದೆ. ಬ
ಬಾವಿಲ್ ಬಿದ್ರು ಬದುಕೇ ಇದಾರಲ್ಲ ನಿಮ್ ಗುರುಗಳು. ಬದುಕಿ ಹೊರಬಂದದಕ್ಕೆ ತುಂಬಾನೇ ಹರ್ಟಾದಂಗಿದ್ದಾಳೆ ಕೃಷ್ಣ. ಆಮೇ ರೇಟಮ್ಮ, ತುಂಬಾ ಹರ್ಟ್ ಆಗಿದೆಯಲ್ವಾ? ಅಂಕಲ್ಗೆ 500 ನೆರಗಳು ಸ್ಪಂದಿಸ್ತಿರೋ ತರ ಕಾಣಿಸ್ತಿದೆ. ಯೋಗದಲ್ಲಿದಾರವ್ರು. ಬರೀ 500 ಅಲ್ಲಮ್ಮ, ಇನ್ನೊಂದ್ 500 ಸೇರಿಸ್ಕೋ. 1000 ನರಗಳು ಮೇಲಿಂದ ಕೆಳಕ್ಕೆ ನಡಕ್ತೈತಮ್ಮ. ಸೈಲೆನ್ಸ್. ಏನ್ ಅನ್ಕೊಂಡಿದ್ದೀರಾ ಇವರಿಂದ? ಯಾರು ಅನ್ಕೊಂಡಿದ್ದೀರಾ? ಒಂದು ಟೈಮಲ್ಲಿ ಮುಂಬೈ ಮಾಫಿಯಾ ಬೆಂಡ್ ತೆಗ್ದಿರೋ ಬೆಂಡ್ ಮಾಣಿಕ್ಯಂ ಇವರು. ಬೆಂಗಳೂರಿನಲ್ಲಿ ಫ್ಯಾಮಿಲಿಗೋಸ್ಕರ ಆಟೋ ಓಡಿಸಿರೋ ಆಟೋ ಮಾಣಿಕ್ಯಂ ಇವರು. ಇವಾಗ ಬಂಡಿ ಬೆಂಡು ಬಿಟ್ಟು ಟ್ರೆಂಡ್ ಬದಲಾಯಿಸಿರೋ ಗುಂಡು ಮಾಣಿಕ್ಯಂ. ನಾನಾ? ಆದ್ರೆ ಗುಂಡು ಮಾಣಿಕ್ಯಂ ಅವರ ಸಹನೆಯನ್ನ ಯಾರು ಪರೀಕ್ಷೆ ಮಾಡಬಾರ್ದು. ಅವ್ರಿಗೇನಾದ್ರೂ ಆವೇಶ ಬಂತು ಅಂದ್ರೆ ಕ್ಷಮಿಸ್ಬಿಡಿ ಸರ್, ನಿಮ್ಮ ಫ್ಲಾಶ್ ಬ್ಯಾಕ್ ತಿಳ್ಕೊಳ್ಳದೆ ನಿಮ್ಮನ್ನ ಅವಮಾನ ಮಾಡ್ಬಿಟ್ವಿ. ಖಂಡಿತವಾಗ್ಲೂ ನಿಮ್ಮ ಹೀರೋಯಿಸಂನ ಒಪ್ಕೋತೀವಿ. ಏನ್ ಕೃಷ್ಣ ಇದು? ಆ ಕ್ಯಾರೆಕ್ಟರೈಸೇಷನ್ ನನ್ ಮೇಲೆ ಹಾಕ್ಬಿಟ್ಟಿದ್ಯಾ? ಅಲ್ಲ, ಅವ್ರ ಮುಂದೆ ನಿಮ್ಮನ್ನ ಹೈಲೈಟ್ ಮಾಡಿದೆ ಅಷ್ಟೇ. ಅವರೇನೋ ಉಪಯೋಗಿಸ್ಕೊಡ್ತೀವಿ ಅಂತಂದ್ರೆ ನೀನೇನ್ ಎಲ್ಲದಕ್ಕೆ ಅಂತೀಯ? ಅವ್ರೇನ್ ಮಾಡ್ತಾರೋ ಗೊತ್ತಾಗದಂಗೆ ಸಾಯ್ತಾ ಇದ್ದೀನಿ. ನಿಮ್ಮ ಮಾವ ಅವ್ರನ್ನ ಭಾಷಾ ಅಂತ ಹೇಳಿ ಕಾಗೆ ಹಾಕಿದ್ರು. ಅವ್ರ ಯಾವ ಸೀಮೆ ಭಾಷಾ? ಮೂರಡಿ ಕೂಡ ಇಲ್ಲ. ರಾಜ ಕಂಪ್ಲೂಟ್ ರಾಡಲ್ ಹೊಡೆದ್ರೆ ಬದುಕ್ತಾರ? ನನ್ ಬಾವಿಲಿ ಎತ್ತಾಕಿತ್ತೇನೆ ವಿಲ ವಿಲ ಒದ್ದಾಡ್ತಿದ್ರು. ಆ ತರ ಸೀನೇ ಇಲ್ಲ. ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ಡೌಟ್ ಯಾಕೆ? ಆದ್ರೆ ಹೇಗ್ ಟೆಸ್ಟ್ ಮಾಡೋದು? ಇದ್ರಲ್ಲಿ ಚುಚ್ಬಿಡೋಣ, ಬದುಕಿದ್ರೆ ಭಾಷಾ, ಇಲ್ಲಾಂದ್ರೆ ಹೋಗಿ. ನಾನೇ ಚುಚ್ಬಿಡ್ತೀನಿ. ಯಾವಾಗ್ಲೂ ನೀನೇನ? ಈ ಸಲ ನಾನ್ ಚುಚ್ತೀನಿ. ನಾನು ಚುಚ್ತೀನಿ ಈ ಸರಿ. ನಾನ್ ಚುಚ್ತೀನಿ. ನಾನು ಚುಚ್ತೀನಿ. ನಾನು ಚುಚ್ತೀನಿ. ಸೈಲೆನ್ಸ್, ಸೈಲೆನ್ಸ್. ಫಸ್ಟ್ ಅವನ್ ಹೇಳ್ದ ಅಲ್ವಾ, ಫಸ್ಟ್ ಅವನ್ ಚುಚ್ಲಿ, ಆಮೇಲೆ ನೀವೆಲ್ಲ ಚುಚ್ಬಹುದು. ಮಕ್ಕಳಿಗೆ ಸ್ವೀಟ್ ಹಂಚೋ ತರ ಚುಚ್ಚೋದನ್ನ ಹಂಚ್ಕೊಳ್ತಾ ಇದಾರಲ್ಲಪ್ಪ. ಏನ್ ಪ್ಲಾನ್ ಮಾಡ್ತಿದೀರ? ಮನೇಲಿ ಹೆಣ ಬಿದ್ರೆ ಮದ್ವೆ ನಡೆಯುತ್ತಾ? ಆಹಾ, ಎಷ್ಟೇ ಆದ್ರೂ ದೊಡ್ಡವನ್ ದೊಡ್ಡವನೇ, ಶಾಂತ ಮೂರ್ತಿ. ಬೆಳಗ್ಗೆ ವಾಕಿಂಗ್ ಹೋಗ್ತಾನಲ್ಲ, ಅಲ್ಲಿ ಮುಗಿಸ್ತೀನಿ. ನೀನ್ ಶಾಂತ ಮೂರ್ತಿ ನೀನು? ಆ ವಿಷಯ ನಮ್ಮ ಮನೆಯವ್ರಿಗೂ ಬರ್ದಂಗ ಮುಚ್ಚಿಟ್ಬಿಡಿ. ಪೊಲೀಸ್ ನಾಯಿಗಳಿಗೆ ವಾಸನೆ ಬರ್ದಾರ ಕಾರಾಚೆಲ್ಲಿ ಅಷ್ಟೇ. ಅಯ್ಯೋ ದೇವ್ರೆ, ಇವ್ರ ಫ್ಯಾಮಿಲಿ ನೋಡ್ತಾ ಇದ್ರೆ ದೊಡ್ಡ ಮಾಫಿಯಾ ಫ್ಯಾಮಿಲಿ ತರ ಕಾಣಿಸ್ತಾ ಇದೆ. ಅವನ್ ನೋಡಿದ್ರೆ ಎಲ್ಲ ವಿಷಯಕ್ಕೂ ಆ ಅಂತಾನೆ. ಇನ್ ಮುಂದೆ ನನ್ನ ಕತೆ ಏನಪ್ಪ ದೇವ್ರೇ? ಹಲೋ ಗುರುಗಳೇ, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಕೃಷ್ಣ. ಎಲ್ಲಿ? ಅಲ್ಲಿ ಹುಡುಕ್ಬೇಡ, ದುಬೈ ಫ್ಲೈಟ್ ಅಲ್ಲಿ ತಿಂತ ಇದ್ದೀನಿ. ಅಲ್ಲ, ಇದಕ್ಕಿದ್ದಂಗೆ ನೀವು ನಿಮ್ಮ ಫ್ಯಾಮಿಲಿ ಕೊಟ್ಟಿರೋ ತ್ರಿಲ್ಸು ಪೀಕಲ್ಲಿದೆ ಕೃಷ್ಣ, ನನಗ್ ತಡೆಯೋಕ್ ಆಗೋದಿಲ್ಲ. ಐ ಕ್ಯಾನಾಟ್. ಅಲ್ಲ, ನನ್ ಮದ್ವೆನೂ ನೋಡ್ದೇನೆ. ಮ್ಯಾರೇಜ್ ಲಿಂಕ್ ಕಳಿಸ್ಕೊಡು ಕೃಷ್ಣ, ಆನ್ಲೈನ್ ಲಕ್ಷತೆ ಆಗ್ತೀನಿ. ನಮ್ಮತ್ತೆ ಅವರು. ನಮಸ್ಕಾರ ಅಮ್ಮ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಮಸ್ಕಾರ. ನಮ್ದೆಲ್ಲ ಅವರೇನೆ, ಇವರೆಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗಜಪತಿ ರಾವ್ ಅಮ್ಮ, ನಾನು ಈ ಊರಿನ ಕಲೆಕ್ಟರ್. ನನ್ನ ಮಗಳು ನಿಮ್ ಮನೆ ಸೊಸೆ ಆಗ್ತಾಳೆ ಅಂತ ನೀವ್ ಹೇಳೋವರೆಗೂ ನಂಗೆ ಗೊತ್ತಿರ್ಲಿಲ್ಲ. ಸಾರಿ ಡ್ಯಾಡ್. ನೀನಿರಮ್ಮ, ನಮ್ ಮೇಲಿರೋ ಗೌರವದಿಂದ ತಾನೆ ಅವ್ರಿಷ್ಟು ದೂರ ಬಂದಿರೋದು. ಇದು ನನ್ನ ಕುಟುಂಬ. ಇಲ್ಲಿರೋ ಇಷ್ಟು ಜನಗಳನ್ನ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತಿನಿಂದ ಸ್ನೇಹನ ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಳನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಸಂತೋಷ ಅಮ್ಮ. ಅದು ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ? ಅವ್ರು ಇಷ್ಟಪಟ್ರೆ ನಮ್ಮ ಅಭ್ಯಂತರ ಏನು ಇಲ್ಲ ಅಮ್ಮ. ಹಾಗಾದ್ರೆ ಈ ವಾರದಲ್ಲೇ ಮದ್ವೆ, ಆ ಜವಾಬ್ದಾರಿನ ನಾವೇ ತಗೋತೀವಿ. ಹಾಗೆ ಆಗ್ಲಿ ಅಮ್ಮ. ವರಾಹ ಲಕ್ಷ್ಮಿ ನರಸಿಂಹಸ್ವಾಮಿ ನಮ್ಮನೆ ದೇವ್ರು. ಪ್ರತಿ ಮದ್ವೆಗೂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಬರ್ಸೋದು ನಮ್ಮನೆ ಸಂಪ್ರದಾಯ. ನಾಳೆ ಎಲ್ಲರೂ ಅಲ್ಲಿಗೆ ಹೋಗ್ಬೇಕು. ಆಗ್ಲಿ ಅಮ್ಮ, ನಾನು ನಮ್ಮ ಮನೆಯವರ ಕರ್ಕೊಂಡು ಗುಡಿ ಹತ್ರ ಬರ್ತೀನಿ. ಅದೇನದು, ಭಾವಿ ಅಳಿಯಂದ್ರ ಹತ್ರ ಮಾತಾಡದೆ ಹೋಗ್ತಿದ್ದೀರಲ್ಲ. ಅಳಿಯಂದ್ರೆ ಮಗನ್ನ ಬರೋಕ್ ಹೇಳಿ. ಸರಿ ಅತ್ತ. ಕೃಷ್ಣ, ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ನೀವು ಮಾತಾಡ್ತಾ ಇರ್ರಿ. ಜಿತೇಂದ್ರನ್ ಮಗನ್ಗೆ ಯಾಕೆ ಹೊಡೆದೆ? ಏನೋ ಮಿಸ್ಟೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೊಡೆದೆ. ಅವ್ರ ನಿದ್ದೆಯಿಂದ ಇದ್ರೆ ಮಾಡೋ ಕೆಲ್ಸನೇ ಆಯ್ತು. ಅವರ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಬಂದ 43 ಜನರನ್ನ ಕರುಣೆ ಇಲ್ಲದೆ ಕೊಂದು ಸಮುದ್ರಕ್ಕೆ ಬಿಸಾಕಿದ್ದಾರೆ ಅವರು. ಮಾಡಿದ್ದು ಅವರೇ ಆದರೂ ಯಾರೂ ಬಾಯ್ಬಿಡ್ತಿಲ್ಲ. ಅಷ್ಟೇ ಯಾಕೆ?
ಆಸ್ ಎ ಕಲೆಕ್ಟರ್ ನನ್ನ ಪರಿಸ್ಥಿತಿನೂ ಅದೇನೆ. 43 ಜನ ಸಾಯಿಸ್ಬಿಟ್ಟ. ಹೌದು, ಈಗ ನೀನ್ ಕಾಪಾಡಿದೆಯಲ್ಲ ಅವನನ್ನು ಬದುಕೋದಿಕ್ ಬಿಡೋದಿಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ ಅವ್ರು ಬಂದ್ಬಿಟ್ರು. ಆನಂದ್ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅಣ್ಣ. ರಾಘವೇಂದ್ರ ಅಂದ್ರೆ ನೋಡಪ್ಪ ತುಂಬಾ ಸಂತೋಷ ಆಯ್ತು ನೀನ್ ಬಂದಿದ್ದು. ಇವಳೆ ನನ್ನ ಮಗಳು. ನಮಸ್ಕಾರ ಅಣ್ಣ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಣ್ಣ. ಆ ಜಿತೇಂದ್ರ ಮಗನ ಹೊಡೆದಾಕ್ಬಿಟ್ಟಂತೆ ಯಾರು ಅಂತ ಗೊತ್ತಿಲ್ಲದೆ ಹುಚ್ಚು ಅಂತ ಹುಡುಕ್ತಿದ್ದಾನೆ. ಈಗ ಆ ವಿಷಯ ಯಾಕೋ? ನೋಡಪ್ಪ ಈ ಹುಡುಗಿ ಯಾರು? ಇಷ್ಟಲ್ಲೇ ನನ್ನ ಮದ್ವೆ ಆಗೋ ಹುಡುಗಿ. ಇವತ್ತು ಒಳ್ಳೆ ಧೂಮ್ ಧಾಮ್ ಪಾರ್ಟಿ ಇದೆ ಅಣ್ಣ, ನಮ್ಗಳ ಜೊತೆ ನೀವು ಡ್ಯಾನ್ಸ್ ಮಾಡಲೇಬೇಕು. ನಾನು ಬಕ್ಕಚ್ಚಿ ನೋಡು ಮಾವ ಸವಿ ಒತ್ತು ಬರಿಸು ಮುತ್ತಾಯ್ತದೆ. ಗಾಂಜಾದ ತೋಟ ನಾನು ಎಂಜಾಯ್ ಮಾಡು ಮಾವ ನರ ನರಗಳೆಲ್ಲ ಸ್ವರ ಹಾಡ್ತವೆ. ಹೇ ಜ್ವರ ಬಂದ್ರೆ ಕೊಡ್ತಾರೆ ಇಂಜೆಕ್ಷನ್, ನಾನೇನೆ ಜ್ವರ ಬರಿಸೋ ಇಂಜೆಕ್ಷನ್. ಸೆಲ್ ನಂಬರ್ ಕೇಳಿದ್ದೆ ಕೊಟ್ಬಿಡುವೆನು, ಮಿಸ್ ಕಾಲ್ ಒತ್ತಿದ್ದೆ ಬಂದ್ಬಿಡುವೆನು. ನಮ್ಮೂರು ಮೈಸೂರು ನನ್ನ ಸರಕು ಸಿರಿ ಮೂರು ಸೇರು ಮೈಯ ಉರಿ ನೂರಾರು ಲಸ್ಕಿಟಪ್ಪ ನನ್ನ ಹೆಸರು. ಲಸ್ಕಿಟಪ್ಪ 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 ಮಾವ ಲಸ್ಕಿಟಪ್ಪ 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 ಮಾವ ಲಸ್ಕಿಟಪ್ಪ ಲಸ್ಕಿಟಪ್ಪ ಲಸ್ಕಿಟಪ್ಪ. ಕಿಕ್ಕು ವೇಸ್ಟು ನಿನ್ ವಾರ ನೋಟ ಸಾಕು ಮೈ ಎಲ್ಲ ನಶಿಯರಿಸ್ತದ. ಲಸ್ಕುಟ ಪಾಲಸ್ಕುಟ ಪಾಲಸ್ಕುಟಪ್ಪ ಬೇಬಿ ಲಸ್ಕುಟ ಪಾಲಸ್ಕುಟ ಪಾಲಸ್ಕುಟಪ್ಪ. ಎರಮ್ಮು ಜಿನ್ನು ವೇಸ್ಟು ಆ ಕೆಂದುಟಿಯ ಸಾಕು ಮೌಂಟ್ ಎವರೆಸ್ಟೇ ಹತ್ತಿಸ್ತದ. ಲಸ್ಕುಟ ಪಾಲಸ್ಕುಟ ಪಾಲಸ್ಕುಟಪ್ಪ ಬೇಬಿ ಲಸ್ಕುಟ ಪಾಲಸ್ಕುಟ ಪಾಲಸ್ಕುಟಪ್ಪ. ನನ್ನ ಹತ್ತಿಯಲ್ಲಿ ಮಾಡೋನೆ ಆ ಬ್ರಹ್ಮನು ಈ ಕಣ್ಣಲ್ಲಿ ಬಚ್ಚಿಟ್ಟ ಕತ್ತಿ ಹೊಳಪನು. ಎಣ್ಣೆಯಲ್ಲಿ ಮಳದವನೇ ಚೆರ್ರಿ ಹಣ್ಣು ಸುಟ್ಟ ದಾಸು ಪಾಸು ವೆಲ್ಕಮ್ ಬೋರ್ಡ್ ಇಟ್ಟವನು. ಹೇಳಮ್ಮೆ ನಿನ್ನ ಮಮ್ಮಿ ಸಿರಿ ಮಲ್ಲಿಗೇಲಿ ಸುತ್ತಿರುವ ನಾಡ ಬಾಂಬಿನಂತ ನಿನ್ನ ಹೆತ್ತೋಳೆ ಬಾರಮ್ಮಿ. ಲಸ್ಕಿಟಪ್ಪ 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 ಮಾವ ಲಸ್ಕಿಟಪ್ಪ 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 ನಾನೇ ಲಸ್ಕಿಟಪ್ಪ ಲಸ್ಕಿಟಪ್ಪ ಲಸ್ಕಿಟಪ್ಪ. ನಿನ್ನ ಶುಗರ್ ಏರಿ ಬಿಟ್ಟೆ ನನ್ನ ಮೇಲೆ ತಪ್ಪು ಹೊರಿಸಲೇಬಾರ್ದು. ನಾನೊಮ್ಮೆ ಕಬ್ಬಿಕೊಂಡ್ರೆ ನಿನ್ನ ಬಿಪಿ ಏರಿ ಬಿಟ್ರೆ ನಿನ್ನನ್ನು ಬೈಯಲೇಬಾರ್ದು. ನಾರಿ ನಿನ್ನ ಕ್ಯಾಟು ಹಾಕು ಡೇಂಜರ್ ಲೈಟು ನೀನಿರೋ ಕಡೆ ಹಾಕದೆಂದು ಪವರೇ ಕಟ್ಟು. ನಿನ್ನಿಂದ ಹೆಚ್ಚಾಗಿದ ಹೀಟು ಶಾಕು ನೀ ಹತ್ರ ಬಂದ್ರೆ ಮೈಗೆ ಎಸಿಬೇಕು. ಸಾಕಪ್ಪ ಪರದಾಟ
ಈ ಬ್ಯೂಟಿನೆಲ್ಲ ಹುಟ್ಟಿ ಮಾಡಿ ಹಂಚುವೆ ನಾ ಚೆಂಡು ಖುಷಿ ನಾನೊಬ್ಬ ಪರದೇಶಿ ಅಣ್ಣ ಅಣ್ಣ ಆ ಸಿಂಹಾಚಲ ಪಕ್ಕದ ಹೊರಡಲೇ ಇದ್ದಾನಣ್ಣ. ಬಿಟ್ಟು ಕೆಳಗಡೆ ಲೆಟರ್ ಸಿಕ್ತು, ಅದರಲ್ಲಿ ಏನಿದೆ? 43 ಜನ ಮೀನುಗಾರನ್ನ ನಾನೇ ಸಾಯಿಸಿದ್ದು ಅಂತ, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಬರ್ತಿದ್ದೆ ಸರ್. ಪಶ್ಚಾತ್ತಾಪನ ನನ್ನ ಮನೇನಲ್ಲ. ಹಾಗಾದ್ರೆ ಹೊಡೆದವನೇ ಸಾಯಿಸೋನ್ ಸರ್. ಅವತ್ತು ನಿಮ್ಮ ಮಗನ ರೋಡ್ನಲ್ಲಿ ಹೊಡೆದ ಫುಟೇಜ್, ಇವತ್ತು CCTV ಫುಟೇಜ್, ಎರಡು ಮಿಸ್ ಆಗಿದೆ. ನೋ ಡೌಟ್ ಸರ್, ಹೊಡೆದವನೇ ಸಾಯಿಸೋನೆ. ನನ್ ಬಂಗಾರ ಅಮ್ಮ, ನೀವು ಹೇಳ್ದಾಗೆ ಆ ದಿನನೇ ಒಳ್ಳೆ ಮುಹೂರ್ತ ಇದೆಯಮ್ಮ, ಅದನ್ನೇ ನಿಗದಿ ಮಾಡ್ತೀನಿ. ಸಂತೋಷ. ಇದೇನಿದು, ನೀವು ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದೀರಿ? ಹೌದು, ಆದ್ರೆ ಹುಡುಗಿನ ನಮ್ಮನೆಯಿಂದನೇ ಕರ್ಕೊಂಡು ಹೋಗೋದು ಸಂಪ್ರದಾಯ ಅಂತ ನಮ್ಮನೆಯವರು ಹೇಳ್ತಾ ಇದ್ದಾರೆ. ನೀವು ಒಪ್ಪಿಗೆ ಕೊಟ್ರೆ ಎಲ್ಲರೂ ಮನೆಯಿಂದ ಹೊರಟಿ ಗುಡಿ ಹತ್ರ ಬಂದ್ಬಿಡ್ತೀವಿ. ಅಯ್ಯೋ, ಅವ್ರ ಸಂತೋಷಕ್ಕೆ ನಾನ್ಯಾಕೆ ಆಗಲ್ಲ ಅನ್ಲಿ, ಹಾಗೆ ಆಗ್ಲಿ ಬಿಡಿ. ಸಿಎಂ ಸಾಹೇಬ್ರು ಬಂದ್ರು. ಬನ್ನಿ ಸರ್. ಏನಿದು ಜಿತೇಂದ್ರ, ಹೈಕಮಾಂಡ್ ಅವರು ನಿನ್ನ ಸಿಎಂ ಅಂತ ಘೋಷಣೆ ಮಾಡೋ ಸಮಯದಲ್ಲಿ ಈ ರೀತಿ ಆಗಿರೋದು, ಇದ್ರಲ್ಲಿ ನಿನ್ ಕೈವಾಡ ಇಲ್ಲ. ಕೈವಾಡನ ನಿಲ್ಲಿಸಿದಲ್ಲ, ನನ್ನ ಜನರೇಷನ್ನೇ ಉಳಿಯೋದಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ಸರ್. ನಿಮ್ಮ ಮಗನ ಸಾಯಿಸ್ತು ಅನ್ನೋ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ನೀನ್ ಇಲ್ಲೇ ಇರು. ನೀನ್ ಇರಪ್ಪ, ಚಿಕ್ಕ ಹುಡುಗ ನೀನು. ಯಾಕೆ ಡ್ಯಾಡಿ ಹೀಗಿದ್ದೀರಾ? ಈ ಮದುವೆ ಆಗಲ್ಲಮ್ಮ. ಅದ್ಯಾಕೆ ಡ್ಯಾಡಿ? ಕೃಷ್ಣ ಜಿತೇಂದ್ರ ಮಗನ ಹತ್ರ ಗಲಾಟೆ ಮಾಡಿದ್ದಾನೆ. ಅದೊಂದು ಚಿಕ್ಕ ಗಲಾಟೆ ಅಲ್ವಾ? ರಾತ್ರಿ ಅವನನ್ನ ಆಸ್ಪತ್ರೆಯಲ್ಲಿ ಮುಗಿಸ್ ಬಂದಿದ್ದಾನೆ. ಚಾನ್ಸೇ ಇಲ್ಲ ಡ್ಯಾಡಿ. ಐ ನೋ ಅಬೌಟ್ ಹಿಮ್. ನೋ ಆರ್ಗ್ಯುಮೆಂಟ್ಸ್, ಈ ಮದುವೆ ಆಗೋದಿಲ್ಲ.
ಮಗಳ ಸ್ನೇಹ ಸ್ನೇಹ ಸರ್, ನನ್ನೆ ಇವನೇ ಅವನು ನಾ ಗಾಡಿಲಿ ಹತ್ತಿಸಿ ಕಳಿಸಿದ್ದು. ಇವನ ಮಗಳ ಮದುವೆಗೇನೆ ಅವನು ಇಲ್ಲಿಗೆ ಬಂದಿದ್ದು. ನಿಮ್ಮ ಮಗನ ಸಾಯಿಸೋಕ್ ಮುಂಚೆ ಅವನು ಇಲ್ಲೇ ಇದ್ದ ಸರ್. ಯಾರವನು ಯಾರವನು? ಏನಿದೆಲ್ಲ? ಇವಳು ಯಾರು? ಅಮ್ಮ ಹೊರಟೋಗು. ಇವಳು ಯಾರು? ಅಮ್ಮ ಹೊರಟೋಗು ಇಲ್ಲಿಂದ. ಅವನು ಯಾರು? ನಾನೇ ನಾನೇ ಫಸ್ಟ್ ಅಪ್ರೋಚ್ ಮಾಡಿದ್ದೆ. ಮುಹೂರ್ತ ಟೈಮಿಗೆ ಬರ್ಬೇಕು. ಅವಳು ಹೊರಟಿದ್ದಾಳೋ ಇಲ್ವ ಕೇಳು. ಕೃಷ್ಣ
ಜಿತೇಂದ್ರ ಅವನ ಮುಗಿಸ್ದೆ ಅಲ್ಲ ಆಗೋಯ್ತಲ್ಲ ಸೇಮ್ ಆಗೋ ಟೈಮಲ್ಲಿ ನೀನ್ ಇಲ್ಲಿರೋದು ಒಳ್ಳೇದಲ್ಲ ಹೊಟೋಗು ನಾನು ಇದೀನಲ್ಲ ನಾನು ನೋಡ್ಕೋತೀನಿ ಸಾಯಿಸ್ಬಿಡಿ ಯಾರು ಬದುಕಿರಬಾರ್ದು ಶವಗಳನ್ನೆಲ್ಲ ರೋಡ್ ಮೇಲೆ ಎಳ್ಕೊಂಡು ಬನ್ನಿ ನಿನ್ನಣ್ಣನ ಶವನ ಕಟ್ಟಿಗೆಗಳ ಮೇಲೆ ಸುಡೋದಲ್ಲ ಇವ್ರಗಳ ಶವದ ಮೇಲೆ ಸುಟ್ಟಾಕ್ತೀನಿ ಭಗವಂತ ಕರ್ಕೊಂಡು ಹೋಗಿ ಅಮ್ಮ ಹೆದರದೆ ಧೈರ್ಯವಾಗಿ ಕರ್ಕೊಂಡು ಹೋಗಿ ಒಂದು ನೊಣ ಕೂಡ ನಿಮ್ಮನ್ನು ಮುಟ್ಟಕ್ಕಾಗಲ್ಲ ಅನ್ನೋ ಧೈರ್ಯನ ಬರಲ್ಲ ಅನ್ನೋ ನಂಬಿಕೆನ ನಾನಿಲ್ಲೇ ಇದ್ರು ನನ್ನವರು ಅನ್ನೋರು ಇಲ್ಲೇ ಇರ್ತಾರೋ ಅವ್ರನ್ನ ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಮಗನ ಸಾವಿನಿಂದ ನಿಂಗೆ ಅರ್ಥ ಆಗಿರ್ಬೇಕು ಅರ್ಥ ಆಗ್ಲಿಲ್ಲ ನಮ್ಮ ನಂಬಿ ಒಳ್ಳೇದ್ ಬಯಸಿ ಒಂದ್ ಹೆಜ್ಜೆ ಇಟ್ರೆ ನಾವು 10 ಹೆಜ್ಜೆ ಮುಂದೆ ಇಡ್ತೀವಿ ಕೆಟ್ಟದ್ ಬಯಸಿ ಹೆಜ್ಜೆ ಇಟ್ರೆ 100 ಹೆಜ್ಜೆ ಮುಂದೆ ಇಡ್ತೀವಿ ನಾನ್ ಹೆಜ್ಜೆ ಇಟ್ರೆ ನನಗೆ ಎಮೋಷನ್ ಇರಲ್ಲ ಫೀಲಿಂಗ್ಸ್ ಇರಲ್ಲ ಕ್ಯಾಲ್ಕುಲೇಷನ್ ಇರಲ್ಲ ಮ್ಯಾನಿಪುಲೇಷನ್ ಇರಲ್ಲ ಹೋಗಿ ಹೇಳೋನ್ಗೆ ಸೆಂಟರ್ ಆದ್ರೂ ಸ್ಟೇಟ್ ಆದ್ರೂ ಪೊಸಿಷನ್ ಇದ್ರು ಅಪೋಸಿಷನ್ ಇದ್ರು ಪವರ್ ಇದ್ರು ಪೊಗರಿದ್ರು
ನಾನು ಎಂಟ್ರಿ ಆಗೋರ್ಗು ಅಷ್ಟೇ. ಒನ್ಸ್ ಐ ಸ್ಟೆಪ್ ಇನ್, ಹಿಸ್ಟ್ರಿ ರಿಪೀಟ್ಸ್. ತರ ಮಡಕೆ ಇಟ್ಕೊಂಡು ಹೋಗೋದು ಈ ಊರಲ್ಲಿ ನಿಮ್ ತಾತನ ಸಾವಿನಿಂದನೇ ಶುರು ಆಯ್ತು ಕಣೋ ನಿಮ್ಮ ಅಪ್ಪನಿಗೆ. ಒಂದೊಂದು ತಿಂಗಳು ಮುಗೀತಲ್ಲ ಅನ್ಕೊಂಡಿದ್ ಪ್ರತಿ ಸಾರಿ ಮಡಕೆ ತೂತ್ ಹಾಕ್ತಾನೆ ಇದೆ. ಏನೋ ಚಿಕ್ಕ ತಪ್ಪು ನಡೆದಿದೆ ಕಣಪ್ಪ. ನಿಮ್ಮ ಅಣ್ಣನ ಆಸ್ಪತ್ರೆ ಸಾಯಿಸಬೇಕಾದ್ರೆ ಸಿಂಹ ನಿದ್ದೆಯಿಂದ ಇದ್ದಿದೆ ಅಂತ ಎಸ್ಟಿಮೇಟ್ ಹಾಕಕ್ಕಾಗ್ಲಿಲ್ಲ, ಹಾಕಿದ್ರೆ ಈ ತರ ಆಗ್ತಿರ್ಲಿಲ್ಲ. ಎಸ್ಟಿಮೇಟ್ ಮಾಡದೇ ಇರೋ ತಪ್ಪಲ್ಲ, ಅವನ್ನ ಎತ್ತದೆ ಇರೋದೇ ತಪ್ಪು. ನಾಳೆ ಅನ್ನೋದನ್ನ ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಡ್ದು. ಏನ್ ಮಾಡ್ಬೇಕು ಅಂತಿದ್ಯಾ? ಯಾರು ಗೊತ್ತಾ ಬರೋದು? ಹೇಗಿರ್ತಾನೆ ಗೊತ್ತಾ? ಹೆಂಗ್ ಬರ್ತಾನೆ ಗೊತ್ತಾ? ಚಿಕ್ಕ ವಯಸ್ಸಲ್ಲೇ ನಮ್ಮವ್ರೆಲ್ಲರೂ ನಿಮ್ ತಾತನ್ನು ಮುಗಿಸ್ದವನು. ಅಷ್ಟಕ್ಕೂ ನಿಮ್ಮಪ್ಪ ಎಂತವನು? ಹಾಗೆಲ್ಲ ಅವ್ರು ಯಾವ ರೀತಿ ಜೀವನ ಮಾಡಿದ್ರು ಗೊತ್ತಾ? ನಿಮ್ಮಪ್ಪ ಇಡೀ ರಾಷ್ಟ್ರಕ್ಕೆ ಲೀಡರ್ ಆಗ್ಬೇಕು ಅನ್ನೋದು ನಿಮ್ ತಾತನ ಆಸೆ. ಅದಕ್ಕೆ ಸ್ಯಾಂಪಲ್ ಆಗಿ ತನ್ನ ಬಲ ಏನು ಅಂತ ತೋರಿಸ್ಬೇಕು ಅಂತ ನಿಮ್ ಚಿಕ್ಕಪ್ಪನ್ನ MLA ಮಾಡ್ಬೇಕು ಅನ್ಕೊಂಡಿದ್ದ ನಿಮ್ಮಪ್ಪ. ಇಷ್ಟು ವರ್ಷದಿಂದ ನಿಮ್ ಸಪೋರ್ಟ್ ಇಂದಲೇ ಗೆದ್ದು ಬರ್ತಾ ಇದೀವಿ ಜಿತೇಂದ್ರ ಅವ್ರೆ, ಆದ್ರೆ ಸಡನ್ ಆಗಿ ನಿಮ್ ತಮ್ಮನಿಗೋಸ್ಕರ ಬಿಟ್ಕೊಡಿ ಅಂದ್ರೆ ಸರಿಯಲ್ಲ ಅಲ್ವಾ ಸರ್? ಈ ಸಲ ನಮ್ ಪಾರ್ಟಿಯವರು ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ಸರ್, ಬ್ಯಾಕ್ ಸ್ಟಾಪ್ ಹೋಗಕ್ಕಾಗಲ್ಲ. ಸರ್ವಗಳೆಲ್ಲ ನನ್ ಸಪೋರ್ಟ್ ಇದೆ ಸರ್, ನಾನು ಕೂಡ ಬ್ಯಾಕ್ ಸ್ಟಾಪ್ ತಗೊಳಕ್ಕಾಗಲ್ಲ. ಪರವಾಗಿಲ್ಲ ತಗೊಳ್ಳಿ. ನನಗಾಗ 20 ಇಯರ್ಸ್ ಏಜು ಅನ್ಕೋತೀನಿ. ಸೇಮ್ ಪ್ರಾಬ್ಲಮ್. ಟಿಕೆಟ್ಗೋಸ್ಕರ ನಮ್ಮ ಅಪ್ಪನ ಹತ್ರ 3 ಜನ ಕಾಂಪಿಟೇಷನಿಗೆ ಬಂದರು. ಒಬ್ಬನ್ನ ಕರೆಸಿ ಮಾತಾಡೋಣ ಅಂದರು. ಚೀಪಾಗಿ ಬಿಡ್ತೀವಿ ಬೇಡ ಅಂದರು ಅಪ್ಪ. ಇನ್ನೊಬ್ಬನ ದುಡ್ಡು ಕೊಟ್ಕೊಂಡ್ಕೊಳ್ಳೋಣ ಅಂದರು. ಕಿಕ್ಕಿರಲ್ಲ ಅಂದರು. ಇನ್ನೊಬ್ಬನ ಏನು ಮಾಡೋದು ಅಂದರು. ನಮ್ಮವ್ನ ನೋಡ್ಕೋತಾನೆ ಬಿಡಿ ಅಂದರು ಅಪ್ಪ. ಏನು ಮಾಡಿರ್ತೀನಿ ಅನ್ಕೊಂಡ್ರಿ? ನಾನೇನಾದ್ರೂ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಆವಾಗ ನಾನು ಸಾಯಿಸಿರೋ ರೀತಿ ನೋಡಿ, ಇದುವರೆಗೂ ನನಗೆ ಕಾಂಪಿಟೇಷನ್ ಇಲ್ಲ ಸರ್. ನಿಮ್ ಜೊತೆ ಪೈಪೋಟಿ ಮಾಡಲ್ಲ ಸರ್, ನಿಮ್ ತಮ್ಮ ಹಿಂದೆನೆ ಇರ್ತೀವಿ ಸರ್. ನಮ್ಮನ್ ಬಿಟ್ಬಿಡಿ ಸರ್. ಇವ್ರನ್ನೆಲ್ಲ ಬಿಡುವಣ್ಣಯ್ಯ, ಆ ಸಿಂಹಾಚಲನ್ ಏನ್ ಮಾಡೋದು? ಅವನ್ ಹಿಂದ್ಗಡೆ ಯಾರಿದ್ದಾರೆ ಅಂತ ಗೊತ್ತಲ್ಲ. ಸಾಯಿಸಿದ್ರು ಸಾಯ್ದಲೇ ಇರೋನ್ ಯಾವನಾದ್ರೂ ಇದ್ರೆ ಹೇಳು. ನೀನು ಇನ್ ಆನಿಮಸ್. ನಿಲ್ಸಿ ನಿಲ್ಸಿ. ಲೇ, ನಮಗ್ ಊಟ ಕೊಡ್ತಾ ಇರೋದು ಗಂಗಮ್ಮ ತಾಯಿನೇ, ಆದ್ರೂ ನಮಗೆ ಬದುಕನ್ನು ಕೊಟ್ಟರು ಆ ದೊಡ್ಡ ಮನುಷ್ಯ ಕಣೋ. ಇಂಥ ಪದವಿನೇ ಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ ಕೇಳ್ಬೋದಿಲ್ಲೋ. ಆದ್ರೆ ಕಷ್ಟ ಗೊತ್ತಿರೋವನೇ ಇನ್ನೊಬ್ರು ಕಷ್ಟಕ್ಕಾಗೋದು ಅನ್ನೋದನ್ನ ನಂಬಿ ಮೀನ್ ಹಿಡಿದು ಜೀವನ ಮಾಡ್ತಾ ಇದ್ ನಿಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿ ಪ್ರಯೋಜನ ಆಗೋ ಹಾಗೆ ಮಾಡಿ ದೊಡ್ಡ ಜವಾಬ್ದಾರಿನ ನಿಮ್ ಕೈಯಲ್ಲಿ ಇಟ್ಟಿದ್ದಾರೆ. ಈಗ ಅವ್ರ ನಂಬಿಕೆನ ಉಳಿಸ್ಬೇಕು ನೀವು. ಜೈ ಗಂಗಮ್ಮ ತಾಯಿ. ಸರಿ ಆಯ್ತು. ಅಯ್ಯೋ ಭಗವಂತ. ಕೇಳು ಕನು ಕಳೆವ ಧರ್ಮ ಖಡ್ಕ ಗುಡು ಗುಡು ಮತ ಪ್ರಳಯ. ಹೇ
ನಾವು ಹೀಗೆ ಮಾಡೋದು ಸರಿಯಾಗಿ ನಿಮ್ಮಪ್ಪ ಬರ್ತಾರ ಮಾಡಿದ್ ಗೊತ್ತಾಗಿದೆ, ಕಸ್ಟಡಿಗ್ ತಗೊಂತೀವಿ. ಇವನನ್ನ ತಗೋ ಕೂಡ್ದು. ನಿಂತ್ಕೊಳ್ಳಿ ಸರ್. ಸರ್ ಸರ್ ಪ್ಲೀಸ್ ಪ್ಲೀಸ್ ನಿಲ್ಲಿ ಸರ್, ನಿಲ್ಲಿ ಸರ್ ಪ್ಲೀಸ್.
ನನ್ನೇ ಟಚ್ ಮಾಡ್ತೀಯ. ಫ್ಲೂಟ್ನ ಜಿಂಕೆ ಮುಂದೆ ಊದು, ಸಿಂಹದ ಮುಂದೆ ಅಲ್ಲ. ಜನಗಳನ್ನ ಭಯ ಪಡಿಸ್ಬೇಕು ಅನ್ಕೊಂಡಿದ್ಯಾ? ಭಯ ಪಡಿಸ್ತೀನಿ, ನನ್ನ ರಾಜಕೀಯನೇ ಅದೇ. ದಮ್ಮಿದ್ರೆ ನನ್ನ ಎದುರುಗಡೆ ನಿಂತು ಗೆಲ್ಲು. ಏಯ್, ರಾಜಕೀಯ ನೀನ್ ತಿನ್ನೋ ಫುಡ್ ಅಲ್ಲಿ ಇರ್ಬೋದು, ನನಗ್ ಬ್ಲಡ್ ಅಲ್ಲೇ ಇದೆ ಕಣೋ ಬ್ಲಡಿ ಫೂಲ್. ರಾಷ್ಟ್ರದ ರಾಜಕೀಯ ಹುಟ್ಟಿದ್ದೆ ನಮ್ಮನೆಯಲ್ಲಿ. ನಾನ್ ಇಳಿದ್ರೆ ಎದುರಾಗೋರು ಯಾರು, ನನ್ನ ಎದುರು ನಿಲ್ಲೋರು ಯಾರು? ನನ್ನನ್ನ ಅನವಶ್ಯಕವಾಗಿ ಕೆದಕ್ತಾ ಇದೀಯಾ? ನನಗೆ ತಿಕ್ಲು ಹತ್ತು ಅಂದ್ರೆ ನಿನಗೆ ತಿಕ್ಲು ಹತ್ತಬೇಕು. ನನಗೆ 24 hours ಆನಲ್ಲೇ ಇರುತ್ತೆ. ಇನ್ ಮುಂದೆ ನೀನು ಲಿಮಿಟ್ನ ದಾಟಿದ್ರೆ ನಿಮ್ ಮನೆ ಹೊಸಲ್ ದಾಟಬೇಕಾಗತ್ತೆ. ಆ ಔಟ್ಪುಟ್ ನಿನ್ ತಡ್ಕೊಳಕ್ ಆಗಲ್ಲ. ಈ ಜಿತ್ತು ನನ್ನ ನೀನು ಭಯ ಪಡ್ಸಕ್ ಆಗಲ್ಲ. ಆಹಾರ ನಿನ್ ದೇಹಕ್ಕೆ ಒಳ್ಳೇದು, ಒಳ್ಳೆ ಮಾತು ನಿನ್ ಬೆಳವಣಿಗೆ ಒಳ್ಳೇದು, ಸಾವಿನ ಭಯ ನಿನ್ ಆಯುಷಿಗೆ ಒಳ್ಳೇದು. ಭಯ ಪಡು ಅಂದ್ರೆ ಏನು, ಸಾಯಿಸ್ಬಿಡ್ತೀಯಾ? ನಾನ್ ಮಾಡೋ ಕೆಲ್ಸದ ಬಗ್ಗೆ ಯಾರಾದ್ರೂ ಹೇಳಿದ್ರೆ ನನ್ ಮೈ ಉರಿದು ಹೋಗುತ್ತೆ. ಈಗಲೇ ಸಾಯಿಸ್ಬೇಕಾಗಿತ್ತೆ. ನಿಮ್ ಕೈ ಮುಗಿತೀನಿ, ನಿಂತ್ಕೊಳ್ಳಿ ಸರ್, ಪ್ಲೀಸ್ ನಿಂತ್ಕೊಳ್ಳಿ ಸರ್. ಸರ್ ಸರ್ ಎಸ್ ಪಿ ಅವರೇ, ನನಗೆ ಪೇಷನ್ಸ್ ತುಂಬಾ ಕಮ್ಮಿ. ಸಿಸ್ಟಮ್ ಮೇಲಿರೋ ರೆಸ್ಪೆಕ್ಟ್ ಗೆ ಸುಮ್ನೆ ಇದೀನಿ ನಾನು. ನೀವ್ ವಿಚಾರಿಸ್ಕೋತೀರೋ ಇಲ್ಲ ನಾನೇ ವಿಚಾರಿಸ್ಕೊಳ್ಳು. ಸರ್ ಪ್ಲೀಸ್, ನೀವು ತಪ್ಪಾಡೋದಕ್ಕೆ ಎವಿಡೆನ್ಸ್ ಇದೆ, ಮಿಕ್ಕಿದ್ದೀನೆಲ್ಲ ಕೋರ್ಟ್ ಅಲ್ಲಿ ನೋಡ್ಕೊಳ್ಳಿ. ಏ ಜೈ, ನಾನು ಜೈಲಿಂದ ಬಂದ ಮರುಕ್ಷಣ ನೀನ್ ಇರೋದಿಲ್ಲ. ನೀನ್ ಭಯ ಪಡಿಸಿದ್ರೆ ಭಯ ಪಡಕ್ಕೆ ಓಟ್ ಹಾಕೋನು ಅನ್ಕೊಂಡ್ಬಿಟ್ಯಾ? ಶೂಟ ನಾನು ಸುಟ್ಟಾಕ್ಬಿಡ್ತೀನಿ ಈಗ್ಲೇನೆ. ಡೋಂಟ್ ಶೌಟ್ ಅಗೈನ್, ಡೋಂಟ್ ಶೌಟ್ ಅಗೈನ್. ಚೆನ್ನಾಗಿರ್ಬೇಕು ಅಂದ್ರೆ ಸೊಸೈಟಿ ಚೆನ್ನಾಗಿರ್ಬೇಕು, ಯುವ ಪೀಳಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಸಿಸ್ಟಮ್ ಚೆನ್ನಾಗಿರ್ಬೇಕು. ಅದಕ್ಕೆ ಯಾರೇ ಎದುರು ಬಂದ್ರು ನೋ ಲಾಸ್ ನೋ ರೂಲ್ಸ್. ಧರ್ಮಕ್ಕೆ ನಿಷ್ಠನು ಸರ್ವ ಸಮರ್ಥನು, ಕತ್ತಲೆ ಕಳೆವ ಜಗುವೇರಾಯುವನು, ಶಕ್ತಿ ಸಮುದ್ರನು ಶತ್ರು ದುರ್ಭೇದ್ಯನು, ಕನ್ನೆ ಹಿಡಿದರು ಗಾಂಧಿ ತತ್ವದ ಗಣನು, ನಡೆವ ನ್ಯಾಯ ನುಡಿವ ಕಾನೂನಿವನು, ಬೆಳಕಿನ ವೇಗ ಮೀರಿಸಿ ಬರುವಂಥೋನು, ನಾಯಕನಲ್ಲ ಸೇವಕನು ಇವನು, ರಕ್ಷಣೆಯಲ್ಲಿ ಚಿರತೆಯ ವೇಗದ ಚರಿತೆಯ ಬರೆದವನು. ಈಸ್ ಎ ಲೆಜೆಂಡ್, 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 ಈಸ್ ಎ ಲೆಜೆಂಡ್.
ಅಣ್ಣಾ ಅಣ್ಣಾ ಕೃಷ್ಣ ಅಣ್ಣಾ ಅಣ್ಣಾ ನಾಳಿದ್ದು ಸ್ಕೂಲ್ ಆನಿವರ್ಸರಿ ಇದೆ, ಪೇರೆಂಟ್ಸ್ ನ ಕರ್ಕೊಂಡ್ ಬರಕ್ ಹೇಳ್ತಿದ್ದಾರೆ, ಪ್ಲೀಸ್ ನೀನ್ ಬರ್ಬೇಕಣ್ಣ. ಸರಿ ಆಮೇಲೆ ಮಾತಾಡ್ತೀನಿ, ಈಗ ನೀನ್ ಹೋಗ್, ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಅಣ್ಣ ನೀನ್ ಬರ್ಬೇಕಣ್ಣ. ಕೃಷ್ಣ ಅಳಿಯಂದ್ರೆ ಅವನಲ್ಲೇನ್ ಮಾಡ್ತಿದ್ದಾನೆ? ಸಾವಿನ ಜೊತೆ ಸರ್ಸ ಆಡೋ ಅವಶ್ಯಕತೆ ಅವನ್ಗೇನಿದೆ? ಕರ್ಕೊಂಡ್ ಬನ್ನಿ. ಎಷ್ಟೇ ಆಗ್ಲಿ ಅವರಿಬ್ರು ಒಡ ಹುಟ್ಟಿದ ಅಣ್ಣತಮ್ಮಂದ್ರು, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದ್ ಕೋಪ ಯಾಕಮ್ಮ? ನಿಮ್ಗೆ ನನ್ ಕೋಪ ಗೊತ್ತಾಗ್ತಿದೆ ಹೊರತು ನೋವು ಅರ್ಥ ಆಗ್ತಿಲ್ಲ. ಹೆತ್ತ ತಾಯಿನ ಕಳ್ಕೊಂಡ್ರು ಬದ್ಲಾಗ್ಲಿಲ್ಲ, ತಂದೆನ ಕಳ್ಕೊಂಡ್ರು ಬದ್ಲಾಗ್ಲಿಲ್ಲ. ದೂರ ಇದ್ರಾದ್ರೂ ಬದ್ಲಾಗ್ತಾನೆ ಅನ್ಕೊಂಡ್ರೆ ಒಂಚೂರು ಬದ್ಲಾಗ್ಲಿಲ್ಲ. ಈ ಮನೆ ಹಿರಿ ಮಗನಾಗಿರ್ತೀಯ ಇಲ್ಲ ಜನಗಳಿಗೋಸ್ಕರ ಇರ್ತೀಯ ಅಂದ್ರೆ ಜನಗಳೇ ಮುಖ್ಯ ಅಂತ ಹೊರಟೋದ. ಅವತ್ಗೆ ಅವನಿಗೂ ನಮಗೂ ಎಲ್ಲ ಸಂಬಂಧನೂ ಮುಗ್ದೋಯ್ತು. ಅವನ್ ಚೆನ್ನಾಗೇ ಇರ್ತಾನೆ ಅನ್ಭವಿಸೋದು ನಾವು, ಅದೇ ನನಗ್ ಭಯ. ಆ ಮನೆ ಮೇಲೆ ಹೂ ಬಿದ್ರೆ ನಮ್ ಮನೆ ಮೇಲೆ ಕಲ್ಲುಗಳು ಬೀಳ್ತಿವೆ. ಕೊನೆಯದಾಗಿ ಒಂದ್ ಮಾತ್ ಹೇಳ್ತಿದ್ದೀನಿ ರಾಘವಯ್ಯನವ್ರೆ, ಅವನಿಂದ ನಮ್ಮ ಮನೇಲಿರೋ ಒಬ್ರಿಗಾದ್ರೂ ತೊಂದ್ರೆ ಆದ್ರೆ ನನ್ನ ಸಾವು ನೋಡ್ಬೇಕಾಗತ್ತೆ. ಇಲ್ ನೋಡಪ್ಪ, ಏನೋ ದೊಡ್ಡವ್ರೊಂದ್ ಮಾತು. ರಾಘವಯ್ಯನವ್ರೆ. ಏನಪ್ಪ ಊಟ ಮಾಡಿದ್ರ? ಇನ್ನೂ ಮಾಡಿಲ್ಲಪ್ಪ. ಊಟ ಮಾಡಿಲ್ರು, ಮಲ್ಕೊಳ್ಳಿ. ಮತ್ತೆ ನೀವು? ಬನ್ನಿ ಭವ.
ದೀರ್ಘಾಯುಷ್ಮಾನ್ ಭವ. ಏನಮ್ಮ ಇದು? ಇವತ್ತು ನಿಮ್ ಬರ್ಡೇ ಭವ. ಎಲ್ರೂ ಟಿಫನ್ ಮಾಡಿದ್ರ? ಇನ್ಯಾವತ್ತು ಈ ಕಡೆ ಬರ್ಬೇಡಮ್ಮ. ಅದೇನಕ್ಕೆ ಭಾವ? ಎರಡು ಮನೆಗಳ ಮಧ್ಯೆ ಅಂತರ ತುಂಬಾ ಬೆಳೆದ್ಬಿಟ್ಟಿದೆ. ನೀನ್ ಇಲ್ಲಿಗೆ ಬರ್ತಿರೋ ವಿಷಯ ಗೊತ್ತಾದ್ರೆ ಶಾಶ್ವತವಾಗಿ ಸಂಬಂಧ ಕಟ್ಟಾಗ್ಬಿಡುತ್ತೆ. ನಾನು ಆಕ್ಸ್ಫರ್ಡ್ ಅಲ್ಲಿ ಓದ್ಕೊಂಬಂದಿದ್ದೀನಿ ಭಾವ. ನಿಮ್ಮನೆಗೆ ಹೇಗ್ ಬರ್ಬೇಕು ಹೇಗ್ ಬರಬಾರ್ದು ಅಂತ ನನಗ್ ಗೊತ್ತಿಲ್ವಾ? ಇವತ್ತು ನೀವು ಹುಟ್ಟಿದ ದಿನ ಭಾವ. ಈ ಟಾಪಿಕ್ ನ ಇಲ್ಲೇ ಬಿಟ್ಬಿಡಿ. ಬಿ ಹ್ಯಾಪಿ. ನೋಡಪ್ಪ, ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ದಾರೆ. ನಮ್ಮ ಎಂ ಪಿ ಅವರು ಕೂಡ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಬರಕ್ ಹೇಳ. ನಾವೇ ಅಲ್ಲಿಗೆ ಹೋಗೋಣ. ಅಲ್ನೋಡಿ, ಅವ್ರು ಬಂದೇ ಬಿಟ್ರು. ನಾನು ಅವ್ರನ್ನ ಕರ್ಕೊಂಬರ್ತೀನಿ, ನೀವು ಒಳಗಡೆ ಹೋಗಿ ಹೋಗಿ ಹೋಗಿ. ಏಯ್ ಕೂಗ್ರ ಕೂಗ್ರ. ಅಯ್ಯೋ ಕೂಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ನೀವು ಬನ್ನಿ. ಜನಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಅವ್ರಿಗೋಸ್ಕರ ನಾವು ಹೊಡೆದಾಡ್ಕೋಬಾರ್ದು. ಜಿತೇಂದ್ರ ಅವ್ರ ಬಗ್ಗೆ ಮಾತಾಡೋದಕ್ಕೆ ದಿಲ್ಲಿಯಿಂದ ಹಮೀದ್ ಅವ್ರು ಬಂದಿದ್ದಾರೆ. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಫ್ಯೂಚರೇ ಫ್ಯೂಚರ್. ನಿಮ್ ಪೋಸ್ಟ್ ಏನು? ಎಂ ಪಿ. ಎಂ ಪಿ ಡ್ಯೂಟಿ ಏನು? ಪ್ರಜಾಸೇವೆ. ಹೊಡಿರೋ ಅಲ್ಲೇ ಹೊಡಿತಾವನಲ್ಲ, ಆ ಸೌಂಡ್ ಮುಂದೆ ನಮ್ ಜಿಂದಾಬಾದ್ ಕೇಳಕ್ಕೆ ಇಲ್ಲ. ಏನೋ ಚೆನ್ನಾಗಿ ನೋಡ್ಕೋಬೇಕು ಅಂದ್ರು. ಏನ್ ಚೆನ್ನಾಗಿ ನೋಡ್ಕೊಳ್ಳಿ? ಎಂ ಪಿನ ಹೊಡಿಯೋದಂದ್ರೆ ಏನು? ಅವನು ನಾನು ನಿನ್ನ ಮನೆ ಆಳು ಅಂತ ತಿಳ್ಕೊಂಡಿದ್ಯೇನು ಲೀಡರ್? ಸುತ್ತಿ ಬಳಸಿ ಮಾತಾಡ್ಬೇಡ, ಪಾಯಿಂಟಿಗೆ ಬಾ. ಜೀತು ಹೊರಗ್ ಬರ್ಬೇಕು. ಬರಲ್ಲ, ಬರಕ್ ಬಿಡಲ್ಲ. ನೆಕ್ಸ್ಟ್. ಬಹುಶಃ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನು ಅಷ್ಟು ದೂರ ಯೋಚನೆ ಮಾಡಲ್ಲ, ಯೋಚನೆ ಮಾಡಿದ್ರೆ ಯಾರನ್ನು ಉಳಿಸೋದು ಇಲ್ಲ. ನೆಕ್ಸ್ಟ್. ರಿಸ್ಕ್ ಆಗಬಹುದು, ಯೋಚನೆ ಮಾಡಿ. ರಿಸ್ಕಾ ನನಗ? ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿಸ್ಕೊ. ಒಬ್ಬ ರೈಲ್ ಕಂಬಿ ಮೇಲೆ ರೈಲ್ಗೆ ಎದುರಾಗಿ ಓಡ್ತಾ ಇದ್ದಾನೆ. ಎದುರುಗಡೆ ಟ್ರೈನ್ ಬರ್ತಾ ಇದೆ, ಇವನು ಓಡ್ತಾನೆ ಇದ್ದಾನೆ. ಟ್ರೈನು ಗುದ್ದು ಹೊರಟೋಗ್ಬಿಡುತ್ತೆ. ಇದನ್ನ ಏನಂತಾರೆ? ರಿಸ್ಕ್ ತೊಗೊಳ್ಳೋದು. ಇದೇ ಕತೆನ ಇನ್ನೊಂಥರ ಹೇಳ್ತೀನಿ ಕೇಳಿಸ್ಕೊ. ರೈಲ್ ಕಂಬಿ ಮೇಲೆ ಒಬ್ಬ ಹಿಂದೆ ತಿರುಗಿ ಓಡ್ತಾ ಇರ್ತಾನೆ. ಹಿಂದ್ಗಡೆ ಟ್ರೈನ್ ಬರ್ತಾ ಇರುತ್ತೆ, ಇವನು ಓಡ್ತಾ ಇರ್ತಾನೆ. ಟ್ರೈನು ಗುದ್ದಿ ಹೊರಟೋಗ್ಬಿಡುತ್ತೆ. ಇದಕ್ಕೇನಂತಾರೆ? ರಿಸ್ಕ್ ತೊಗೊಳ್ಳೋದೆ. ಈ ಕತೆಯಲ್ಲಿ ಟ್ರೈನ್ ಯಾರು ಅಂತ ಗೊತ್ತಾ? ನಾನೇ. ಒಬ್ಬ ನನ್ನ ಎದುರುಗಡೆ ಬಂದ್ರು ಅವನ್ಗೆ ರಿಸ್ಕು, ನಾನೇ ಎದುರುಗಡೆ ಹೋದ್ರು ಅವನ್ಗೆ ರಿಸ್ಕು. ತುಳ್ದು ಹಾಕ್ಬಿಡ್ತೀನಿ ಅಷ್ಟೇ. ನಿನಗೆ ನನ್ನ ಪವರ್ ಏನು ಅಂತ ಗೊತ್ತಿಲ್ಲದೆ ಹೇಗೆಲ್ಲ ಮಾತಾಡ್ತಾ ಇದೀಯಾ? ಪವರ ನಿಂದ ನಿನ್ ಹಣೆ ಬರನ ಡಿಸೈಡ್ ಮಾಡೋದು ಮೇಲಿಂದ ಬರೋ ಕವರ್. ನನ್ನ ಹಣೆ ಬರನ ಡಿಸೈಡ್ ಮಾಡೋದು ನನ್ನ ಮೈಯಲ್ಲಿರೋ ಪವರ್. ನಿಂದು ಲಾಟ್ರಿ, ನಂದು ಹಿಸ್ಟ್ರಿ. ನಿನ್ನ ಹಿಸ್ಟ್ರಿ ನಮ್ಮ ದೃಷ್ಟಿಯಲ್ಲಿ ವೇಸ್ಟ್ ಪೇಪರ್ ಇದ್ದ ಹಾಗೆ. ನಾವು ಅಲ್ಲಿ ಸ್ವಿಚ್ ಹಾಕಿದ್ರೆ ಆ ಫ್ಯಾನ್ ಗಾಳಿಗೆ ಎಗುರೋಗ್ತೀರಾ. ಆ ತರ ವೇಸ್ಟ್ ಪೇಪರ್ ಅನ್ಕೊಂಡು ನಿನ್ನಂತವ್ರ ಮಧ್ಯದಲ್ಲಿ ಬಂದ್ಬಿಟ್ಟು ರಾಂಗ್ ಸ್ವಿಚ್ ಆನ್ ಮಾಡಿ ಇಟ್ಟಿದ್ದೀರಾ. ಸಿಂಹ ನಿದ್ದೆಯಿಂದ ಎದ್ದು ಹೊಸಲು ದಾಟ ಬಂದು ಜನಗಳ ಮುಂದೆ ಗರ್ಜಿಸಿದ್ರೆ ಆ ಗರ್ಜನೆಗೆ ನಿನ್ ಬಾಡಿ ಶೇಪೇ ಬದಲಾಗ್ಬಿಡುತ್ತೆ. ದೊಡ್ಡವ್ರು ಕೊಟ್ಟಿರೋ ಸ್ಫೂರ್ತಿ ನರನಾಡಿಗಳಲ್ಲೂ ಇನ್ನೂ ಇದೆ, ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಇದೆ, ಇದ್ದೇ ಇರುತ್ತೆ. ನನ್ನ ಹೆಸರು ಕೇಳಿದ ತಕ್ಷಣ ಪ್ಯಾಂಟ್ ಒದ್ದೆ ಮಾಡ್ಕೊಳ್ಳಂತ ಬ್ಯಾಚ್ ನೀವು ನಮ್ಮ ಇತಿಹಾಸದ ಬಗ್ಗೆ ಕಾಮೆಂಟ್ ಮಾಡ್ತೀರಾ? ಹಿಸ್ಟ್ರಿ ರಿಪೀಟ್ ಆಗುತ್ತೆ. ಐ ವಿಲ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ನೀನು ಯಾವ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದೆಯೋ ಅದೇ ಸ್ಟೇಟ್ ಅಲ್ಲಿ, ಯಾವ ಸೀಟ್ ಬಗ್ಗೆ ಮಾತಾಡಿದೆಯೋ ಅದೇ ಸೀಟ್ ಅಲ್ಲಿ ಜಿತೇಂದ್ರನ ಕಾರ್ಕೊಂಡು ಬಂದು ಕೂರ್ಸೇ ಕೂರಿಸ್ತೀನಿ. ಸೀಟ್ ಅಷ್ಟೇ ಅಲ್ಲ, ಅಸೆಂಬ್ಲಿ ಗೇಟ್ ಕೂಡ ದಾಟಕ್ ಬಿಡೋದಿಲ್ಲ ನಾನು. ನಿನಗ್ ಬಿ ಪಿ ಬಂದ್ರೆ ನಿನ್ ಪಿ ಎ ನಡಗ್ಬಹುದು, ನನಗ್ ಬಿ ಪಿ ಬಂದ್ರೆ ಎದುರು ಪಾರ್ಟಿನ ನಡಗುತ್ತೆ.
ಭಾವಾ. ಏನಮ್ಮ ಇಷ್ಟೊತ್ತಲ್ಲಿ ಬಂದಿದ್ಯಾ? ನಿದ್ದೆ ಬರ್ತಾ ಇರ್ಲಿಲ್ಲ, ಇಬ್ರು ಬೀಚ್ ಹೋಗೋಣ ಅಂತ ಅನ್ಕೊಂಡೆ. ಈ ಟೈಮ್ ಅಲ್ಲ, ಈ ಟೈಮ್ ಅಲ್ಲೇ ತಾನೆ ನೀವು ಸಿಗೋದು. ಪ್ಲೀಸ್ ಭಾವ ಭಾವ, ಪ್ಲೀಸ್ 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 ಪ್ಲೀಸ್. ಆಗಲ್ಲಮ್ಮ ಭಾವ ಇಷ್ಟೊತ್ತಿನಲ್ಲಿ. ಯಜಮಾನ್ರು ಆ ಹುಡುಗಿ ಎಲ್ಲ ಹೋಗ್ತಿದ್ದಾರೆ, ಬಾಯಿ ಮುಚ್ಕೊಂಡು ಮಲ್ಕೊಳ್ರಿ. ಏನಮ್ಮ ಇದು? ಜಂಪ್ ಜಂಪ್ ಬಾವಾ, ಲಿಫ್ಟ್. ನನ್ನನ್ನು ಗೋಡೆ ಹಾರಿಸ್ಬಿಟ್ಟಿಲ್ಲಮ್ಮ. ಜೀವನದಲ್ಲಿ ನೀವು ಎಷ್ಟು ಜನಕ್ಕೆ ಹೊಡೆದಿದ್ದೀರಾ ಅನ್ನೋದು ನೆನಪಿರಲ್ಲ, ಆದ್ರೆ ನನ್ಗೋಸ್ಕರ ಈ ಗೋಡೆ ಹಾರಿದ್ ಮಾತ್ರ ಲೈಫ್ ಲಾಂಗ್ ನೆನಪಿರುತ್ತೆ ಭಾವ. ಸೀಮಂತನ? ಹೌದು ರೀ. ಅಬಾರ್ಷನ್ ಮಾಡ್ಸೋಣ ಅನ್ಕೊಂಡಿದ್ರೆ ಸೀಮಂತ ಯಾಕೆ? ಅಬಾರ್ಷನ್ ಮಾಡಿಸ್ತಾ ಇದ್ದೀರಾ? ಯಾಕಂದ್ರೆ ಮತ್ತೆ ಹೆಣ್ಮಗು ಅಂತ ಡಾಕ್ಟರ್ ಹೇಳಿದ್ರು, ಅದಕ್ಕೆ ತೆಗ್ಸೋಣ ಅಂತ. ಹೆಣ್ಮಗು ಆದ್ರೆ ತಪ್ಪೇನಿದೆ ಹೇಳಿ? ಸಾಕ್ಬೇಕು, ಬೆಳೆಸ್ಬೇಕು, ಕಾಪಾಡಬೇಕು, ಮದುವೆ ಮಾಡಿ ಗಂಡನ ಮನೆಗೂ ಕಳಿಸ್ಬೇಕು. ಅದೇ ಗಂಡು ಮಗು ಆದ್ರೆ ನೋಡಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಹುದು, ಬರೇ ಬರೋದು ಹೊರತು ಹೋಗೋದೇನು ಇರೋದೇ ಇಲ್ಲ. ಏನು ಅಂದ್ರೆ ಏಳನೇ ತಿಂಗಳಲ್ಲಿ ಆ ತರ ಮಾಡಿದ್ರೆ ತಾಯಿ ಜೀವಕ್ಕೆ ಅಪಾಯ ಆಗುತ್ತೆ. ಅಮ್ಮ, ನಮ್ಮ ಆಕೆಗೆ ಮೂರು ಗರ್ಭ ತಗಿಸೋ ಮೇಲೆ ಇವ್ರು ಹುಟ್ಟಿರೋದು, ಅವಳು ಹೋದ್ಲಾ ಅಂದ್ರೆ ನಿಮ್ಮ ಮನೇಲಿ ಗಂಡು ಮಕ್ಕಳನ್ನ ಎತ್ತು ಮನೆ ಹೆಸರನ್ನ ಬೆಳಗಿಸ್ಬೇಕಾ? ನಮ್ ಮನೇಲಿ ಹೆಣ್ಣು ಮಕ್ಕಳನ್ನ ಎತ್ತು ಬೀದಿಲಿ ಬಿಸಾಕ್ಬೇಕಾ? ಏನಯ್ಯ ಇದೇನ್ ಕುದುರೆ ವ್ಯಾಪಾರನಾ? ಹಾ ನೋಡಿ ನಾನು ಏನ್. ಓಕೆ 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 ಓಕೆ, ಏನೋ ಒಂದ್ ಮಾಡೋಣ ಬಿಡಿ. ಹೊರಡ್ತಾ ಇದ್ರೆ ಎಲ್ಲಿಗೆ? ಡೈರೆಕ್ಟ್ ಆಗಿ ಮಂಗಳೂರಿಗೋ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಿರೋ? ಅಂತ ಮನೇಲಿ ಆ ಹುಡುಗಿನ ಒಬ್ಳನ್ನೇ ಇರೋದಕ್ಕೆ ಹೇಗ್ ಬಿಟ್ಬಿಟ್ ಬಂದ್ರಿ? ನಾನ್ ಮಾತಾಡ್ತೀರಿ, ನಡೀರಿ. ಅಂದ್ರೆ ಎಲ್ಲ ಪದ್ಧತಿಗಳನ್ನ ಮರೆತು ಮೆತ್ತಿಗೆ ನಡ್ಕೊಂಬಾ, ಗ್ರಾನೈಟ್ ಕಾಲ್ ಜಾರ್ಬಿಡುತ್ತೆ. ನಮಸ್ಕಾರ ಅಜ್ಜಿಗೆ. ಆರೋಗ್ಯವಾಗಿದ್ದೀರಲ್ವಾ? ಔಷಧಿ ಎಲ್ಲ ಕರೆಕ್ಟಾ ತೋತಿರೋ ತಾನೆ? ಅಯ್ಯೋಯ್ಯೋ, ನೀವಲ್ಲೇ ಕಣ್ಣು ಮಿಟ್ಕಿಸ್ದಂಗ್ ನೋಡ್ತಾ ಇದ್ದೀರಾ. ಓಕೆ, ಎಮ್ನೀರ್ ತಗೊಂಬಂದು ದೃಷ್ಟಿ ತೆಗೀರಿ ನನ್ನ ಹೆಂಡತಿಗೆ. ಏನ್ ಚಿಕ್ಕಪ್ಪನವರು, ಏನೋ ಒಂದ್ ತಮಾಷೆ ಒಂದ್ ಮಾತು ಹೇಳಿದ್ರೆ ಹೀಗ್ ಮಾಡೋದ ನೀವು? ಅಲ್ಲ, ನಮ್ ತಂದೆ ಅಂತೂ ಈ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಮಗು ಹುಟ್ಟಿರೋ ಸುದ್ದಿ ಬರೋವರೆಗೂ ಊಟ ಮಾಡಲ್ಲ ಅಂತ ಹಠ ಹಿಡ್ದು ಕೂತಿದ್ದಾರೆ. ಹೋಗು ಬಂಗಾರ, ಆಟ ಆಡ್ಕೋ ಹೋಗು. ಮಹಾಲಕ್ಷ್ಮಿ ನನ್ನ ರೂಮ್ ಮೇಲೆ ಅಲ್ವಾ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸೋಪ ಶಂಪಲ ಅಲ್ಲ ಇದ್ದಾನೆ, ತಗೊಂಡ್ ನನ್ನ ಹತ್ರ ಇದೆ. ನೀವ್ಯಾ ಕಳಿ ಅಂದ್ರೆ ಹಾಗೆ ಹೇಳಿದ್ರಿ ಅಂದ್ರೆ ಅಂದ್ರೆ ನನಗೆ ಸರಿ, ಆ ದೇವ್ರೇ ಅವ್ನ್ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಅದೇ ತಾನೇ ನಮಗ್ ಬೇಕಾಗಿರೋದು. ನಾನ್ ಹೋಗಿ ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಅಲ್ಲೇನ್ ನಡೀತು? ಮಾವಯ್ಯ ಬಂದಿದ್ರಲ್ಲ, ಇಲ್ಲಿ ಒಂದ್ಸಾರಿ ಮಾವಯ್ಯ ನಮ್ಮ ಮಾವಯ್ಯ ಹೋಗಳ್ಕೊಮ್ಮ. ಓಕೆ ಮಾವಯ್ಯ.
ಅಲ್ಲ ಯಾಕೆ ಕುಡಿತಿದ್ರ ಅಂತ. ಅಮ್ಮ ಆರೋಗ್ಯವಾಗಿದೆ ತಾನಿಮ್ಮ? ಮಾತಾಡ್ಕೋಬಿಡ್ದ ಯಾಕೆ ಕುಡಿತೀರ? ಯಾವುದೇ ವಿಷಯಕ್ಕೂ ಟೆನ್ಷನ್ ಮಾಡ್ಕೋಬೇಡಮ್ಮ, ಈ ಟೈಮಲ್ಲಿ ಮಾಡ್ಕೋಕೂಡ್ದು. ನಿನಗೆ ಈ ನಿನ್ನ ಅಣ್ಣ ಇದ್ದಾನಮ್ಮ, ಪ್ರಾಣ ಹೋದ್ರೂ ಈ ನಿನ್ನ ಅಣ್ಣ ಬಿಡ್ತಾನ? ರಾಘವಯ್ಯನವ್ರೆ ಹೇಳಿ, ಹೆಣ್ಮಗು ಹುಟ್ಟುತ್ತೆ ಅಂತ ಆಭಾಷನ್ ಮಾಡಿಸ್ಬೇಕು ಅಂತಿದ್ರಂತೆ. ಸರಿ ತೆಗ್ಸೋಣ. ನೆಕ್ಸ್ಟ್ ಹುಟ್ಟ ಮಗು ಗಂಡು ಮಗುನೇ ಹುಟ್ಟುತ್ತೆ ಅಂತ ಬರ್ಕೊಡೋದಕ್ಕೆ ಹೇಳಿ. ಅದು ನನ್ನ ಕೈಲಿ ಹೇಗೆ ಸಾಧ್ಯ? ಮತ್ತೆ ಇನ್ಯಾರ ಕೈನಲ್ಲಿದೆ? ಅದು ದೇವ್ರ ಕೈಯಲ್ಲಿ. ಮತ್ತೆ ಆ ದೇವರೇ ಬರ್ದಿರೋದನ್ನ ನೀನ್ ಬದಲಾಯಿಸ್ತೀಯೇನೋ? ನೀನ್ ಹೇಗೋ ಡಿಸೈಡ್ ಮಾಡ್ತೀಯಾ? ನೀನ್ ಡಿಸೈಡ್ ಮಾಡ್ತೀಯಾ? ಓಯ್, ನಮ್ಮೂರಿಗೆ ಬಂದು ನಮ್ಮೂರವ್ರ ಮೇಲೆ ಕೈ ಮಾಡ್ತೀಯಾ? ನಮ್ಮೂರ್ ದಾಟ್ತೀಯಾ ನೀನು? ಎಷ್ಟು ಹೆಣ್ಮಕ್ಳ ಬೇಕಾದ್ರೆ ಹುಟ್ಟಿಸ್ತಾನೆ, ತೆಗಿಸ್ತಾನೆ. ಅವನು ಅವನ ಹೆಂಡತಿ ಅವ್ರ ಇಷ್ಟ, ಅದನ್ನ ಕೇಳಕ್ ನೀನೇನು? ಊರನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಅದು ಧರ್ಮ. ಆದ್ರೆ ಇನ್ನೂ ಕಂಡ್ಬಿಡ್ದಿರೋ ಮಗುನ ಸಾಯಿಸ್ತೀನಿ ಅಂತಂದ್ರೆ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನೋಡಿ, ಅದು ತಪ್ಪು. ಅದಕ್ಕೆ ಹೊಡೆದೆ ನಾನು. ನಿನಗೆ ಜನ್ಮ ಕೊಡೋದಕ್ಕೆ ತಾಯಿ ಬೇಕು, ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಹೆಂಡತಿ ಬೇಕು, ನಿನ್ನ ನಡೆಸೋದಕ್ಕೆ ಒಬ್ಳು ಅಕ್ಕ ಬೇಕು, ನಿನ್ ಜೊತೆ ತಿರುಗಾಡೋದಕ್ಕೆ ಗರ್ಲ್ ಫ್ರೆಂಡ್ ಬೇಕು. ಆದ್ರೆ ಹೋಟೆಲ್ ಹುಟ್ಟೋ ಮಗು ಮಾತ್ರ ಹೆಣ್ಣಾಗಿರ್ಬಾರ್ದು. ಯಾಕೆ ಇವನ್ ಜೊತೆ ಮಾಡು ಸಂಸಾರನ? ಹೆಣ್ಣು ಅಂದ್ರೆ ಅವಶ್ಯಕತೆಗೆ ಮಾತ್ರ ಅಲ್ಲ ಕಣೋ, ಹೆಣ್ಣು ಅಂದ್ರೆ ಧೈರ್ಯ. ಈವನ್ ಗಾಡ್ ಮಸ್ಟ್ ಬಿ ಬಾರ್ನ್ ಫ್ರಮ್ ಮದರ್ಸ್ ಹೋಮ್. ಆ ದೇವರಾದ್ರೂ ಕೂಡ ತಾಯಿ ಹೋಟೆಲ್ಲೇ ಹುಟ್ಟಕ್ ಸಾಧ್ಯ. ಅಂಥದ್ರಲ್ಲಿ ಹೆಣ್ಮಗನ ಹುಟ್ಟಿಸೋದಕ್ಕೆ ಕ್ಯಾಲ್ಕುಲೇಷನ್, ಬೆಳೆಸೋದ್ರಲ್ಲಿ ಕ್ಯಾಲ್ಕುಲೇಷನ್, ಇನ್ನೊಂದ್ ಮನೆಗೆ ಕಳ್ಸೋದಕ್ಕೂ ಕ್ಯಾಲ್ಕುಲೇಷನ್. ಬ್ಲೇಡಿ ಹ್ಯೂಮನ್ ಲೈಫ್. ಹೀಗೆ ಆದ್ರೆ ಇನ್ ಫ್ಯೂಚರ್ ಹೆಣ್ಮಕ್ಳನ್ನ ನಡು ಮನೆಯಲ್ಲೋ ನಡು ಬೀದಿಲೋ ಅಲ್ಲ, ಮ್ಯೂಸಿಯಂನಲ್ಲಿ ನೋಡ್ಬೇಕಾಗುತ್ತೆ. ವಿನಾಸ್ತ್ರೀಯ ಜನನಂ ನಾಸ್ತಿ, ವಿನಾಸ್ತ್ರೀಯ ಗಮನಂ ನಾಸ್ತಿ, ವಿನಾಸ್ತ್ರೀಯ ಜೀವಂ ನಾಸ್ತಿ, ವಿನಾಸ್ತ್ರೀಯ ಸೃಷ್ಟಿಯೇವ ನಾಸ್ತಿ. ಸ್ತ್ರೀ ಇಲ್ಲದೆ ಹೋದ್ರೆ ಜನ್ಮನೇ ಇಲ್ಲ, ಸ್ತ್ರೀ ಇಲ್ಲದೆ ಹೋದ್ರೆ ಗಮನನೇ ಇಲ್ಲ, ಸ್ತ್ರೀ ಇಲ್ಲದೆ ಹೋದ್ರೆ ಸೃಷ್ಟಿಲಿ ಜೀವನೇ ಇರೋದಿಲ್ಲ, ಸ್ತ್ರೀ ಇಲ್ಲದೆ ಹೋದ್ರೆ ಸೃಷ್ಟಿಯೇ ಇರೋದಿಲ್ಲ. ಬೇರೆ ಯಾರಿಗಾದ್ರೂ ಕಷ್ಟ ಬಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಬರಬಹುದೇನೋ, ಅದೇ ಒಂದು ಹೆಣ್ಣಿಗೆ ತೊಂದರೆ ಆದ್ರೆ ಅರ್ಧ ಕ್ಷಣ ಕೂಡ ನಿಲ್ಲೋದಿಲ್ಲ ನಾನು. ಐ ವಿಲ್ ಶೋ ದಮ್ ದ ಹ್ಯಾಂಡ್. ಏನು ಬೇಲ್ ಕೊಡೋದಕ್ಕೆ ಯಾವ ಲಾಯರ್ನು ಮುಂದೆ ಬಿಡ್ತಿಲ್ಲ, ನನ್ನ ಕೂಡ ಬಿಡ್ತಿಲ್ಲ. ಯಾವುದೇ ಕಾರಣಕ್ಕೂ ಜೈಲಿಂದ ಆಚೆ ಬರೋದಕ್ಕೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ. ಎಂಪಿ ಕೂಡ ನಂಬಲಿಲ್ಲ, ಓಡೋಗ್ಬಿಟ್ಟ. ಆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಏನು ಮಾಡಕ್ಕಾಗದೆ ಡೆಲ್ಲಿಗೆ ಓಡೋದ. ಮತ್ತೆ ನೀನೇನ್ ಮಾಡ್ತಾ ಇದೀಯಾ? ನಾಳೆನೆ ಬೇಲ್ ಆಗುತ್ತೆ. ಹೇಳ್ಕೇಳಪ್ಪ, ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ವೆಯ್ಟ್ ಕಮ್ಮಿ ಇರಬೇಕು, ಬಾರ ಜಾಸ್ತಿ ಆಗ್ಬಿಡುತ್ತೆ. ಏ ನಿಂತ ಇದೆಯಲ್ಲ, ಕೂತು ಕೂತು ಕೂತು.
கிருஷ்ணா பகவந்தா, ಬೇಲೆ ಬರಲ್ಲ ಅಂತ ಹೇಳಿದ್ದ ಜಿತೇಂದ್ರ ಬೇಲ್ ಮೇಲ್ ಬಂದು ಮನೇಲಿ ಕೂತಿದ್ದಾನೆ ಅಂತ ಹೇಳು. ಅದೇನ್ ಕಿತ್ಕೋತಾನ ಕಿತ್ಕೊಳಕ್ ಹೇಳು. ಸರ್, ನಿಮಗ್ ಬೇಲ್ ಕೊಡ್ಸಿದ್ದೆ ಅವರು. ನಿಮ್ಗೆ ಸ್ವಾಗತ ಮಾಡಿಸಿದ್ದು ಅವನೇ, ಆರತಿ ಮಾಡಿಸಿದ್ದು ಆ ಮನೆಯವನೇ. ನನ್ನ ಮನ್ಲಿತ್ಕೊಂಡು ನನ್ನ ಊಟ ತಿನ್ಕೊಂಡು ಅವನ್ ಮಾಡಿದ್ದನ್ನ ಮುಚ್ಚಿಡ್ತಾ ಇದೀಯಾ? ಇಷ್ಟೊಂದು ಅವಮಾನ ಮಾಡಿದ್ದ ಅವನನ್ನ ಅವನ ಮನೆಯಲ್ಲೇ ಸಾಯಿಸ್ತೀನಿ ನಾನು. ಗಾಡಿ ತೆಗೆಯೋ. ನಿಮ್ ಸುತ್ತ ಇರೋರೆಲ್ಲ ಅವ್ರ ಕಡೆಯವ್ರೆ ಸರ್. ನನ್ ತಮ್ಮ ಎಲ್ಲಿ? ತಂದೆನ್ ಸಾಯಿಸ್ಬಿಟ್ಟೆ, ನೀನ್ ಬದ್ಲಾಗ್ಲಿಲ್ಲ. ನಿನ್ ಜನಗಳನ್ನ ಸಾಯಿಸ್ಬಿಟ್ಟೆ, ಬದ್ಲಾಗ್ಲಿಲ್ಲ. ಬದ್ಲಾಗ್ತೀಯನೋ ಅಂತ ಜೈಲಿಗೆ ಹಾಕಿಸ್ತೆ, ಬದಲಾಗ್ಲೇ ಇಲ್ಲ. ಅದಕ್ಕೆ ನಿನ್ ತಮ್ಮನ್ನು ಸಾಯಿಸ್ಬಿಟ್ಟೆ. ಈಗ ಉಳಿದಿರೋದ್ ನೀನೇ. ರೈಟಿಂಗ್, ನನ್ನ ಜನನ ನೀನು ಸಾಯಿಸ್ಬೋದು, ಆದ್ರೆ ಈ ಜಿತ್ತು ಅಹಂಕಾರನ ಸಾಯಿಸಕ್ಕಾಗಲ್ಲ. ಸಾಯಿಸೋದ್ ನೋಡಿ ನೋಡಿ ನಿನ್ ಸುಸ್ತಾಗ್ಬೋದೇನೋ, ಆದ್ರೆ ಅದ್ ನನಗೆ ಎನರ್ಜಿ. ಅಣ್ಣ, ಭಯ ಪಡ್ಬೇಡಮ್ಮ. ಇವನ್ನ ಈಗ್ಲೇ ಮುಗ್ಸಲ್ಲ, ನೀವ್ ಹೋಗಮ್ಮ. ಜನ ಬದ್ಲಾದ್ರು ನಿನ್ ಬುದ್ಧಿ ಬದ್ಲಾಗ್ಲಿಲ್ಲ. ಎಲ್ಲೇ ಹೋದ್ರು ಅಹಂಕಾರ ಬಿಟ್ಟು ಬದುಕಿದ್ರೆ 10 ಜನದಲ್ಲಿ ನಿನ್ಗೆ ಪ್ಲೇಸ್ ಇರುತ್ತೆ. ಪದ್ಧತಿಯಿಂದ ಬದುಕಿದ್ರೆ 10 ವರ್ಷ ಲೈಫ್ ಇರುತ್ತೆ. ಇಲ್ಲ, ನಾನು ಅಡ್ಡದಾರ ಹಿಡಿತೀನಿ, ಜನಗಳನ್ನೆಲ್ಲ ಸಾಯಿಸ್ತೀನಿ, ಊರನ್ನ ಹಾಳು ಮಾಡ್ತೀನಿ ಅಂತ ಏನಾದ್ರೂ ಕೊಬ್ಬಿನಿಂದ ತಲೆ ಎತ್ತಿ ಮೆರೆದ್ರೆ. ತಲೆ ಕತ್ತರಿಸ್ತೀನಿ. ಯು ಹ್ಯಾವ್ ಓನ್ಲಿ 6 hours ಆಫ್ ಟೈಮ್. ಆಮೇಲೆ ನೀನೇನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ಈ ಭೂಮಿ ಮೇಲೆ ಇರೋದಿಲ್ಲ ನೀನು. ಗೆಟ್ ಔಟ್ ಆಫ್ ಮೈ ಸಿಟಿ. ಇಲ್ಲೇನ್ ಮಾಡ್ತಿದ್ಯಾ ಭಾವ? ನಿನ್ ಕಣ್ಣಲ್ಲಿ ನೀರ್ ಯಾಕ್ ಭಾವ?
ಬಾ ಭವ ಮನೆಗೆ ಹೋಗಿ ಮಾತಾಡೋಣ. ತಲೆ ಕತ್ತರಿಸ್ತೀನಿ. ಕೃಷ್ಣ ಭಯ ಪಟ್ಟ್ಯಪ್ಪ. ಅಣ್ಣ ಬರ್ತಾನೆ ಅಂತ ಗೊತ್ತಿತ್ತು, ಇನ್ ಭಯ ಯಾಕೆ? ಅಳಿಯಂದ್ರೆ ಇವನನ್ನ ಲಂಡನ್ ಕಳಿಸ್ಬಿಡಿ, ಅಲ್ಲೇ ಓದ್ಲಿ ಅಲ್ಲೇ ಇರ್ಲಿ. ನಾನ್ ಸತ್ತು ಹೋದ್ರು ಅವನ್ ಇಲ್ಲಿಗೆ ಬರಬಾರ್ದು. ಅಷ್ಟೇ ಅಲ್ಲ, ನಿಮ್ ಮಗಳಿಗೂ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ವೆಂಕಟರಾಯರ್ಗೆ ವಿಷಯ ತಿಳಿಸಿ ನೋಡ್ಕೊಂಡು ಹೋಗೋದಕ್ಕೆ ಹೇಳಿ. ಅಜ್ಜಿ, ಮಗಳೇ ಈ ಸೀರೆ ಉಟ್ಕೊಂತಾನಿ, ಇಷ್ಟ ಇಲ್ದೇ ಹೋದ್ರು ಉಟ್ಕೋತೀನಿ. ಇದನ್ ತಿನ್ನು ಅಂತಾನಿ, ತಿಂತೀನಿ. ಆ ದೇವರಿಗೆ ಕೈ ಮುಗಿ ಅಂತ ಹೇಳಿ, ಕೈ ಮುಗಿತೀನಿ. ಅದನ್ನ ಬಿಟ್ಟು ಇವರನ್ನೇ ಮದ್ವೆ ಆಗು ಅಂತ ಹೇಳ್ಬಿಡಿ, ಅದು ನನ್ನ ಮನ್ಸಿಗೆ ಸಂಬಂಧಪಟ್ಟಿದ್ದು. ನಾನು ಭಾವನ್ನೇ ಮದ್ವೆ ಆಗ್ತೀನಿ. ಸಾಧ್ಯ ಇಲ್ಲ. ಯಾಕಜ್ಜಿ? ಮಗಳೇ ಅವನು ಸರಿಗಿಲ್ಲ, ಅವನನ್ನ ಮದ್ವೆ ಆಗ್ಬೇಡ. ಅವನೊಬ್ಬ ಟಪೋರಿ, ಅವನನ್ನ ಮದ್ವೆ ಆಗ್ಬೇಡ. ಅವನು ಮೋಸಗಾರ, ಮದ್ವೆ ಆಗ್ಬೇಡ ಅಂದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಆ ಹುಡುಗನ್ಗೆ ಹತ್ತು ಜನಕ್ಕೆ ಅನ್ನ ಹಾಕೋ ಗುಣ ಇದೆ, ಹತ್ತು ಜನಕ್ಕೆ ಆಶ್ರಯ ಕೊಡೋ ಶಕ್ತಿ ಇದೆ, ಹತ್ತು ಸಮಸ್ಯೆಗಳನ್ನ ನಿಭಾಯಿಸೋ ಸಾಮರ್ಥ್ಯ ಇದೆ. ಹತ್ತು ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸಿರೋ ವ್ಯಕ್ತಿನ ಬೇಡ ಅಂತಂದ್ರೆ ಹೇಗಜ್ಜಿ? ಬಾಯಿ ಮುಚ್ಚು. ಜನ ಸಮಾಜ ಅನ್ನೋ ಜೊತೆ ಯಾವ ಸಂಬಂಧ ಹೇಳು? ಕಾಡನ್ನ ಕಾಪಾಡ್ಬೇಕು ಅಂತ ಸಿಂಹಕ್ಕೆ ಯಾರಾದ್ರೂ ಹೇಳ್ಬೇಕಾ? ಅದು ಅದರ ಧರ್ಮ. ಅರ್ಥ ಮಾಡ್ಕೊಳ್ದೇ ಇರೋರು ಕ್ರೂರ ಮೃಗ ಅಂತಾರೆ, ಅರ್ಥ ಮಾಡ್ಕೊಳ್ಳೋರು ಮೃಗರಾಜ ಅಂತಾರೆ. ಇವರು ಹಾಗೆ ಭ್ರಷ್ಟತನದಿಂದ ಕಾಡಾಗಿರೋ ಈ ಸಮಾಜಕ್ಕೆ ಇವರು ಲಯನ್. ನಿಯಮಗಳನ್ನ ಪಾಲಿಸದೆ ಅನೀತಿ ಕೆಲಸ ಮಾಡೋರ್ಗೆ ಇವರು ಡಿಕ್ಟೇಟರ್. ಲಾ ಅಂಡ್ ಆರ್ಡರ್ನ ಅವಹೇಳನ ಮಾಡೋರ್ಗೆ ಇವರು ರೂಲರ್. ಅಜ್ಜಿ, ಎಷ್ಟೊಂದು ದೇವ್ರುಗಳಿದ್ದಾರೆ, ಸಮಸ್ಯೆ ಬಂದ್ರೆ ಪ್ರತಿಯೊಬ್ರು ಕೈ ಮುಗ್ದು ಬೇಡ್ಕೋತಾರೆ. ಆ ದೇವ್ರು ಕಣ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಆ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಒಬ್ಬ ಪ್ರತಿನಿಧಿಯಾಗಿ ನಮ್ ಭಾವನ್ ಅಂತ ಅವ್ರನ್ನ ಸೃಷ್ಟಿ ಮಾಡಿದಾನೆ ಅಂದ್ರೆ ಅವರು ದೇವ್ರಿಗಿಂತ ದೊಡ್ಡವ್ರೆ. ಮನೆ ಎದುರುಗಡೆನೆ ದೇವ್ರನ್ನ ಇಟ್ಕೊಂಡು ಗುಡಿಗೆ ಹೋಗಿ ಪೂಜೆ ಮಾಡ್ತಾ ಇದ್ದೀರಲ್ಲ, ಅವರು ನಿಮ್ ರಕ್ತಾನೆ. ಅವರನ್ನೇ ನಂಬ್ಲಿಲ್ಲ ಅಂದ್ರೆ ಹೇಗೆ? ನೀವು ಹಸ್ಕೊಂಡಿದ್ರೆ ಅವರು ಹಸ್ಕೊಂಡಿರ್ತಾರೆ. ಈ ಮನೆಯಲ್ಲಿ ನಗು ಇದ್ರೆ ಅವರು ನಗ್ತಾರೆ. ಈ ಮನೆಯಲ್ಲಿ ದುಃಖ ಇದ್ರೆ ಅವ್ರು ಕುಗ್ಗು ಹೋಗ್ತಾರೆ. ಈ ಮನೆ ಕಷ್ಟ ಬಂದ್ರೆ ಅವ್ರು ಧೈರ್ಯವಾಗಿ ಎದುರಿಸ್ತಾರೆ. ಅವ್ರ ದೇಹ ಮಾತ್ರ ಅಲ್ಲಿರುತ್ತೆ, ಆದ್ರೆ ಮನ್ಸೆಲ್ಲ ಯಾವಾಗ್ಲೂ ಇಲ್ಲೇ ಇರುತ್ತೆ. ಅಜ್ಜಿ, ಅಂಥವ್ರನ್ನ ನೀವು ನಿನ್ ಹತ್ರ ನೀತಿ ಪಾಠ ಹೇಳಿಸ್ಕೊಳ್ಳೋ ಅಷ್ಟು ಕೆಳಮಟ್ಟಕ್ಕೆ ಇಳ್ದಿಲ್ಲ ನಾನು. ಸಾಕಮ್ಮ, ಈ ಮನೇಲಿ ನಾನ್ ಇರ್ಬೇಕೋ ನೀನ್ ಇರ್ಬೇಕೋ ನೀನೇ ಹೇಳ್ಬಿಡು. ನಾನ್ ಹೇಳ್ತೀನಿ ಅತ್ತೆಯವ್ರ. ಹಿರಿಯರಿಗೆ ಎದುರು ಮಾತಾಡ್ತೀಯ ಅಂದ್ರೆ ಈ ಮನೇಲಿ ಸ್ಥಾನ ಇಲ್ಲ, ಹೊರಟೋಕಮ್ಮ. ಹೊರಟೋಗಮ್ಮ. ಯಾಕಮ್ಮ ಏನಾಯ್ತು? ನನಗೆ ಬೇರೆಯವ್ರ ಜೊತೆ ಮದ್ವೆ ಮಾಡಿಸ್ತೀನಿ ಅಂದ್ರು, ನನ್ ಭಾವನ್ನೇ ಮದ್ವೆ ಆಗ್ತೀನಿ ಅಂದೆ. ಆಗಲ್ಲ ಅಂದ್ರು, ಕನ್ವಿನ್ಸ್ ಮಾಡ್ದೆ, ಮನೆ ಬಿಟ್ಟು ಹೋಗು ಅಂದ್ರು ಅಷ್ಟೆ. ಅಮ್ಮ, ಮೊದ್ಲೇ ಹಳಸ್ಕೊಂಡಿರೋಂತ ಸಂಬಂಧ ನಮ್ದು, ನಾವಿಷ್ಟು ಬೆಳೆಯೋ ಕಾರಣ ಆಗಿರೋ ದೊಡ್ಡವ್ರ ಮನಸ್ಸನ್ನು ನೋಯಿಸೋದು ಕರೆಕ್ಟ್ ಅಲ್ಲಮ್ಮ. ಸರಿ ಏನು ಅಂತ ಹೇಳಿ ಭಾವ. ಭಾವ, ಈ ಮನೆಯಲ್ಲಿ ಅಮ್ಮಂಗೇನಾದ್ರೂ ಆದ್ರೆ ಅಪ್ಪ ಇದ್ದಾರೆ, ಅಜ್ಜಿಗೇನಾದ್ರೂ ಆದ್ರೆ ಎಲ್ರೂ ಇದ್ದಾರೆ, ಯಾರಿಗಾದ್ರೂ ಏನಾದ್ರೂ ಆದ್ರೆ ನೀವಿದ್ದೀರಾ, ಆದ್ರೆ ನಿಮ್ಗೇನಾದ್ರೂ ಆದ್ರೆ ಯಾರಿದ್ದಾರೆ ಭಾವ? ಅದಕ್ಕೆ ಬೇಡ ಅಂತಿದ್ದೀನಿ ನಾನು. ಹೊರಗಡೆ ಹೋದ್ರೆ ಬರ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲಮ್ಮ. ಈ ಗ್ಯಾರಂಟಿ ಇಲ್ದಿರೋ ಲೈಫ್ ನಿನಗೆ ಬೇಕಮ್ಮ. ಗ್ಯಾರಂಟಿ ವಾರಂಟಿ ಅಂತ ನೋಡೋದಿಕ್ಕೆ ಇದು ವ್ಯಾಪಾರ ಅಲ್ಲ ಭಾವ, ಜೀವನ. ನೀವಂದ್ರೆ ನನಗಿಷ್ಟ, ನಿಮ್ ಜೊತೆ ಇರಕ್ ನನಗಿಷ್ಟ, ನಿಮ್ ಜೊತೆ ಹೆಜ್ಜೆ ಇಡಕ್ ನನಗಿಷ್ಟ, ನಿಮ್ ದುಃಖ ಸಂತೋಷದಲ್ಲಿ ಭಾಗಿಯಾಗಕ್ ನನಗಿಷ್ಟ. ಆದ್ರೂ ನಿಮ್ ಜೊತೆ ಇರೋದು ಕರೆಕ್ಟ್ ಅಲ್ಲ ಅಂತ ಅನ್ಸಿದ್ರೆ
ಇಷ್ಟೊಂದು ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದೀರಾ, ಹಸ್ದವ್ರಿಗೆ ಅನ್ನ ಕೊಟ್ಟಿದ್ದೀರಾ, ದಿಕ್ಕಿಲ್ದಿರೋರ್ಗೆ ದಾರಿ ತೋರಿಸಿದ್ದೀರಾ. ಅಟ್ಲೀಸ್ಟ್ ಅವರಲ್ಲಿ ನಾನು ಒಬ್ಳು ಅಂತ ಅನ್ಕೊಂಡು ನನಗಿಲ್ಲಿರೋಕ್ಕೆ ಜಾಗ ಕೊಡಿ ಭಾವ ಪ್ಲೀಸ್. ಕಣ್ಣ ಕನ್ನಡಿಯಲ್ಲಿ ನೀ ನನ್ನ ಬಂಧಿಸಿದೆ, ಏನಿಂತ ಸವಿ ಮಾಯೆ. ನಿನ ಹೊನ್ನ ಬೆಳದಿಂಗಳಲ್ಲಿ ನನ್ನದೆಯ ಬೆಳೆಸಿದೆಯೇ, ನಾ ನಿನ್ನ ಶಶಿ ಛಾಯೆ. ಸಮಯವೇ ಇನ್ನು ತಿಳಿಯದಂತೆ ಮನಕ್ಕೆ ತಳಮಳ ತಂದಿಟ್ಟೆಯೇ, ಜನಮ ಜನಮವು ಮರೆಯದಂತೆ ಕನಸ ಕದಗಳ ಪರದ ತೆರೆದೆ. ಕಣ್ಣ ಕನ್ನಡಿಯಲ್ಲಿ ನನ್ನ ಬಂಧಿಸಿದೆ, ಏನಿಂತ ಸವಿ ಮಾಯೆ. ನಿನ ಹೊನ್ನ ಬೆಳದಿಂಗಳಲ್ಲಿ ನನ್ನೆದೆಯ ಬೆರೆಸಿದೆಯೇ, ನಾ ನಿನ್ನ ಶಶಿ ಛಾಯೆ. ಮತ್ತೆ ಮತ್ತೆ ನೋಡುವಂತ ನೋಟ ಬೇರೆಗೆ ಸರಿಯದೆ ಹಿಡಿದಿಟ್ಟೆಯ. ಮತ್ತೆ ಮತ್ತೆ ಮುತ್ತಿನಂತ ಮತ್ತೆ ನಿನ್ನ ಮನವನ್ನು ತೆರೆದಿಟ್ಟೆಯ. ಒಂಟಿಯಾದ ಲೋಕದಿ ಜಂಟಿಯಾಗ ಬಂದೆಯ. ಬನವಾಗಿ ಮನಸ್ಸೆಲ್ಲ ನಗು ತುಂಬಿರುವ ನನ್ನ ಪ್ರೇಮ ಲೋಕದ ರಣಧೀರ ನೀನೇ. ನಿನ್ನ ಕಣ್ಣ ಕನ್ನಡಿಯಲ್ಲಿ ನೀ ನನ್ನ ಬಂಧಿಸಿದೆ, ಏನಿಂತ ಸವಿ ಮಾಯೆ. ನಿನ್ನ ಹೊನ್ನ ಬೆಳದಿಂಗಳಲ್ಲಿ ನನ್ನೆದೆಯ ಬೆರೆಸಿದೆಯೇ, ನಾ ನಿನ್ನ ಶಶಿ ಛಾಯೆ. ನೀನೇ ಬಹುಶಃ ಸುಮಬಾಣಗಳ ಕಣ್ಣಲ್ಲೇ ನೀ ಬಿಟ್ಟಿರುವೆ. ನನ್ನಲ್ಲಿ ಏನು ಎಲ್ಲವೂ ಇನ್ನು ಕಣ್ಣ ಹೊಳಪೆಲ್ಲ ನಿಂತಿದ್ದಿರುವ ಮರುಗಲ್ಲದೆ ಕಿಚ್ಚು ಹತ್ತಿ ಊರಿನಿದೆ ಬೆಚ್ಚನೆಯ ಉಸಿರಲಿ. ಗೋಡ ಕಟ್ಟ ಬಂದೆ ನನ್ನ ಪುಟ್ಟ ಇದೀರಿ. ಪ್ರತಿ ಮುಂಜಾನೆ ಇನ್ನು ಪ್ರಾರಂಭವು ನಿನ್ನ ಜೊತೆಗಿನ್ನು ನನ್ನೆಲ್ಲ ನಿನಗೆ ಕೊಡುವೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ನೀ ನನ್ನ ಬಂಧಿಸಿದೆ, ಏನಿಂತ ಸವಿ ಮಾಯೆ. ನಿನ್ನ ಹೊನ್ನ ಬೆಳದಿಂಗಳಲ್ಲಿ ನನ್ನೆದೆಯ ಬೆರೆಸಿದೆಯೇ, ನಾ ನಿನ್ನ ಶಶಿ ನಾನು ಹೆಂಗಸರು ತಂಟೆಗೆ ಹೋಗೋದಿಲ್ಲ.
ಆದ್ರೆ ನನ್ನನ್ನ ಊರಿಂದ ಓಡು ಹೋಗೋಗ್ ಮಾಡ್ದ. ಒಬ್ಬ ಗಂಡಸಾಗಿರೋಕ್ ಬಿಡ್ಲಿಲ್ಲ, ಒಬ್ಬ ಗಂಡನಾಗಿರೋಕ್ ಕೂಡ ಬಿಡ್ಲಿಲ್ಲ. ನಮ್ಮ ಮನೆಯಲ್ಲಿ ಕಾರ ಇಲ್ದೆ ತಿನ್ನಲ್ಲ, ಅಹಂಕಾರ ಇಲ್ದೆ ನಾವು ಬದುಕಲ್ಲ. ಜಿದ್ದಿ ನನ್ನ ಮಗ, ನಾನು ಸಾಯಿಸ್ತೀನಿ, ಇಲ್ಲ ನಾನೇ ಸಾಯ್ತೀನಿ. ಸಿಂಹಕ್ಕೆ ಹಸಿವು ಹೆಚ್ಚು. ಸಿಂಹ ಬಂದಿದೆ ನೋಡು. ಎರಡು ನಿಮಿಷ ಇರಮ್ಮ. ಆಗೋಯ್ತಮ್ಮ. ಇದ್ದೇಳಮ್ಮ.
ಸ್ನೇಹ ನಾನ್ ಬಂದಿದ್ದೀನಮ್ಮ, ನಾನ್ ಬಂದಿದ್ದೀನಮ್ಮ. ಹೇಳು ಸ್ನೇಹ, ನಾನ್ ಬಂದಿದ್ದೀನಮ್ಮ. ಸ್ನೇಹ ಬೇಗ ಗಾಡಿ ತೆಗೆದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಮನೆ ಕರ್ಕೊಂಡೋಗಿ, ಮನೆ ಕರ್ಕೊಂಡೋಗಿ ಬಾಬ. ಸರ್, ಏನಾಯ್ತು? ಇಷ್ಟ ನಿಮ್ ಜೊತೆ ಇರಕ್ ಇಷ್ಟ, ನಿಮ್ ಜೊತೆ ಹೆಜ್ಜೆ ಇಡಕ್ ಇಷ್ಟ, ನಿಮ್ ದುಃಖ ಸಂತೋಷದಲ್ಲಿ ಭಾಗಿ ಆಗಕ್ ಇಷ್ಟ. ಜೀವನ ಪೂರ್ತಿ ನಿಮ್ ಜೊತೆನೆ ಇರ್ತೀನಿ ಭಾವ. ಈಗ ನಿನ್ ಸಮಾಧಾನ ಆಯ್ತಾ? ಈ ಕುಟುಂಬದಲ್ಲಿ ಇನ್ನು ಎಷ್ಟು ಜನ ನಿನ್ಗೋಸ್ಕರ ಸಾಯ್ಬೇಕು ಹೇಳ್ಬಿಡು. ನಿನಗೂ ನಮಗೂ ಸಂಬಂಧ ಇಲ್ಲ, ನಿನ್ನ ಅವಶ್ಯಕತೆಯೂ ನಮಗ್ ಬೇಕಾಗಿಲ್ಲ. ನಿನ್ ಸಹವಾಸನೆ ಬೇಡ ಅಂತ ನಮ್ ಪಾಡಗ್ ನಾವಿದ್ರು ಕೂಡ ನಮ್ಮನ್ ಯಾಕ್ ನೆಮ್ಮದಿಯಾಗಿರೋದಕ್ ಬಿಡ್ತಿಲ್ಲ? ಊರಲ್ಲಿರೋ ಎಲ್ಲರ ಮನೇಲೂ ದೀಪ ಬೆಳಗ್ಸಿ ನಮ್ ಮನೇಲಿ ಮಾತ್ರ ಎಲ್ಲ ದೀಪನು ಆರಿಸ್ಕೊಂಡೇ ಬರ್ತಾ ಇದೀಯಾ? ಮಾತಾಡೋ, ಈ ತಂದೆ ತಾಯಿ ಸಂಕಟ ನಿನ್ಗೆ ಅರ್ಥ ಆಗ್ತಿದ್ಯಾ? ಕತ್ತಿ ಹಿಡ್ಕೊಂಡಿರೋನ್ ಕಣ್ಣಿಗೆ ಹಿಂದೆ ಮುಂದೆ ಇರೋರು ಯಾರು ಕಾಣಿಸಲ್ಲ. ಕೈಯಲ್ಲಿರೋ ಕತ್ತಿನೇ ಮುಖ್ಯನ? ಸಾವನ್ನ ಮನೆ ಮುಂದೆ ಇಟ್ಕೊಂಡು ಇನ್ನು ನಾವು ಹೇಗೋ ಬದುಕಿರೋದು, ಹೇಗೋ ಬದುಕಿರೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತೀಯ? ನಾನ್ ಬೇಡ ಬೇಡ ಅಂದ್ರು ನಿನ್ನ ಜೊತೆ ಸಪ್ತಪದಿ ತುಳಿತೀನಿ ಅಂತ ಬಂದ ಹುಡುಗಿನ ಆರಡಿ ಹಳ್ಳದಲ್ಲಿ ಹೂತಾಗ್ತಿದ್ಯಲ್ಲೋ, ಮತ್ತೆ ನಿನ್ಗೆ ಯಾವ ಶಿಕ್ಷೆ ಕೊಡ್ಬೇಕು? ಮಾತಾಡೋ, ಮಾತಾಡೋ.
ವೈರಾಗ್ಯ ನಿಮ್ಮಪ್ಪನಿಗೆ ವರವಾಗಿ ಬದಲಾಯ್ತು. ಅಲ್ಲಿ ಬಿದ್ದ ಏಟಿಗೆ ನಾಲ್ಕು ದೇಶ ಸುತ್ತೋಕೆ 5 ವರ್ಷ ಬೇಕಾಯ್ತು. ಅಲ್ಲಿದ್ದ ಹೊರಗಡೆ ಬರೋದಕ್ಕೆ ಒಂದು ರೀತಿ ಹೇಳಬೇಕು ಅಂದ್ರೆ, ಈಗ ನಿಮ್ಮಪ್ಪ ಬದುಕ್ತಿರೋ ಬದುಕು ಬದುಕೇ ಅಲ್ಲ, 3 ಹೆಣ್ಮಕ್ಳು ಕೊಟ್ಟಿರೋ ವರ. ನಿಮ್ಮಪ್ಪನ ತಲೆ ಉಳ್ಳೋಗೋ ಸಮಯದಲ್ಲಿ ನಿಮ್ಮಮ್ಮ ತಡದ್ಲು. ಕ್ಲಾರಿಟಿ ಹಿಂಗ್ ಸಾಯಿಸ್ದಂಗೆ ಆ ಹುಡುಗಿ ಪ್ರೀತಿನ ನಿಲ್ಲಿಸ್ತು. 20 ವರ್ಷ ಅಡ್ಡ ಬರ್ತಿರೋ ಹಾಗೆ ಆ ಹಿರಿ ತಲೆ ತಡೆ ನಿಲ್ಲಿಸ್ತು. ನನಗೆ ಗೊತ್ತಿರೋ ಹಾಗೆ ಇನ್ಯಾರೂ ನಿಲ್ಸಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ನೀನ್ ಹೇಳಿದ್ ಕರೆಕ್ಟ್. ಯಾರೇ ಆದ್ರೂ ಅವನ ಹಿಂದೆ ಮಾತಾಡ್ಬೇಕು, ವಿನಃ ಅವನ ಎದುರುಗಡೆ ನಿಂತು ಮಾತಾಡೋ ದಮ್ಮ ಯಾರಿಗಿದೆ? ಅವನ ಕಣ್ಣಲ್ಲೂ ಪವರು, ಬಾಡಿಲು ಪವರು, ಮನೆಯಲ್ಲೂ ಪವರು. ಅವನನ್ನ ಮುಟ್ಟಿದ್ರೆ ತಡ್ಕೊಳ್ಳೋದು ಬಹಳ ಕಷ್ಟ ಕಣೋ. ಆದ್ರೆ ಅವನಿಂದ ಸಾವಿನವರೆಗೂ ಹೋಗಿ ಇಷ್ಟು ದಿನ ಬದುಕಿದೀನಿ ಅಂದ್ರೆ ಅರ್ಥ ಏನು? ನಾನು ಮಾಡಬೇಕಾಗಿರೋದು ಬಾಕಿ ಇದೆ ಅಂತ ಅದೊಂದು ಸಾವೆ ಆಗಿರ್ಬಹುದಲ್ವಾ? ಜಿತೇಂದರ್, ಯು ಆರ್ ಆಲ್ವೇಸ್ ಪರ್ಫೆಕ್ಟ್. ಇನ್ನೊಂದು 4 ದಿವಸದಲ್ಲಿ CM ಆಗಿ ನಿನ್ನ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಈಗ ನಿನ್ನ ಮೂಡ್ ಹೇಗಿದೆ ಅಂತ ನನಗೆ ಗೊತ್ತು, ನಿನ್ನ ಟಾಸ್ಕ್ ಏನು ಅಂತಾನು ನನಗೆ ಗೊತ್ತು. ಜಿತು ಬಂದಿರೋ ಅವಕಾಶನ ಕಳ್ಕೋಬೇಡ. ಯಾವ ಸೀಟ್ನ ಅವನು ಹತ್ಸಲ್ಲ ಅಂತ ಚಾಲೆಂಜ್ ಮಾಡಿದಾನೋ ಆ ಸೀಟ್ನ ಹತ್ತು. ನೆಕ್ಸ್ಟ್ ಮಿನಿಟೇ ಅವನನ್ನ ತುಳಿದು ಹಾಕು. ಅದಕ್ಕೂ ಮುಂಚೆ ನಾವು ಮಾಡಬೇಕಾಗಿರೋ ಕೆಲಸ, ಬ್ಯಾಂಗ್ಳೂರ್ಗೆ ಹೋಗಿ MLAಗಳನ್ನ ಸ್ವಲ್ಪ ಸಮಾಧಾನ ಮಾಡಿ ಅವರನ್ನ ಗ್ರಿಪ್ಪಿಗೆ ತಗೋಬೇಕು. ಏನು, ನಾನೋಗಿ ಅವನನ್ನ ಸಮಾಧಾನ ಮಾಡ್ಬೇಕಾ? ಪ್ರತಿ MLAನು ಮಂಗಳೂರಿಗೆ ಬರಕ್ ಹೇಳಿ, ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿ, ಬರೋ ಎಲ್ಲರಿಗೂ ಒಂದೊಂದು ಆಡಿ ಕಾರ್ ಕೊಟ್ಬಿಡಿ. ರಾಜ್ ತುಂಬಾ ನಾವು ಕೊಟ್ಟ ಪಾರ್ಟಿ ಬಗ್ಗೆ ಮಾತಾಡ್ಬೇಕು. ಇನ್ ಯಾವುದೇ ಸಮಸ್ಯೆ ಇಲ್ಲಮ್ಮ, ಇನ್ನೊಂದು ವಾರದಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು. ಎಲ್ಲ ಭಗವಂತನೇ ಕಾಪಾಡ್ದ. ಕ್ಷಮಿಸ್ಬಿಡಿ ಅಜ್ಜಿ, ನಾನು ಬೇಡ ಅಂದ್ರೂ ಶತ್ರುಗಳು ಸುಮ್ಮನೆ ಬಿಡಲಿಲ್ಲ, ಬರಲೇಬೇಕಾಯ್ತು. ಇನ್ನೊಂದು ಕೆಲಸ ಬಾಕಿ ಉಳಿದಿದೆ, ಅದನ್ನು ಪೂರ್ತಿ ಮಾಡಿ ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಬ್ಬೋ ದೇವಿಗಿರೋಷ್ಟು ತಾಳ್ಮೆ ನಿನಗೆ ಹೇಗೆ ಬಂತಪ್ಪ? ಚಿಕ್ಕ ವಯಸ್ಸಿನವಳಾದ್ರೂ ಅವತ್ತು ಆ ಹುಡುಗಿ ಹೇಳಿದ್ದು ನಿಜ. ಮನೆ ಎದುರಿಗಿರೋ ದೇವರನ್ನ ಬೈದು ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿನ ಓಡಿದ್ರು ಅಂದಾಗೆ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ. ನೀನ್ ದೂರ ಇದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ ಅನ್ಕೊಂಡೆ, ಆದ್ರೆ ನೀನ್ ಇಲ್ದೆ ಹೋದ್ರೆ ನಮಗ್ ಬದುಕೇ ಇಲ್ಲ ಅಂತ ಈಗ ಅರ್ಥ ಆಯ್ತು. 4 ಜನರ ಜೊತೆ ಬದುಕೋದಲ್ಲ, 4 ಜನರಿಗೆ ಬದುಕ್ ಕೊಡೋದೇ ಮನುಷ್ಯತ್ವ ಅಂತ ನೀನ್ ನಂಬಿದ್ದೇ ನಿಜ ಆಗೋಯ್ತು. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ನಿನ್ನಿಂದ ದೂರ ಮಾಡಿದೆ, ಜೊತೆಗೆ ಜನರಿಂದನು. ನನ್ನನ್ನು ಕ್ಷಮಿಸ್ಬಿಡು ಕಂದ. ಜಿತೇಂದ್ರ, MLAಗಳು ಊರಿಗಿನ್ನೋ ಬಂದಿದ್ದಾರೆ ಆದ್ರೆ ಇಲ್ಲಿಗೆ ಬಂದಿಲ್ಲ. ಏನಕ್ಕೆ? ಸಿಂಹಾದ್ರಿ ಇದಾನಲ್ಲ. ಏನು ಜೈದೇವ್? ಏನಪ್ಪ ನಿರಂಜನ, ಪಾರ್ಟಿನ ಬದಲಾಯಿಸಲ್ಲ, ಬಾವುಟನ ಬದಲಾಯಿಸಲ್ಲ ಅಂತಿದ್ದಲ್ಲ, ನೀನು ಕೂಡ ಬಂದ್ಬಿಟ್ಟ ಅಣ್ಣದಲ್ಲಿ ಇದೀವಿ ನಾವು, ನಮ್ ಬಾಯಲ್ಲಿ ನಿಜ ಬರಲ್ಲ ಅಣ್ಣ. ಹೌದಪ್ಪ. ಏನಪ್ಪ ಸುಬ್ಬರಾವ್, ನೀನು ಬಾವುಟ ಬದಲಾಯಿಸ್ಬಿಟ್ಟ? ನೀನ್ ತುಂಬಾ ಸ್ಪೀಡ್ ಅಪ್ಪ, ಜಂಪ್ ಅಂದ್ರೆ ಎಲ್ರಿಗಿಂತ ಮುಂದೆ ಹರ್ತೀಯ. ಆ ಗೊತ್ತು ಗುರು ಇಲ್ದಿರೋ ಜಿತೇಂದ್ರನ್ CM ಮಾಡ್ತಿದಾರಂತೆ, ಇನ್ ನಮ್ದೋಗೋದೇನಿದೆ ಹೇಳಿ? ಇಲ್ಲಾದ್ರೆ ಕ್ಯಾಶ್ ಕೊಡ್ತಾರಂತೆ, ಪೋಸ್ಟರ್ ಕೊಡ್ತಾರಂತೆ. ಹಾ, ಯಾಕೆ ಬಂದ್ ಕೂತಿದ್ದೀನಿ? ಅಲೆ 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 ಅಲೆ, ಬೆಳಗ್ಗೆ ಎದ್ದ ತಕ್ಷಣ ಬೊಚ್ಚುಬಾಯಿ ಬಿಟ್ಕೊಂಡು ನಮ್ಮೆಲ್ರಿಗೂ ಹಾಕೊಂಡು ಉಗಿತಿರ್ತೀಯ, ನೀನು ಬಂದ್ಬಿಟ್ಯ. ಟಿಫನ್ ತಿಂದಿದೀವಿ ಅಂತ ಊಟ ಬಿಡ್ಲಿಕ್ಕೆ ಆಗ್ತದ ಮಾರೇ? ಹಾ ಗುರುಗಳೇ, ನಿಮ್ ಪಾರ್ಟಿಯಿಂದ ದುಡ್ಡು ಕೊಡ್ತಾರೆ ಅನ್ನೋ ಆಸೆಗೆ ಇರೋ ಬರೋ ಪುಡಾರಿಗಳೆಲ್ಲ ಬಂದ್ಬಿಟ್ಟವ್ರೆ.
ಆದ್ರೆ ದುಡ್ಡು ಕೊಡೋ ದೊಡ್ಡ ತಲೆ ಎಲ್ಲಿ? ಆ ಅಪ್ಪಾ, ಕಟ್ಔಟು ಸಖತ್ತಾಗಿದೆ. ಇವನಂತವನು ಒಪ್ಪ ಇದ್ರೆ ನಿಮ್ಮ ಹೆಸರೇನು? ಮುತ್ಯಾಲ್ ರಾವ್ ಅಂತ. ನಾನಾ ರೀತಿ ಕಷ್ಟಗಳನ್ನ ಪಟ್ಟು ಪಾರ್ಟಿಗೆ ಸೇವೆ ಮಾಡಿದ್ದೀನಿ. ಹಾಗಿರೋ ನನ್ನಂತವನ್ನ ಅಲ್ಲಯ್ಯ ಮುತ್ಯಾಲ್ ರಾವ್, ನೀನು ಜನಗಳ ಬಾಯಲ್ಲಿ ಕೆಟ್ಟ ಹೆಸರು ತಗೊಂಡಿದ್ಯಾ, ನಿನ್ನಂತವನಿಗೆ ನಾವು ಸೀಟ್ ಕೊಡೋದಿಲ್ಲ, ಹೋಗು ಅಂತ ಹೇಳಿಬಿಟ್ರು ನನ್ನ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಒಂದ್ ಎಕರೆ ಹೊಲದ ಸುತ್ತಲೂ ಕಲ್ಲುಗಳನ್ನ ಹಾಕ್ಸಿದ್ದೆ, ಅಡ್ಡ ಬಂದ 6-7 ಜನನ ಎತ್ತಿಸ್ದೆ. ಅಷ್ಟು ಮಾತ್ರ ಮಾಡದೆ ಹೋದ್ರೆ ಪವರ್ ಇದ್ದು ಏನ್ ಪ್ರಯೋಜನ ಹೇಳಿ? ಮತ್ತೆ ಜನಗಳಿಗೆ ಏನ್ ಹೇಳ್ಬೇಕು ಅಂತೀರಾ? ನಮ್ಮ ಊರಿಗೆ ರಿಂಗ್ ರೋಡ್ ಕೇಳಿದೆ, ಹೈಕಮಾಂಡ್ ನೋ ಅಂತು. ನಮ್ಮ ಊರಿಗೆ ಮೆಟ್ರೋ ರೈಲ್ ಕೇಳಿದೆ, ಹೈಕಮಾಂಡ್ ಅದಕ್ಕೂ ಆಗಲ್ಲ ಅಂತು. ನಮ್ಮ ಊರಿಗೆ ಮಿನಿ ಸೌಧ ಕೇಳಿದೆ, ಅದ್ರ ಬಗ್ಗೆ ಮಾತೇ ಬೇಡ ಅಂದ್ರು. ಇಲ್ಲೆಲ್ಲ ನಮ್ಮವರೇ, ನಾವ್ ಏನ್ ಹೇಳಿದ್ರು ನಂಬಿಡ್ತಾರೆ ಇಲ್ಲಿ. ನೀವೇನ್ ಹೇಳ್ತೀರಾ? ದಿಕ್ಕು ದೆಸೆ ಇಲ್ದವ್ರಿಗೆ ನಾವೇನ್ ಹೇಳದ್ ಬಿಡಿ. ಓಟ್ ಹಾಕುದ್ರೆ ಎಷ್ಟು ಬರುತ್ತೆ ಅನ್ನೋದು ಅವ್ರ ಲೆಕ್ಕ, ಸೀಟ್ ಸಿಕ್ಕಿದ್ರೆ ಎಷ್ಟು ಅದುಂಬೋದು ಅನ್ನೋದು ನಮ್ ಲೆಕ್ಕ. ಈ ಲೆಕ್ಕನ ಫಾಲೋ ಮಾಡಿದವ್ರು ಯಾವತ್ತೂ ಸೋತಿಲ್ಲ. ಒಂದ್ ವೇಳೆ ಏನಾದ್ರೂ ಫೇಲ್ ಆಗಿದ್ದಾನೆ ಅನ್ಕೊಳ್ಳಿ, ನನ್ ಜೇಬಲ್ಲಿ 75% ಕಳ್ಳೋಟ್ ಹಾಕೋರಿದ್ದಾರೆ. ಅಯ್ಯೋ ನಾನು ಈ ಸಲ ಸೋಲ್ತೀನಿ ಕಂಡ್ರು ಅಂತೀನಿ ಅಷ್ಟೇ. ನಮ್ಮ ದೇಶದಲ್ಲಿ ಕ್ಯಾಸ್ಟ್ ಕ್ಯಾಶ್ಗೆ ತಲೆ ಬಾಗ್ದವ್ರೆ ಯಾರು ಇಲ್ಲ ರೀ. ಸರ್, ನಮ್ಮ ಏರಿಯಾದಲ್ಲಿ ಟೆಂಡರ್ ನಾನೇ ಹಾಕ್ತೀನಿ ಸರ್. ಒಂದ್ 50 CR ಹಾಕೊಂಡ್ಬಿಟ್ಟಿದ್ದೀನಿ. ಅದಕ್ ಲೆಕ್ಕ ಕೇಳ್ತಿದಾರಲ್ಲ ಸರ್, 50 CR ಹಾಕೊಳ್ಳೋದಕ್ಕೂ ಫ್ರೀಡಮ್ ಇಲ್ಲ ಅಂದ್ರೆ ಈ ಪದವಿ ಯಾಕೆ ಸರ್ ನೆಕ್ಕ? ಅದು ಅಲ್ದೆ 10 ವರ್ಷದಿಂದ ಒಂದೇ ಪಾರ್ಟಿ ಒಂದೇ ಬಾವುಟ, ಬೋರ್ ಆಗ್ಬಿಟ್ಟಿದೆ. ಈ ಮಧ್ಯೆ ಗಾಳಿ ಬೇರೆ ಕಡೆ ಬೀಸ್ತಿದೆ, ಅದಕ್ಕೆ ಜಸ್ಟ್ ಚೇಂಜ್ಗೋಸ್ಕರ ಇಲ್ಲಿಗ್ ಬಂದೆ. ಮತ್ತೆ ಜನಗಳಿಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಅಯ್ಯೋ ಕೇಳೋದಿಲ್ಲ ಅವರು. ಆಲ್ರೆಡಿ ನಾವು ಹಾಕೊಂಡಿರೋ 50 CR ಅಲ್ಲಿ 1 CR ನ ಕ್ರಿಕೆಟ್ ಕಿಟ್, ಲ್ಯಾಪ್ಟಾಪ್ ಅಂತ ಕೊಟ್ಬಿಟ್ಟಿದೀವಿ. ಈಗ ಜನರ ಮಧ್ಯೆ ಇರೋ ಪಂಚ್ ಡೈಲಾಗ್ ಏನ್ ಗೊತ್ತಾ? ಅಯ್ಯೋ ಯಾರ್ಯಾರ ತಿಂತಾರೆ, ನಮ್ಮವ್ರು ತಿಂದ್ರೆ ತಪ್ಪೇನು? ಮೊದ್ಲೇ ನಮ್ಮವನ್ 50 crore ಒಳಗ್ ಹಾಕೊಂಡ್ಬಿಟ್ಟಿದ್ದಾನೆ. ಅವ್ನ್ ನೋಡಿ ಕಲ್ತ್ಕೊಳ್ಳಿ ಅಂತ ರೋಲ್ ಮಾಡ್ಲಾಕ್ ತಗೊಳ್ತಿದಾರೆ ಹೊರತು ಅವರೆಲ್ಲ ನನ್ ಕಮಾಯಿ ಬಗ್ಗೆ ಕೇರೇ ಮಾಡ್ತಿಲ್ಲ ಸರ್. ಸರ್, ಸಚಿನ್ 100 ಹೊಡ್ದಂಗೆ 100 crore ಹೊಡೆದ್ರನೆ ಪೊಲಿಟಿಷಿಯನ್ನು ಸರ್. ಇದೇ ಪ್ರೆಸೆಂಟ್ ಜನಗಳ ಥಿಯರಿ, ಇದಕ್ಕೆ ಫಿಕ್ಸ್ ಆಗ್ಬಿಡಿ, ಜನ ಜನ ಅಂತ ತಲೆ ತಿನ್ಬೇಡಿ. ನಿಮ್ಮಲ್ಲಿ ನಿಮ್ ಪ್ರಾಂತ್ಯದಲ್ಲಿ ಜನಗಳಿಗೆ ಸಮಸ್ಯೆ ಇದೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೆ ನಾವೆಲ್ಲ ಪಾರ್ಟಿನ ಬದಲಾಯಿಸ್ತಾ ಇದೀವಿ ಅನ್ನೋರು ನಿಮ್ಮಲ್ಲಿ ಯಾರು ಇಲ್ವಾ? ಇವ್ರು ಹೇಗೆ ಅಂತ ಗೊತ್ತಾಯ್ತಲ್ಲ ಸರ್, ನಿಮ್ಮಂತವ್ರು ಬಂದ್ರೆ ಸರ್ ಜನಗಳಿಗೆ ಒಳ್ಳೇದಾಗ. ರೇಟ್ಗಳು ಮಾತಾಡೋದ್ ಬಿಟ್ಟು ಜನ ಜನ ಅಂತ ಎಳಿತಾ ಇದೆಯಲ್ಲ. ಎಲ್ಲಿದ್ದೀನ್ ನಾನು? ಸದ್ಯಕ್ಕಂತೂ ಇಲ್ಲೇ ಇದ್ದೀರಾ ಅಣ್ಣ, ಸ್ವಲ್ಪ ಹೊತ್ತಾದ್ರೆ ಎಲ್ಲಿರ್ತಿರೋ ಏನೋ. ಯಾಕೆ ಹೊಡಿತೀರಿ, ಯಾಕೆ ಹೊಡಿತೀರಾ? ಹಿಂಗ್ ಹೊಡೆದ್ರೆ ವಾಕೌಟ್ ಮಾಡ್ತೀವಿ ಅಷ್ಟೇ. ವಾಕೌಟ್ ಅಂದ ನಾಕೌಟ್ ಆಗೋದಾ? ಬಾಯ್ಲಿ. ನಿಮ್ಮ ತಾಯಿಗೆ ವಯಸ್ಸೆಷ್ಟು? 70 ಅಣ್ಣ. ಬೋರ್ ಆಯ್ತು ಅಂತ ಯಾಕೆ ಚೇಂಜ್ ಮಾಡಿಲ್ಲ? ಅಮ್ಮನ್ ಚೇಂಜ್ ಮಾಡಕ್ಕಾಗತ್ತ ಅಣ್ಣ? ಮತ್ತೆ ಅಮ್ಮನ್ ತರ ಇರೋ ಪಾರ್ಟಿನ ಯಾಕೆ ಬದಲಾಯಿಸ್ತೀರಾ? ಎಷ್ಟೋ ಮಹಾನ್ ಭಾವರು ಕೂತಿರೋಂತ ಕುರ್ಚಿ ಮೇಲೆ ಜಿತೇಂದ್ರನ್ ತರ ಇರೋ ದುರ್ಮಾರ್ಗರು ಕೂತ್ಕೋಬಾರ್ದು ಅಂತ ನಿಮ್ಮನ್ನ ಇಲ್ಲಿ ಕರೆಸಿರೋದು. ನಿಮ್ಗೆ ಯಾರಿಗೂ ಜನಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಅನ್ನೋದು ನನಗೀಗ ಅರ್ಥ ಆಯ್ತು. ಪದವಿಗೆ ಬರೋವರ್ಗುನು ಜನಂ ಮನಂ ಜನಂ ನರಂ ಅಂತ ಕೂಗೋ ನಿಮ್ ನಾಲ್ಗೆ ನರ, ಪದವಿಗೆ ಬಂದ ತಕ್ಷಣ ನರ ಬದಲಾಗಿ ಸ್ವರ ಬದಲಾಗಿ ಜನರು ಇಲ್ಲ, ಯಾರು ಇಲ್ಲ, ನಾವೇ ಇಲ್ಲ ಅನ್ನೋ ನಿಮ್ಮ ಅಹಂಕಾರದ ಮಾತುಗಳು ಇನ್ನು ನಡಿ ಕೂಡ್ದು. ಇನ್ನು ಮುಂದೆ ಮನೆ ಮನೆಗೂ ಹೋಗಿ ಜನಗಳ ಸಮಸ್ಯೆ ಏನು ಅಂತ ವಿಚಾರಿಸ್ಕೊಂಡು ಸರಿಪಡಿಸ್ಬೇಕು, ಇಲ್ಲ ಅಂದ್ರೆ ನಿಮ್ ಲೈಫ್ ಟೈಮ್ ಎಕ್ಸ್ಪೈರ್ ಆದ ಹಾಗೇನೆ. ಬಿ ಕೇರ್ಫುಲ್. ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ರಲ್ಲ, ಈಗ್ಲಾದ್ರೂ ಬದ್ಲಾಗಣ, ನಡೀರಿ. ಪೆಟ್ರೋಲ್.
ಪರಿಸಮಾಪ್ತಂ ಶಿಷ್ಟ ರಕ್ಷಣಂ ಪರಮಾರ್ಥಂ ಅಂತ್ಯವು ಇಲ್ಲಿಗೆ ರಕ್ತ ಚರಿತಂ ಸಫಲವು ಇಂದಿಗೆ ಅರಿಹಂತಂ. ಆ ಮಹಾನ್ ಭಾವರು ಹೇಳಿದಾಗೇನೆ, ಸಮಾಜವೇ ದೇವಾಲಯ, ಪ್ರಜೆಗಳೇ ದೇವರು ಅಂತ ನಂಬಿರೋ ನಾನು ಈ ಉಸಿರು ನಿಲ್ಲೋವರೆಗೂ ನಿಮ್ ಜೊತೆನೆ ಇರ್ತೀನಿ. ನೀವು ತಲೆ ಬಗ್ಸಿ ನಿಂತ್ರೆ ಪ್ರತಿಯೊಬ್ಬನು ನಾಯಕನೇ. ತಲೆ ಎತ್ತಿ ತಿರುಗಿದವ್ರು ಯಾರೇ ಆದರೂ ನಿಮ್ಮ ಸೇವಕರೇ. ದೇರ್ ಇಸ್ ನೋ ಕಿಂಗ್ ಇನ್ ಡೆಮೋಕ್ರಸಿ, ಓನ್ಲಿ ಪೀಪಲ್ ಆರ್ ದ ರೂಲರ್ಸ್. ನಿರ್ಧರಿಸೋರು ನೀವೇನೆ, ವಿಜೇತರು ನೀವೇನೆ. ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ವಿಜಯ ಇದ್ದೇ ಇರುತ್ತೆ. ಚೇಸ್ ದ ವಿಕ್ಟರಿ, ನಿಮ್ ಜೊತೆ ನಾನಿರ್ತೀನಿ. ಸೋಪು ಹಚ್ಚಿಕೊಂಡು ನನ್ನ ಕಣ್ಣಲ್ಲೇ ಕೊಲ್ಲ ಬೇಡವೇ. ಸಾಕ್ಸೋಫೋನ್ ಸೊಬಗನೆಲ್ಲ ಮುಂದೆ ಇಟ್ಟು ಮಿಕ್ಸಿಲಿ ರುಬ್ಬ ಬೇಡವೇ. ನಿನ್ ಬಾಡಿ ಸೋಂಪಾ ಪುಡಿ ಇರುವೆ ಅಂತ ನಾನಿರುವ ಹಿಂದೆ ನಿನ್ನೆಯ ಮೋಡಿ ನನ್ನ ಮೇಲೆ ದಾಳಿ ಮಾಡೈತೆ. ಟೈಮ್ ಬಾಂಬ್ ಸಿಡಿದೈತೆ ಹುಡುಗಿ ನನ್ನೆದೆಯಲ್ಲಿ, ಟೈಮ್ ಬಾಂಬ್ ಸಿಡಿದೈತೆ ಹುಡುಗಿ. ಸೈಕ್ಲೋನ್ ಬಂದೈತೆ ಹುಡುಗಿ ನನ್ನೆದೆಯಲ್ಲಿ, ಸೈಕ್ಲೋನ್ ಬಂದೈತೆ ಹುಡುಗಿ. ರಾಮಗೋಧರ ಗನ್ನು ಕಣ್ಣು ಹೊಡೆದು ನನ್ನೆದೆಗೆ ಗುರಿಯನಿಟ್ಟೆಯ. ರೈನ್ಬೋ ಥರ ಲೆಫ್ಟ್ ರೈಟ್ ಸುತ್ತಮುತ್ತ ಬಣ್ಣದಲ್ಲೇ ಮುಳುಗಿಸಿಟ್ಟೆಯ. ಹೆಡ್ ಲೈಟ್ ಹಾಕಿರುವೆ ಹುಡುಗ ನಿನ್ ಕಣ್ಣಿನಲ್ಲಿ, ಹೆಡ್ ಲೈಟ್ ಹಾಕಿರುವೆ ಹುಡುಗ. ಬೆಡ್ ಲೈಟ್ ಆರಿಸುವ ಹುಡುಗ ನನ್ನ ನಿದ್ದೆಯಲ್ಲಿ, ಬೆಡ್ ಲೈಟ್ ಆರಿಸುವ ಹುಡುಗ.